ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮನೆ ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ ವಾಂಛಾ ಕಲ್ಪತರುಭ್ಯಷ್ಟ ಕೃಪಾ ಸಿಂಧುಭ್ಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಸ್ವಾಗತ ಮತ್ತೊಮ್ಮೆ ಎಲ್ಲರಿಗೆ ಇವತ್ತಿನ ಸಂಕ್ಷೇಪ ರಾಮಾಯಣದ ಚರ್ಚೆಗೆ. ಸಂಕ್ಷೇಪ ರಾಮಾಯಣ ಅಂದರೆ, ಯಾರು ಮೊದಲನೇ ಸತಿ ಬರ್ತಾ ಇದ್ದೀರಾ ಇಲ್ಲಿಗೆ, ಅವರಿಗೆ ಮತ್ತೆ ಹೇಳಬೇಕಂದ್ರೆ, ಸಂಕ್ಷೇಪ ರಾಮಾಯಣ ಅನ್ನೋದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಮೊದಲನೆಯ ಅಧ್ಯಾಯ ಅಥವಾ ಮೊದಲನೆಯ ಸರ್ಗ. ರಾಮಾಯಣದಲ್ಲಿ ಅಧ್ಯಾಯಕ್ಕೆ ಸ್ವರ್ಗ ಅಂತ ಕರೀತಾರೆ, ಸರ್ಗ ಅಂತ. ಸೊ ಆ ರಾಮಾಯಣದ ಮೊದಲನೆಯ ಸರ್ಗ ಅದು ಸಂಕ್ಷೇಪ ರಾಮಾಯಣ. ಇದಕ್ಕೆ ಸಂಕ್ಷೇಪ ರಾಮಾಯಣ ಅಂತ ಹೆಸರು ಹೇಗೆ ಬಂತು ಅಂತ ಹೇಳಿದ್ರೆ, ನಾರದರು ವಾಲ್ಮೀಕಿ ಮುನಿಗಳ ಆಶ್ರಮಕ್ಕೆ ಬಂದಾಗ ವಾಲ್ಮೀಕಿ ಮುನಿಗಳು ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. 16 ಗುಣಗಳು, ಅತಿ ಉತ್ಕೃಷ್ಟವಾದಂತಹ ಗುಣಗಳು, ಎಲ್ಲ ಗುಣಗಳು ಒಬ್ಬನೇ ಒಬ್ಬ ವ್ಯಕ್ತಿಯಲ್ಲಿ ನಾವು ನೋಡೋದಕ್ಕೆ ಸಾಧ್ಯನಾ ಎಂಬುದಾಗಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ಉತ್ತರ ರೂಪದಲ್ಲಿ ನಾರದರು ಸಂಪೂರ್ಣ ರಾಮಾಯಣವನ್ನೇ ಅವರಿಗೆ ಹೇಳ್ತಾರೆ. ಮೊದಲು ಹೇಳ್ತಾರೆ, ಹೌದು, ಆ ರೀತಿಯಾದಂತಹ ವ್ಯಕ್ತಿ ಇಕ್ಷ್ವಾಕುವಂಶ ಪ್ರಭವ ರಾಮೋ ನಾಮ ಜನೈಹಿ ಶ್ರುತಃ. ಇಕ್ಷ್ವಾಕುವಂಶದಲ್ಲಿ ಬಂದಿರತಕ್ಕಂತಹ, ಎಲ್ಲರಿಂದ ರಾಮ ಅಂತ ಕರೆಯಲ್ಪಟ್ಟಂತಹ ರಾಮಚಂದ್ರ ಯಾರಿದ್ದಾನೆ, ಅವನೇ ಈ 16 ಗುಣಗಳು ಮಾತ್ರ ಅಲ್ಲ, ಅನಂತಾನಂತ ಗುಣಗಳ ಸಾಗರ ಎಂಬುದಾಗಿ ಅವರು ಹೇಳ್ತಾರೆ. ಅದಾದ ಮೇಲೆ ಅಷ್ಟಕ್ಕೆ ನಿಲ್ಲಿಸೋದಿಲ್ಲ, ಸಂಪೂರ್ಣವಾದಂತಹ ರಾಮಾಯಣವನ್ನ ಅವರು ಕಂಡಂತೆ ಕೇವಲ 100ೇ 100 ಶ್ಲೋಕಗಳಲ್ಲಿ, 100 ಶ್ಲೋಕಗಳು ಅಲ್ಲ, ಅದಕ್ಕಿಂತ ಸುಮಾರು 90 ಶ್ಲೋಕಗಳು ಅಂತ ಹೇಳ್ಬೋದು, ಕೇವಲ 90 ಶ್ಲೋಕಗಳಲ್ಲಿ ಮಾತ್ರ ಅವರು ವರ್ಣಿಸ್ತಾರೆ. ಅವರ ತಂದೆಯಾದಂತಹ ಬ್ರಹ್ಮ, ನಾರದರ ತಂದೆ ಬ್ರಹ್ಮ, ಬ್ರಹ್ಮನಿಂದ ನಾರದರು ರಾಮಾಯಣವನ್ನ ಕೇಳಿದ್ರು. ಆದರೆ ಅದು ಬಹಳ ವಿಸ್ತಾರವಾದಂತಹ ರಾಮಾಯಣವಾಗಿತ್ತು. ಎಷ್ಟು ವಿಸ್ತಾರ ಅಂತ ಹೇಳಿದ್ರೆ, 100 ಕೋಟಿ ಶ್ಲೋಕಗಳು ಅಂತ ಹೇಳ್ತಾರೆ, ಶತಕೋಟಿ ವಿಸ್ತರಂ ಅಂತ. ಸೊ ಬಹಳ ದೀರ್ಘವಾದಂತಹ ರಾಮಾಯಣವನ್ನು ಕೇಳಿರ್ತಾರೆ. ಅದೆಲ್ಲವನ್ನ ಕೇವಲ 100ೇ 100 ಶ್ಲೋಕಗಳಲ್ಲಿ ಅವರು ವಾಲ್ಮೀಕಿ ಮುನಿಗಳಿಗೆ ವಿವರಿಸ್ತಾರೆ. ಸೊ ಅದು ಸಂಕ್ಷೇಪ ರಾಮಾಯಣ. ಸಂಕ್ಷೇಪ ಅಂದರೆ ಬಹಳ ಸಂಕ್ಷಿಪ್ತವಾಗಿ, ಬಹಳ ಸಾರಾಂಶ ರೂಪದಲ್ಲಿ, ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾತ್ರ ಹೇಳುವಂತೆ ಅವರು ಸಂಕ್ಷೇಪ ರಾಮಾಯಣವನ್ನ ಅವರು ನಾರದರಿಗೆ, ಸಾರಿ, ನಾರದರು ವಾಲ್ಮೀಕಿ ಮುನಿಗಳಿಗೆ ಹೇಳ್ತಾರೆ. ಒಂದೇ ನಿಮಿಷ, ಕ್ಯಾಮ್ರಾ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು. ಸೊ ನಾರದರು ವಾಲ್ಮೀಕಿಗೆ ಹೇಳ್ತಾರೆ, ಅದು ಸಂಕ್ಷೇಪ ರಾಮಾಯಣ. ಅದರಲ್ಲಿ ನಾವು ಅರ್ಧಕ್ಕಿಂತ ಹೆಚ್ಚು ಶ್ಲೋಕಗಳನ್ನು ಆಗಲೇ ನಾವು ಚರ್ಚೆ ಮಾಡಿದ್ದೇವೆ. ಬಾಲಕಾಂಡ, ಅಯೋಧ್ಯ ಕಾಂಡ ಮತ್ತು ಅರಣ್ಯ ಕಾಂಡ, ಈ 3 ಕಾಂಡಗಳನ್ನು ಮುಗಿಸಿ ಇವಾಗ ಕಿಷ್ಕಿಂಧಾ ಕಾಂಡಕ್ಕೆ ಬಂದಿದ್ದೇವೆ. ಕಿಷ್ಕಿಂಧಾ ಕಾಂಡ ಅನ್ನೋದು ನಮಗೆಲ್ಲರಿಗೆ, ಅಂದರೆ ಕರ್ನಾಟಕದ ಕನ್ನಡಿಗರಿಗೆ ಬಹಳ ವಿಶೇಷವಾದಂತಹ ಕಾಂಡ. ಹೇಗೆ ಅಂತ ಹೇಳಿದ್ರೆ, ಕಿಷ್ಕಿಂಧಾ ಕಾಂಡ ನಡೆದದ್ದು ನಮ್ಮದೇ ಆದಂತಹ ಕರ್ನಾಟಕದ ಹಂಪೆ, ಹಂಪೆ ಪ್ರದೇಶದಲ್ಲಿ. ನೀವೆಲ್ಲರೂ ಹೋಗಿರ್ತೀರಾ ಅಂತ ಅನ್ಕೋತೀನಿ. ಬಹಳ ಸುಂದರವಾದಂತಹ ಪ್ರದೇಶ. ಕಳೆದ ಬಾರಿ ನಾವು ಚರ್ಚೆ ಮಾಡ್ತಾ ಇದ್ವಿ, ದೇವತೆಗಳಿಗೆ ಕೂಡ ಮನಮೋಹಕವಾದಂತಹ ಪ್ರದೇಶ ಹಂಪೆ, ಆ ಹಂಪೆ. ಅದರಿಂದ ಆ ಕಿಷ್ಕಿಂಧಾ ಕಾಂಡದ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಕಿಷ್ಕಿಂಧಾ ಕಾಂಡದಲ್ಲಿ ಮುಖ್ಯವಾಗಿ ಇರತಕ್ಕಂತಹದ್ದು 2 ಪ್ರಸಂಗಗಳು. ಮೊದಲನೆಯದು ರಾಮ ಮತ್ತೆ ಹನುಮಂತನ ಅಥವಾ ರಾಮಾಂಜನೇಯರ ಭೇಟಿ, ಅದು ಮೊದಲನೆಯದು. ಎರಡನೇದು ರಾಮ ಮತ್ತೆ ಸುಗ್ರೀವನ ನಡುವೆ ಇರತಕ್ಕಂತಹ ಮೈತ್ರಿಯ ಸ್ಥಾಪನೆ. ಮೈತ್ರಿ ಅಂದರೆ ಗೆಳೆತನ. ಸೊ ಇದೆರಡು ಮುಖ್ಯವಾಗಿರ್ತಕ್ಕಂತಹ ವಿಷಯಗಳು. ಇದೆರಡನ್ನು ನಾವು ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿದ್ದೇವೆ. ಅದಾದ ಮೇಲೆ ಸುಗ್ರೀವ ಹೇಗೆ ರಾಮಚಂದ್ರನಲ್ಲಿ ನಂಬಿಕೆಯನ್ನು ಇಟ್ಟು, ವಿಶ್ವಾಸವನ್ನು ಇಟ್ಟು ಅವನ ಅಣ್ಣನ ವಧೆಯನ್ನು ಅವನಿಗೆ ಒಪ್ಪಿಸ್ತಾನೆ. ಅವನ ಅಣ್ಣನ ಸಂಹಾರವನ್ನು, ತನ್ನದೇ ಆದಂತಹ ಅಣ್ಣನ ಸಂಹಾರದ ಕೆಲಸವನ್ನು ಸುಗ್ರೀವ ರಾಮಚಂದ್ರನಿಗೆ ಹೇಗೆ ಒಪ್ಪಿಸ್ತಾನೆ ಎಂಬುದನ್ನು ಇವತ್ತು ನಾವು ನೋಡ್ತೇವೆ. ಏಕೆಂದರೆ ನಾವು ಕಳೆದ ಬಾರಿ ನಾವು ನೋಡಿದ್ವಿ, ಶುಕ್ರವಾರ ಯಾವಾಗ ಭೇಟಿಯಾಗಿದ್ವಿ ಅವಾಗ ಸುಗ್ರೀವ ಯಾರನ್ನೂ ಬಹಳ ಸುಲಭವಾಗಿ ನಂಬ್ತಾ ಇರಲಿಲ್ಲ. ಏಕೆಂದರೆ ವಾಲಿ ಯಾವಾಗಲೂ ಅವನನ್ನು ಕೊಲ್ಲೋದಕ್ಕೆ ಎಲ್ಲ ಕಡೆಯಿಂದಲೂ ಕೂಡ ಅವನು ತನ್ನ ಗುಪ್ತಚರರನ್ನು ಕಳಿಸ್ತಾ ಇದ್ದ. ಏಕೆಂದರೆ ಎಲ್ಲಿ ಸುಗ್ರೀವ ವಾಸ ಮಾಡ್ತಾ ಇದ್ದ, ಋಷ್ಯಮುಖ ಪರ್ವತ
ಇವತ್ತು ಕೂಡ ನೀವು ಹೋಗ್ಬಿಟ್ಟು ನೋಡ್ಬೋದು ಋಷ್ಯಮುಖ ಪರ್ವತವನ್ನ, ಬಹಳ ಸುಂದರವಾದಂತಹ ಪ್ರದೇಶ. ಪಂಪಾ ಸರೋವರದ ತೀರದಲ್ಲೇ ಇರತಕ್ಕಂತಹ ಒಂದು ಪರ್ವತ. ಸೊ ಅಲ್ಲಿ ಸುಗ್ರೀವ ಇರಬೇಕಾದ್ರೆ ವಾಲಿ ಅಲೆಗೆ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ, ಏಕೆಂದ್ರೆ ಅವನಿಗೆ ಶಾಪ ಬಂದಿತ್ತು. ಎಲ್ಲವನ್ನ ನಾವು ಚರ್ಚೆ ಮಾಡಿದ್ದೀವಿ, ಎಲ್ಲವನ್ನು ಹೇಳೋದಿಲ್ಲ ಇವಾಗ. ಅವನಿಗೆ ಒಂದು ಮತಂಗ ಋಷಿಗಳಿಂದ ಶಾಪ ಬಂದಿತ್ತು, ಅದರಿಂದ ವಾಲಿ ಅಲ್ಲಿಗೆ ಹೋಗೋಕೆ ಆಗ್ತಾ ಇರಲಿಲ್ಲ. ಅದರಿಂದ ಸುಗ್ರೀವ ಈ ಅವಕಾಶವನ್ನು ಬಳಸಿಕೊಂಡು ತಾನು ಮತ್ತೆ ತನ್ನ ಗುಪ್ತಚರರು ಅಥವಾ ತನ್ನ ಮಂತ್ರಿಗಳು ಯಾರಿದ್ರು, ಸುಗ್ರೀವ ತನ್ನ ಮಂತ್ರಿಗಳೊಡನೆ ಅಲ್ಲೇ ಅಂದರೆ ಋಷ್ಯಮುಖ ಪರ್ವತದ ಮೇಲೆ ಅವನು ವಾಸವನ್ನು ಮಾಡ್ತಾ ಇದ್ದ. ಅಲ್ಲಿವರೆಗೆ ನಾವು ನೋಡಿದ್ದೇವೆ. ಅದರಿಂದ ಆ ಋಷ್ಯಮುಖ ಪರ್ವತದಲ್ಲಿ ಅವನು ವಾಸ ಮಾಡ್ತಾ ಇರಬೇಕಾದ್ರೆ ವಾಲಿ ತನ್ನ ಗುಪ್ತಚರರನ್ನ ಅಲ್ಲಿಗೆ ಕಳಿಸ್ತಾ ಇದ್ದ. ಅವನು ಬರೋಕ್ಕಾಗ್ತಾ ಇರಲಿಲ್ಲ, ಆದರೆ ಅವನ ಗುಪ್ತಚರರನ್ನ ಕಳಿಸ್ಬಿಟ್ಟು ಅವನು ಇನ್ನೂ ಅಲ್ಲೇ ಇದ್ದಾನ, ಮತ್ತೆ ಏನ್ ಮಾಡ್ತಾ ಇದ್ದಾನೆ, ಅವನನ್ನ ಕೊಲ್ಲಬೇಕಾದ್ರೆ ಹೇಗೆ ನಾವು ಸಂಚನ ಮಾಡಬೇಕು ಅಂತ ಹೇಳಿ ಹೇಳಿ ಪದೇ ಪದೇ ಕಳಿಸ್ತಾ ಇದ್ದ. ಆದ್ದರಿಂದ ಸುಗ್ರೀವನಿಗೆ ಯಾವಾಗ್ಲೂ ಸ್ವಲ್ಪ ಸಂಶಯ ಇದ್ದೇ ಇತ್ತು, ಯಾರ ಮೇಲೆ? ವಾಲಿಯ ಮೇಲೆ. ಅದರಿಂದ ಯಾರು ಬಂದರೂ ಕೂಡ ಅವನು ವಾಲಿನೇ ಮತ್ತೊಂದು ರೂಪದಲ್ಲಿ ಬಂದಿದ್ದಾನೆ ಅಥವಾ ವಾಲಿಯ ಗುಪ್ತಚರರು ಬಂದಿದ್ದಾರೆ ಎಂಬುದಾಗಿ ಅವನು ಸಂಶಯ ಪಡ್ತಾ ಇದ್ದ. ಅದೇ ರೀತಿಯಲ್ಲಿ ರಾಮ ಲಕ್ಷ್ಮಣರು ಕೂಡ ಅಲ್ಲಿಗೆ ಬಂದಾಗ ಸಂಶಯವನ್ನ ಪಡ್ತಾನೆ. ಹನುಮಂತನನ್ನ ಬ್ರಾಹ್ಮಣನ ವೇಷದಲ್ಲಿ ಕಳಿಸ್ತಾನೆ. ಹನುಮಂತ ಯಾವಾಗ ಅಲ್ಲಿಗೆ ಹೋಗ್ತಾನೆ, ಅವನಿಗೆ ಗೊತ್ತಾಗತ್ತೆ ಇವರಿಬ್ಬರು ರಾಮ ಮತ್ತೆ ಲಕ್ಷ್ಮಣರು ಅಂತ. ಅವರಿಬ್ಬರನ್ನ ಅಲ್ಲಿಗೆ ಅಂದ್ರೆ ಸುಗ್ರೀವನ ಹತ್ರ ಕರ್ಕೊಂಡು ಬಂದು ಅವರಿಬ್ಬರ ಜೊತೆಗೆ ಸುಗ್ರೀವನ ಮೈತ್ರಿಯನ್ನ ಅವನು ಏರ್ಪಡಿಸ್ತಾನೆ. ಸೊ ಅದಾದ ಮೇಲೆ ಸುಗ್ರೀವ ರಾಮಚಂದ್ರನ ಕಥೆಯನ್ನ ಕೇಳ್ತಾನೆ. ರಾಮಚಂದ್ರ ಯಾವುದೇ ಮುಚ್ಚು ಮರೆ ಇಲ್ಲದೆ ತನ್ನ ಸಂಪೂರ್ಣವಾದಂತಹ ಕಥೆ ಏನಿತ್ತು ಅಲ್ಲಿಯವರೆಗೆ, ತನ್ನ ಬಾಲ್ಯದಿಂದ ಅಂದ್ರೆ ಬಾಲ್ಯ ಅಂದ್ರೆ ಬಾಲಕಾಂಡದಲ್ಲಿ ನಾವು ನೋಡಿದ್ದೇವೆ, ಅದಾದ ಮೇಲೆ ಅಯೋಧ್ಯಾ ಕಾಂಡದಲ್ಲಿ, ಅರಣ್ಯ ಕಾಂಡದಲ್ಲಿ ಏನೇನು ಯಾವ ಯಾವ ಘಟನೆಗಳು ನಡೆದಿತ್ತು ಎಲ್ಲವನ್ನ ಹೇಳ್ತಾನೆ ಮುಚ್ಚು ಮರೆ ಇಲ್ಲದೆ ಅಲ್ಲಿಗೆ ಬರುವವರೆಗೆ. ಅದರಿಂದ ಅರಣ್ಯ ಕಾಂಡ ಆದಮೇಲೆ ಕೂಡ ಶಬರಿಯ ಜೊತೆಗೆ, ಅದಕ್ಕಿಂತ ಮುಂಚೆ ಕಬಂಧನ ಜೊತೆಗೆ ಭೇಟಿ, ಶಬರಿಯ ಜೊತೆಗೆ ಭೇಟಿ, ಅದಾದ್ಮೇಲೆ ಶಬರಿಯ ಮೂಲಕ ಇಲ್ಲಿಗೆ ಕಿಷ್ಕಿಂದಾಗೆ ಬಂದಿದ್ದಾನೆ, ಅದೆಲ್ಲವನ್ನ ಮುಚ್ಚು ಮರೆ ಇಲ್ಲದೆ ಸುಗ್ರೀವನಿಗೆ ಹೇಳ್ತಾನೆ. ವಿಶೇಷವಾಗಿ ಅಲ್ಲಿ ಬರುತ್ತೆ ಒಂದು ಶ್ಲೋಕ, ಸೀತೆಯ ಅಪಹರಣ ಏನಿದೆ ಅದನ್ನ ಒತ್ತು ಒತ್ತಿ ಅದಕ್ಕೆ ವಿಶೇಷವಾದಂತಹ ಪ್ರಾಮುಖ್ಯತೆಯನ್ನು ಕೊಟ್ಟು ಅವನಿಗೆ ಹೇಳ್ತಾನೆ. ಏಕೆಂದ್ರೆ ನಾನು ಇಲ್ಲಿಗೆ ಬಂದಿರೋದು ನನ್ನ ಹೆಂಡತಿಯನ್ನ ಹುಡುಕೋದಕ್ಕೆ ಅಂತ ಅವನಿಗೆ ಖಚಿತ ಮಾಡಬೇಕಾಗಿತ್ತು, ಅವನಿಗೆ ಅದನ್ನ ಗುರುತುಪಡಿಸಬೇಕಾಗಿತ್ತು, ಆದ್ದರಿಂದ ಅದನ್ನ ಒತ್ತಿ ಹೇಳ್ತಾನೆ ರಾಮಚಂದ್ರ. ಸೊ ಇದನ್ನೆಲ್ಲ ಕೇಳಿ ಆದಮೇಲೆ ಸುಗ್ರೀವ ಕೂಡ ತನ್ನ ಕಥೆಯನ್ನ ಮುಚ್ಚು ಮರೆ ಇಲ್ಲದೆ ರಾಮಚಂದ್ರನಿಗೆ ಹೇಳ್ಕೊಡ್ತಾನೆ. ಹೇಗೆ ವಾಲಿಯಿಂದ ಈ ರೀತಿಯಾದಂತಹ ಪರಿಸ್ಥಿತಿಗೆ ಅವನು ಬಂದಿದ್ದಾನೆ, ಮಾಯಾವಿಯ ಕಥೆಯನ್ನ ಹೇಳ್ತಾನೆ, ಅದಾದ್ಮೇಲೆ ದುಂದುಭಿಯ ಕಥೆಯನ್ನು ಕೂಡ ಹೇಳ್ತಾನೆ ಅಲ್ಲ. ಸೊ ದುಂದುಭಿಯ ದೆಸೆಯಿಂದಲೇ ಸುಗ್ರೀವನಿಗೆ ಇವಾಗ ಆ ಋಷ್ಯಮುಖ ಪರ್ವತ ಸಿಕ್ಕಿದೆ. ಏಕೆಂದ್ರೆ ಯಾವಾಗ ವಾಲಿ ಆ ದುಂದುಭಿ ಎಂಬಂತಹ ಕತ್ತೆಯ ರೂಪದಲ್ಲಿ ಇದ್ದಂತಹ, ಕತ್ತೆ ಅಲ್ಲ, ಎಮ್ಮೆಯ ರೂಪದಲ್ಲಿ ಇದ್ದಂತಹ ಅಸುರನನ್ನ ಎತ್ತು ಬಿಸಾಡ್ತಾನೆ, ಅದಾದ್ಮೇಲೆ ಎಮ್ಮೆ ಅದರ ಶರೀರ ಹೋಗಿ ಅಲ್ಲಿ ಮತಂಗ ಋಷಿಗಳ ಆಶ್ರಮದಲ್ಲಿ ಬೀಳತ್ತೆ. ಆ ಮತಂಗ ಋಷಿಗಳ ಆಶ್ರಮ ಅಲ್ಲೇ ಋಷ್ಯಮುಖ ಪರ್ವತದಲ್ಲಿ ಇದ್ದಿದ್ದರಿಂದ ಅವರು ವಾಲಿಗೆ ಶಾಪ ಕೊಡ್ತಾನೆ. ಇದನ್ನ ಉಪಯೋಗಿಸ್ಕೊಂಡು ಅಲ್ಲಿ ಸುಗ್ರೀವ ನೆರೆ ಮಾಡಿದ್ದಾನೆ. ಇಲ್ಲಿವರೆಗೆ ನಾವು ನೋಡಿದ್ದೇವೆ. ಇದಕ್ಕಿಂತ ಮೇಲೆ ಯಾವ ಯಾವ ಕಥೆಗಳು ಬರುತ್ತೆ, ಮುಂದೆ ಯಾವ ಯಾವ ಪ್ರಸಂಗಗಳು ಬರುತ್ತೆ, ಅದನ್ನು ಇವತ್ತು ನೋಡೋಣ. ವಿಶೇಷವಾಗಿ ಎರಡು ಪರೀಕ್ಷೆಗಳನ್ನ ಸುಗ್ರೀವ ರಾಮಚಂದ್ರನಿಗೆ ಮಾಡ್ತಾನೆ. ನೋಡಿ, ಭಕ್ತ ಭಗವಂತನನ್ನೇ ಪರೀಕ್ಷಿಸ್ತಾ ಇದ್ದಾನೆ, ಅದಕ್ಕೆ ಭಗವಂತನ ಸಮ್ಮತಿ ಕೂಡ ಇದೆ ಇದರಲ್ಲಿ. ಏಕೆಂದ್ರೆ ಭಗವಂತ, ನಾವು ಕಳೆದ ಬಾರಿ ನಾವು ಚರ್ಚೆ ಮಾಡಿದ್ವಿ, ರಾಮಚಂದ್ರ ಅವನ ಸೌಶೀಲ್ಯ ಎಂತಹದ್ದು ಅಂತ ಹೇಳಿದ್ರೆ, ಅವನು ಎಲ್ಲರ ಜೊತೆಗೆ ಅವನು ತನ್ನ ಸ್ನೇಹವನ್ನ ಮಾಡ್ತಾನೆ. ಅವನು ಆದಿವಾಸಿಯಾಗಿದ್ದಂತಹ ಗುಹನ ಜೊತೆಗೆ ತನ್ನ ಸ್ನೇಹವನ್ನ ಏರ್ಪಡಿಸ್ತಾನೆ. ಅದಾದ ಮೇಲೆ ಆದಿವಾಸಿಗಳಲ್ಲೂ ಸ್ತ್ರೀ ಆದಂತಹ ಶಬರಿಯ ಜೊತೆಗೆ ಅವನು ತನ್ನ ಆದಾನ ಪ್ರದಾನವನ್ನ ಮಾಡ್ತಾನೆ. ಅದಾದ್ಮೇಲೆ ಇದೀಗ ನೋಡ್ತಾ ಇದ್ದೇವೆ, ಮನುಷ್ಯನೇ ಆಗಿಲ್ಲದಂತಹ ವಾನರ ಜಾತಿಗೆ ಸೇರಿದಂತಹ ಸುಗ್ರೀವನ ಜೊತೆಗೆ ತನ್ನ ಸ್ನೇಹವನ್ನ ಮಾಡ್ತಾ ಇದ್ದಾನೆ. ಮತ್ತೆ ಆ ಸ್ನೇಹವನ್ನು ಕೂಡ ಹೇಗೆ ಮಾಡ್ತಾನೆ, ಒಂದು ಅಗ್ನಿಯನ್ನ ಸಾಕ್ಷಿಯಾಗಿ ಇಟ್ಕೊಂಡು, ಅಗ್ನಿ ಸಾಕ್ಷಿಯಾಗಿ ಇಟ್ಕೊಂಡು ಅಂದ್ರೆ ಬೆಂಕಿಯನ್ನ ಸಾಕ್ಷಿಯಾಗಿ ಇಟ್ಕೊಂಡು ಆ ಸ್ನೇಹವನ್ನ ಅವನು ಮಾಡ್ತಾನೆ. ಅದನ್ನ ನಾವು ಕಳೆದ ಬಾರಿ ನೋಡಿದ್ವಿ, ಅದಕ್ಕೆ ಏನು ಕಾರಣ ಇರಬಹುದು ಅನ್ನೋದನ್ನ ಕೂಡ ನಾವು ನೋಡಿದ್ವಿ. ಪ್ರಥೆಯಾಗಿ ಪರಂಪರೆಯಾಗಿ ಅಲ್ಲಿ ಕಿಷ್ಕಿಂಧದಲ್ಲಿ ಅದೇ ರೀತಿಯಾಗಿ ಬಂದಿತ್ತೇನೋ ಪ್ರಾಯಶಃ. ಹೇಗೆ ವಾಲಿ ಕೂಡ ರಾವಣನ ಜೊತೆಗೆ ಸ್ನೇಹವನ್ನ ಏರ್ಪಡಿಸಬೇಕಾದ್ರೆ ಅದೇ ರೀತಿಯಾಗಿ ಅಗ್ನಿಯನ್ನ ಸಾಕ್ಷಿಯಾಗಿಟ್ಕೊಂಡು ಅವರಿಬ್ಬರು ಸ್ನೇಹಿತರಾಗಿದ್ರು. ಈ ಕಥೆ ಉತ್ತರಕಾಂಡದಲ್ಲಿ ಬರುತ್ತೆ.
ಇದೆಲ್ಲವನ್ನ ನಾವು ಕಳೆದ ಬಾರಿ ನಾವು ನೋಡಿದ್ವಿ. ಸೊ ಇವತ್ತು ವಿಶೇಷವಾಗಿ ಎರಡು ಪರೀಕ್ಷೆಗಳನ್ನ ಏನು ಈ ಸುಗ್ರೀವ ರಾಮಚಂದ್ರನಿಗೆ ಕೊಡ್ತಾನೆ, ಮತ್ತೆ ರಾಮಚಂದ್ರನಿಗೆ ಅದು ಪರೀಕ್ಷೆ ಅಂತ ಕೂಡ ಅನಿಸೋದಿಲ್ಲ, ಆದರೂ ಕೂಡ ಸುಗ್ರೀವನ ಜೊತೆಗೆ ತನ್ನ ಮೈತ್ರಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಅವನು ಆ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗ್ತಾನೆ. ಸೊ ಭಕ್ತ ಇಸ್ ಟೆಸ್ಟಿಂಗ್ ಭಗವಾನ್, ಇವತ್ತಿನ ಶ್ಲೋಕದಲ್ಲಿ ಭಕ್ತ ಭಗವಂತನ ಪರೀಕ್ಷೆಯನ್ನ ಮಾಡೋದನ್ನ ನಾವು ನೋಡೋಣ. ಆಯ್ತಾ, ನನ್ನ ಸ್ಲೈಡ್ ಅನ್ನ ಶೇರ್ ಮಾಡ್ಕೋತಾ ಇದ್ದೇನೆ. ಓಕೆ, ಸೊ ವಾಲ್ಮೀಕಿ ಪ್ರಣಾಮ ಆರಂಭದಲ್ಲಿ ಎಂದಿನಂತೆ ನಾನೇ ಹೇಳ್ಬಿಡ್ತೇನೆ. ಪೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ ವಾಲ್ಮೀಕೇರ್ ಮುನಿ ಸಿಂಹಸ್ಯ ಕವಿತಾವನಚಾರಿಣಃ ಶೃಣ್ವನ್ ರಾಮ ಕಥಾನಾದಂ ಕೋ ನಯಾತಿ ಪರಾಂ ಗತಿಂ ಯಃ ಪಿಬನ್ ಸತತಂ ರಾಮಚರಿತಾಮೃತ ಸಾಗರಂ ಅತೃಪ್ತಸ್ಥಂ ಮುನಿಂ ವಂದೇ ಪ್ರಾಚೇತ ಸಮಕಲ್ಮಷಂ. ಕೆಲವರು ಮೊದಲನೇ ಬಾರಿ ಬಂದಿದ್ದೀರಾ ಇವತ್ತು, ಆದ್ದರಿಂದ ಅಂಥವ್ರಿಗೆ ಇದರ ಅರ್ಥವನ್ನು ಕೂಡ ಹೇಳ್ತಾ ಇದ್ದೇನೆ. ಈ ವಾಲ್ಮೀಕಿ ಪ್ರಣಾಮದ ಅರ್ಥ ಏನಂತ ಹೇಳಿದ್ರೆ, ವಾಲ್ಮೀಕಿ ಎಂಬಂತಹ ಕೋಗಿಲೆ, ಕೋಕಿಲ ಅಂತ ಹೇಳಿದ್ರೆ ಕೋಗಿಲೆ, ವಾಲ್ಮೀಕಿ ಎಂಬಂತಹ ಕೋಗಿಲೆ ರಾಮಾಯಣವೆಂಬಂತಹ ವೃಕ್ಷವನ್ನ ಅಂದರೆ ಮರವನ್ನ ಏರಿ ಅದರಲ್ಲೂ ಕವಿತೆ ಎಂಬಂತಹ ಶಾಖೆಯನ್ನ, ಶಾಖೆ ಅಂದರೆ ಕೊಂಬು, ಕೊಂಬನ್ನ ಏರಿ, ಆರುಹ್ಯ ಅಂದರೆ ಏರಿ ಅಂತ ಅರ್ಥ. ಸೊ ರಾಮಾಯಣವೆಂಬಂತಹ ವೃಕ್ಷವನ್ನ ವಾಲ್ಮೀಕಿ ಎಂಬಂತಹ ಕೋಗಿಲೆ ಏರಿ ಅದರಲ್ಲೂ ಕವಿತೆ ಎಂಬಂತಹ ಶಾಖೆಯ ಮೇಲೆ ಅಥವಾ ಕೊಂಬಿನ ಮೇಲೆ ಕುಳಿತುಕೊಂಡು ಅದು ಬಹಳ ಸುಮಧುರವಾಗಿ ಹಾಡ್ತಾ ಇದೆ. ಪೂಜಂತಂ, ಪೂಜಂತಂ ಅಂದರೆ ಅದು ಕನ್ನಡಕ್ಕೆ ನೀವು ಶಬ್ದಶಃ ಅನುವಾದ ಮಾಡಿದ್ರೆ ಕೂಗೋದು ಅಂತ, ಆದರೆ ಕೋಗಿಲೆ ಯಾವತ್ತೂ ಕೂಗೋದಿಲ್ಲ, ಕೋಗಿಲೆ ಏನು ಮಾಡುತ್ತೆ, ಹಾಡುತ್ತೆ. ಸಂಸ್ಕೃತದಲ್ಲಿ ಕೂಜಂತಂ ಅಂತ ಹೇಳಿದ್ರು ಕೂಡ ಅದು ಹಾಡುತ್ತೆ ಅಂತಾನೆ ಅರ್ಥ ಆಗತ್ತೆ, ಆದರೆ ಕನ್ನಡದಲ್ಲಿ ಹೇಳಬೇಕಾದ್ರೆ ಕೂಗೋದು ಅನ್ನೋದಕ್ಕೆ ಬೇರೆಯೇ ಅರ್ಥ ಬರುತ್ತೆ. ಅದರಿಂದ ಇಲ್ಲಿ ನಾವು ಏನಂತ ಅರ್ಥ ಮಾಡ್ಕೋತೇವೆ, ಹಾಡ್ತಾ ಇದೆ ಕೋಗಿಲೆ, ಯಾವತ್ತೂ ಕೂಡ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಯಾವಾಗಲೂ ಹಾಡುತ್ತೆ. ಅದು ಹೇಗೆ ಹಾಡ್ತಾ ಇದೆ, ಮಧುರಂ, ಬಹಳ ಇಂಪಾಗಿ ಮಧುರವಾಗಿ ಹಾಡ್ತಾ ಇದೆ. ಹೇಗೆ, ಯಾವ ಅಕ್ಷರಗಳನ್ನ ಆಡ್ತಾ ಇದೆ ಅಂತ ಹೇಳಿದ್ರೆ ಮಧುರಾಕ್ಷರಂ, ಮಧುರವಾದಂತಹ ತನ್ನ ಕಂಠದಲ್ಲಿ ಮಧುರ ಅಕ್ಷರಗಳನ್ನ ಹಾಡ್ತಾ ಇದೆ. ಮತ್ತೆ ಯಾವ ಅಕ್ಷರ ಅದು ಅಂತ ಹೇಳಿದ್ರೆ ಎರಡೇ ಅಕ್ಷರಗಳನ್ನುಳ್ಳಂತಹ ಒಂದು ಶಬ್ದ, ಯಾವುದದು, ರಾಮ ರಾಮ ಇತಿ. ಸೊ ಕೋಗಿಲೆ ಸುಮ್ಮನೆ ಹಾಡಿದ್ರೇನೆ ಅದು ಕೇಳಿಸ್ಕೊಳ್ಳೋದಕ್ಕೆ ಬಹಳ ಇಂಪಾಗಿರುತ್ತೆ. ಆದರೆ ಕೋಗಿಲೆ ಇನ್ನು ರಾಮ ಅಂತ ಹಾಡಿದ್ರೆ ಅಕಸ್ಮಾತಾಗಿ, ಸಾಮಾನ್ಯವಾಗಿ ಕೋಗಿಲೆ ಹಾಡೋದಿಲ್ಲ ಇವತ್ತಿನ ಅಥವಾ ಇಲ್ಲಿ ನಮ್ಮ ಜಗತ್ತಿನ ಕೋಗಿಲೆಗಳು ರಾಮ ಅಂತ ಹಾಡೋದಿಲ್ವೇನೋ ಅಥವಾ ಹಾಡುತ್ತೇನೋ ನಮಗೆ ಕೇಳಿಸೋದಿಲ್ವೇನೋ, ಆದರೆ ಅಕಸ್ಮಾತಾಗಿ ರಾಮ ರಾಮ ಅಂತ ಹಾಡಿದ್ರೆ ಮೊದಲೇ ರಾಮ ಎಂಬಂತ ಶಬ್ದ ಎಷ್ಟು ಇಂಪು, ಮತ್ತೆ ಕೋಗಿಲೆ ಅದನ್ನು ಹಾಡಿದ್ರೆ ಇನ್ನೂ ಎಷ್ಟು ಇಂಪಾಗಿರಬೇಕು, ಎಷ್ಟು ಮಧುರವಾಗಿರಬೇಕು. ಅದರಲ್ಲೂ ವಾಲ್ಮೀಕಿ ಎಂಬಂತಹ ಕೋಗಿಲೆ ಆ ರಾಮ ರಾಮ ಅಂತ ಹಾಡಿದ್ರೆ ಇನ್ನು ಎಷ್ಟು ಇಂಪಾಗಿರಬೇಕು. ಆದ್ದರಿಂದ ವಾಲ್ಮೀಕಿ ರಾಮಾಯಣವನ್ನ ಓದೋದಕ್ಕೆ ಎಲ್ಲರಿಗೆ ನಿಮಂತ್ರಣವನ್ನ ಕೊಡ್ತಾ ಇದ್ದಾರೆ ವಾಲ್ಮೀಕಿ ಮುನಿಗಳು. ಅಲ್ಲ, ಬೇರೆಯವರು ಇದನ್ನ ಬರೆದಿರೋದು ಶ್ಲೋಕ, ಈ ಶ್ಲೋಕವನ್ನ ವಾಲ್ಮೀಕಿ ಮುನಿಗಳು ಸ್ವಯಂ ಬರೆದಿಲ್ಲ, ಅವ್ರ ಬಗ್ಗೆ ಬೇರೆಯವರು ಬರೆದಿರೋದು. ಅದರಿಂದ ವಾಲ್ಮೀಕಿ ಬರೆದಿರುವಂತಹ ರಾಮಾಯಣದಲ್ಲಿ ಸುಮಧುರವಾದಂತಹ ರಾಮನ ಚರಿತ್ರೆ ಇರೋದ್ರಿಂದ ಅದನ್ನ ನಾವೆಲ್ಲರೂ ಓದಬೇಕು. ಅದೇ ರೀತಿ ಮುಂದಿನ ಶ್ಲೋಕದಲ್ಲಿ ವಾಲ್ಮೀಕಿ ಮುನಿಗಳನ್ನ ಒಂದು ಸಿಂಹಕ್ಕೆ ಹೋಲಿಸ್ತಾ ಇದ್ದಾರೆ. ಮೊದಲನೇ ಶ್ಲೋಕದಲ್ಲಿ ಉಪಮೆ ಯಾವುದರ ಜೊತೆಗೆ, ಕೋಗಿಲೆಯ ಜೊತೆಗೆ, ಎರಡನೇ ಶ್ಲೋಕದಲ್ಲಿ ಸಿಂಹದ ಜೊತೆಗೆ. ಸೊ ಸಿಂಹ ಏನ್ ಮಾಡತ್ತೆ, ಸಿಂಹ ಅರಣ್ಯದಲ್ಲಿ ಬಹಳ ಗಂಭೀರವಾಗಿ ಗಾಂಭೀರ್ಯದಿಂದ ನಡೆಯುತ್ತೆ. ಅಲ್ಲ, ಸಿಂಹಗತಿ ಅಂತ ಅದಕ್ಕೆ ಹೇಳೋದು. ಸಿಂಹಗತಿ ಅಂದ್ರೆ ಇಟ್ ಇಸ್ ಯುನೀಕ್, ಅಲ್ಲ, ಅದು ಪ್ರತ್ಯೇಕವಾದಂತಹದ್ದು, ಅದ್ರ ತರ ಬೇರೆ ಯಾವುದೇ ನಡೆ ಇರೋದಕ್ಕೆ ಸಾಧ್ಯವಿಲ್ಲ. ಸೊ ಅದೇ ರೀತಿಯಲ್ಲಿ ವಾಲ್ಮೀಕೇರ್ ಮುನಿಸಿಂಹಸ್ಯ ಕವಿತಾವನಚಾರಿಣಃ, ಕಳೆದ ಶ್ಲೋಕದಲ್ಲಿ ಆ ಮರದ ಕೊಂಬಿಗೆ ಕವಿತೆಯನ್ನ ಹೋಲಿಸಿದ್ರು, ಈ ಶ್ಲೋಕದಲ್ಲಿ ಆ ಅರಣ್ಯಕ್ಕೆ ಕವಿತೆ ಅಂತ ಕವಿತೆಯನ್ನ ಹೋಲಿಸ್ತಾ ಇದ್ದಾರೆ. ಕವಿತೆ ಎಂಬಂತಹ ಅರಣ್ಯ ಏನಿದೆ ಅದರಲ್ಲಿ ಸ್ವಚ್ಛಂದವಾಗಿ ವಾಲ್ಮೀಕಿ ಮುನಿಗಳು ಸಿಂಹವಾಗಿ ಅವರು ಓಡಾಡ್ತಾ ಇದ್ದಾರೆ. ಮತ್ತೆ ಶೃಣ್ವನ್ ರಾಮಕಥಾನಾದಂ, ಅವರು ಬರೆದಿರುವಂತಹ ಈ ರಾಮಕಥೆ ಏನಿದೆ ಅದನ್ನ ಕೇಳ್ತಾ ಕೇಳ್ತಾ ಯಾರ್ತಾನೆ ಕೋನಯಾತಿ ಪರಾಂಗತಿ, ಯಾರ್ತಾನೆ ಪರಮಗತಿಯನ್ನ ತಲುಪೋದಿಲ್ಲ.
ಅದರಿಂದ ರಾಮಾಯಣವನ್ನು ಕೇಳೋದು ಅಷ್ಟು ಮುಖ್ಯ ಎಂಬುದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅದೇ ರೀತಿ ಮೂರನೇ ಶ್ಲೋಕದಲ್ಲಿ ಯಹಪಿಬನ್ ಸತತಂ ರಾಮ ಚರಿತಾಮೃತ ಸಾಗರಂ ಅತೃಪ್ತಸ್ಥಂ ಮುನಿಂ ವಂದೇ ಪ್ರಾಚೇತಃ ಸಮಕಲ್ಮಷಂ. ಇದರಲ್ಲಿ ವಾಲ್ಮೀಕಿ ಮುನಿಗಳಿಗೆ ಪ್ರಾಚೇತಃ ಪ್ರಚೇತಸ ಎಂಬಂತಹ ಋಷಿಗಳ ಸುಪುತ್ರರಾಗಿ ಬಂದಂಥವರು, ಯದ್ಯಪಿ ಅವರಿಗೆ ಅವರ ಪೂರ್ವ ಚರಿತ್ರೆಯಲ್ಲಿ ಅವರು ಬೇಟೆಗಾರರು ಆಗಿದ್ರು ಎಂಬುವಂತೆ ನಮಗೆ ಗೊತ್ತಿದೆ, ಆದರೆ ನಿಜವಾಗ್ಲೂ ಅವರು ಬಂದದ್ದು ಪ್ರಚೇತಸರ ಸುಪುತ್ರರಾಗಿ. ಆದ್ದರಿಂದ ಪ್ರಚೇತಸರ ಮಗರಿಗೆ ಪ್ರಾಚೇತಸ್, ಸಂಸ್ಕೃತದಲ್ಲಿ ಇದೊಂದು ವೈಶಿಷ್ಟ್ಯ. ತನ್ನ ತಂದೆ ಅಥವಾ ತನ್ನ ತಾಯಿಯ ಸಂಬಂಧದಲ್ಲಿ ಮಗನ ಅಥವಾ ಮಗಳ ಹೆಸರನ್ನು ಹೇಳಬಹುದು. ಉದಾಹರಣೆಗೆ ದಶರಥನ ಮಗ ದಾಶರಥಿ, ಅದೇ ರೀತಿ ಜನಕನ ಮಗಳು ಜಾನಕಿ, ವೈನತೇಯ, ವೈನತೇಯ ಅಂದರೆ ಯಾರು, ಗರುಡ. ಏನಕ್ಕೆ ಆ ರೀತಿಯ ಅಂತ ಹೆಸರು ಅವನಿಗೆ ಅಂತ ಹೇಳಿದ್ರೆ, ಮಿನತ, ಮಿನತಾಳ ಮಗನಾದಂತಹವನು ವೈನತೇಯ ಅಲ್ಲ. ಅದೇ ರೀತಿ ಎಷ್ಟೊಂದು, ವಸುದೇವನ ಮಗ ವಾಸುದೇವ ಅಲ್ಲ, ಈ ರೀತಿ ಇದಕ್ಕೆ ತದ್ಧಿತ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಅದೆಲ್ಲ ಬೇಡ ಇವಾಗ. ಆದರೆ ಪ್ರಾಚೇತ ಸಹ, ಪ್ರಾಚೇತ ಅಂದರೆ ಯಾರು, ವಾಲ್ಮೀಕಿ ಮುನಿಗಳು ಯಾರು, ಯಪ್ಪಿಬನ್ ಸತತಂ ರಾಮಚರಿತಾಮೃತ ಸಾಗರಂ. ಸತತಂ ಅಂದರೆ 24 ಗಂಟೆಗಳ ಕಾಲ, ಪ್ರತಿ ಕ್ಷಣ ಕೂಡ ಯಾರು ರಾಮಚರಿತ ಅಮೃತ ಸಾಗರವನ್ನ ಅದರ ಪಾನವನ್ನ ಮಾಡ್ತಾ ಇದ್ರು. ರಾಮಚರಿತೆಯ ಅಮೃತದ ಸಾಗರ ಏನಿದೆ ಅದರ ಪಾನವನ್ನ, ಪಿಬನ್ ಅಂದರೆ ಕುಡಿಯುವುದು ಅಂತ, ಅದರ ಪಾನವನ್ನ 24 ಗಂಟೆಗಳ ಕಾಲ ಮಾಡ್ತಾ ಇದ್ರು. ಮತ್ತೆ ಅಷ್ಟು ಮಾಡಿದ್ರೂ ಕೂಡ ಅತೃಪ್ತಸ್ಥಂ, ಅವರಿಗೆ ತೃಪ್ತಿ ಅನ್ನೋದು ಆಗಲಿಲ್ಲ ಅಲ್ಲ. ಸೊ ಆಧ್ಯಾತ್ಮದಲ್ಲಿ ಕೂಡ ಎಷ್ಟು ಮುಂದುವರಿತೇವೆ ನಾವು ಅಷ್ಟು ನಮ್ಮ ದಾಹ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ಇದು ಬಹಳ ಒಳ್ಳೆ ದಾಹ. ಆ ಭೌತಿಕ ಜೀವನದಲ್ಲಿ ಅದೇ ರೀತಿಯಾದಂಥ ನಿಯಮ ಇರ್ಬೋದು, ಎಷ್ಟು ನಾವು ಅನುಭವಿಸಿದ್ರು ಮತ್ತಷ್ಟು ಅನುಭವಿಸ್ಬೇಕು ಅಂತ ನಮ್ಗೆ ಅನಿಸುತ್ತೆ. ಆದರೆ ಅದರಲ್ಲಿ ಅಸಂತುಷ್ಟಿ ಅನ್ನೋದು ಇರ್ತದೆ. ಸೊ ಆಧ್ಯಾತ್ಮಿಕ ಜೀವನದಲ್ಲಿ ಇರ್ತಕ್ಕಂತಹ ಅತೃಪ್ತಿ ಅಥವಾ ಅಸಂತುಷ್ಟಿ, ಅದಕ್ಕೆ ಅದು ಬೇರೆ ರೀತಿಯಾದಂಥ ಅಸಂತುಷ್ಟಿ. ಅದರಲ್ಲಿ ಸಂತೋಷ ಪೂರ್ಣ ಮಟ್ಟದಲ್ಲಿ ಇದ್ದರೂ ಕೂಡ ಮತ್ತಷ್ಟು ಆ ಸಂತೋಷವನ್ನು ಅನುಭವಿಸ್ಬೇಕು ಅಂತ ಅಸಂತುಷ್ಟಿ. ಆದರೆ ಭೌತಿಕ ಜೀವನದಲ್ಲಿ ಯಾವ ಅನುಭವವನ್ನು ನಾವು ಮಾಡ್ತೇವೆ ಅದರಲ್ಲಿ ನಮಗೆ ಸಂತುಷ್ಟಿ ಅನ್ನೋದೇ ಆಗೋದಿಲ್ಲ. ಸಂತುಷ್ಟಿ ಅನ್ನೋದು ಆಗದೇ ಹೋಗದಿದ್ದರಿಂದ ನಮಗೆ ಆ ಅಸಂತುಷ್ಟಿ ಬರ್ತದೆ, ಅದರಿಂದ ಮತ್ತಷ್ಟು ದಾಹ ಕೂಡ ಬರ್ತದೆ ಅಲ್ಲ. ಸೊ ಅತೃಪ್ತಸ್ಥ ಮುನಿ ಮಂದೇ ಪ್ರಾಚೇತ ಸಮಕಲ್ಮಷಂ. ಅವರಲ್ಲಿ ವಾಲ್ಮೀಕಿ ಮುನಿಗಳಲ್ಲಿ ಯಾವುದೇ ರೀತಿಯಾದಂತಹ ಕಲ್ಮಷ ಇಲ್ಲ. ಅಕಲ್ಮಷಂ, ಅಕಲ್ಮಷ ಅಂದ್ರೆ ಕಲ್ಮಷ ಅನ್ನೋದು ಅವರಲ್ಲಿ ಇಲ್ಲ. ಕಲುಷಿತ ಭಾವನೆ, ಯಾವುದೇ ಕಲುಷಿತ ಭಾವನೆ ಅವರಲ್ಲಿ ಇಲ್ಲ. ಕೇವಲ ರಾಮಚರಿತ್ರೆಯನ್ನ ಎಲ್ಲರಿಗೆ ಮುಟ್ಟಿಸಬೇಕು ಎಂಬಂತಹ ಮನೋಭಾವನೆ ಅವರಲ್ಲಿ ಇದೆ. ಅದರಿಂದ ಇದು ವಾಲ್ಮೀಕಿ ಪ್ರಣಾಮ. ಇವಾಗ ನಮ್ಮ ವಿಷಯಕ್ಕೆ ಬರೋಣ. ಇದು ಸಂಕ್ಷೇಪ ರಾಮಾಯಣ ಅಥವಾ ವಾಲ್ಮೀಕಿ ರಾಮಾಯಣದ ಮೊದಲನೆಯ ಸರ್ಗ ಏನಿದೆ, ಬಾಲಕಾಂಡದ ಮೊದಲನೆಯ ಸರ್ಗ, ಅದರ 59ನೆಯ ಶ್ಲೋಕ ಇದು. ಆಯ್ತಾ? ಸೊ ಆಗಲೇ ಇಬ್ಬರು ಕೈ ಎತ್ತಿದ್ದಾರೆ. ಸೊ ಸರಸ್ವತಿ ಮಾತಾಜಿಯವರು ದಯವಿಟ್ಟು ನನ್ನ ಹಿಂದೆ ಇದರ ಉಚ್ಚಾರಣೆಯನ್ನು ಮಾಡ್ಬೋದಾ? ಸರಸ್ವತಿ ಕೃಷ್ಣ ಮಾತಾಜಿಯವರು, ದಯವಿಟ್ಟು ನನ್ನ ಹಿಂದೆ ಈ ಶ್ಲೋಕದ ಉಚ್ಚಾರಣೆಯನ್ನು ಮಾಡಿ, ಅದಾದಮೇಲೆ ಮಹೇಶ್ವರಿ ಮಾತಾಜಿಯವರು ಈ ಶ್ಲೋಕದ ಅನುವಾದವನ್ನು ಓದ್ಬೋದು. ಆಯ್ತಾ? ಸೊ ಇದು 59ನೇ ಶ್ಲೋಕ, ದಯವಿಟ್ಟು ನನ್ನಿಂದ ಹೇಳಿ ಸರಸ್ವತಿ ಮಾತಾಜಿಯವರು. ಉತ್ಸ್ಮಯಿತ್ವ ಉತ್ಸ್ಮಯಿತ್ವ ಮಹಾಬಾಹು ಮಹಾಬಾಹು ಪ್ರೇಕ್ಷ್ಯ ಪ್ರೇಕ್ಷ್ಯ ಚ ಅಸ್ಥಿ ಸಹಸ್ತಿ ಮಹಾಬಲ ಮಹಾಬಲ ಪಾದ ಅಂಗುಷ್ಠೇನ ಪಾದ ಅಂಗುಷ್ಠೇನ ಚಿಕ್ಷೇಪ ಶಿಕ್ಷೇಪ ಸಂಪೂರ್ಣಂ ಸಂಪೂರ್ಣಂ ದಶಯೋಜನಂ. ದಶಯೋಜನಂ ಉತ್ಸ್ಮಯಿತ್ವಾ ಮಹಾಬಾಹು ಉತ್ಸ್ಮಯಿತ್ವಾ ಮಹಾಬಾಹು ಪ್ರೇಕ್ಷ್ಯ ಚಾಸ್ತಿ ಮಹಾಬಲಃ ಪ್ರೇಕ್ಷ್ಯ ಚಾಸ್ತಿ ಮಹಾಬಲಃ ಪಾದಾಂಗುಷ್ಠೇನ ಚಿಕ್ಷೇಪ ಪಾದಾಂಗುಷ್ಠೇನ ಚಿಕ್ಷೇಪ ಸಂಪೂರ್ಣಂ ದಶಯೋಜನಂ. ಸಂಪೂರ್ಣ ದಶಯೋಜನಂ ಒಂದೇ ನಿಮಿಷ. ಯಾವ ಶ್ರೀಧರ್ಪಿ ಅಂತ ನೋಡ್ತಾ ಇದ್ದಾರೆ, ಇದ್ದಾರೆ ಇಲ್ವಾ ನೋಡಿಲ್ಲ. ಉತ್ಸ್ಮಯಿತ್ವಾ ಮಹಾಬಾಹು ಮಯಿತ್ವಾ ಮಹಾಬಾಹು ಪ್ರೇಕ್ಷ್ಯ ಚಾಸ್ತಿ ಮಹಾಬಲಃ ಪ್ರೇಕ್ಷ ಚಾಸ್ತಿ ಮಹಾಬಲಃ ಪಾದಾಂಗುಷ್ಠೇನ ಚಿಕ್ಷೇಪ ಪಾದಾಂಗುಷ್ಠೇನ ಚಿಕ್ಷೇಪ ಸಂಪೂರ್ಣಂ ದಶಯೋಜನಂ
ಸಂಪೂರ್ಣ ದಶಯೋಜನಂ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಮಹೇಶ್ವರಿ ಮಾತಾಜಿ ಅವರು ಉಚ್ಚಾರಣೆ ಮಾಡ್ತೀರಾ? ಪುಷ್ಪಾಯಿ ಸ್ವ ಮಹಾಬಾಹು ಪ್ರೇಕ್ಷಾ ಸಾಕ್ಷಿ ಮಹಾಬಲ ಪಾದಾಂಗುಷ್ಠೇನ ಶಿಕ್ಷೇಪ ಸಂಪೂರ್ಣ ದಶಯೋಜನಂ. ಧನ್ಯವಾದಗಳು ಪ್ರಭು. ಧನ್ಯವಾದಗಳು ಮಾತಾಜಿ. ಲಕ್ಷ್ಮೀ ಮಾತಾಜಿ ಅವರು. ಹರೇ ಕೃಷ್ಣ ಪ್ರಭು. ಉತ್ಸ್ಮಹಿ ತ್ವಾ ಮಹಾಬಾಹು ಪ್ರೇಕ್ಷಾ ಚಾಸ್ತಿ ಮಹಾಬಲ ಪಾದಾಂಗುಷ್ಠೇನ ಚಿಕ್ಷೇಪ ಸಂಪೂರ್ಣ ದಶಯೋಜನಂ. ಧನ್ಯವಾದಗಳು. ಸೊ ಇದರ ಅರ್ಥವನ್ನು ನೋಡೋಣ, ಅದಾದ್ಮೇಲೆ ಗಾಯತ್ರಿ ಮಾತಾಜಿಯವರು ಇದರ ಅರ್ಥವನ್ನು ಓದ್ಬೋದು. ಅರ್ಥ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಉತ್ಸ್ಮಯಿತ್ವ ಮಹಾಬಾಹುಹು, ಒಂದೇ ನಿಮಿಷ. ಸ್ಮಯಿತ್ವ ಅಂತ ಏನು? ಸ್ಮಯಿತ್ವ ಅಂತ ಹೇಳಿದ್ರೆ ನಗುವುದು, ಅದರಲ್ಲೂ ವಿಶೇಷವಾಗಿ ಸ್ಮೈಲ್. ನೋಡಿ, ಸ್ಮೈಲ್ ಅನ್ನೋದು ಕೂಡ ಸಂಸ್ಕೃತದಿಂದಾನೆ ಬಂದಿರಬೇಕು ಅಂತ ನಮ್ಗೆ ಅನಿಸುತ್ತೆ. ಸ್ಮಯಿತ್ವ ಅದು ಸ್ಮೈಲ್ ಆಗೋಯ್ತು ಅಲ್ಲ. ಸೊ ಸ್ಮಯಿತ್ವ ಅಂದ್ರೆ ಏನಂತಾರೆ ಅದಕ್ಕೆ, ಸ್ಮೈಲ್ಗೆ ಮುನ್ನಗೆ ಮುಗುಳ್ನಗೆ. ಮುಗುಳ್ನಗೆ, ಮುಗುಳ್ನಗೆ. ಧನ್ಯವಾದ. ನಗು ಮತ್ತೆ ನಸು ನಕ್ಕು ಅಂತ ಹೇಳ್ತಾರಲ್ಲ, ಇದರಲ್ಲಿ ಹಂಗೆ ಬರೆದಿದ್ದಾರೆ. ಇದರಲ್ಲಿ ನಸುನಗೆ, ನಸುನಗೆ ಅಂತ ಕೂಡ ಹೇಳ್ತಾರೆ ಅನ್ಸುತ್ತೆ ಅದಕ್ಕೆ ಅಲ್ಲ. ಸೊ ಮುಗುಳ್ನಗೆ, ನಸುನಗೆ ಅಂತ ಹೇಳ್ತಾರೆ. ಸೊ ಮುಗುಳ್ನಗೆ ಯಾರು, ಯಾರಿಂದ? ರಾಮಚಂದ್ರನಿಂದ. ಸೊ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ, ಸುಗ್ರೀವ ರಾಮಚಂದ್ರನನ್ನ ಪರೀಕ್ಷಿಸಬೇಕು ಅಂತ ಹೇಳಿ ಅವನನ್ನ ಕರ್ಕೊಂಡು ಹೋಗಿ ಆ ದುಂದುಭಿಯ ಅಸ್ಥಿ ಪಂಜರವನ್ನ ಅವನಿಗೆ ತೋರಿಸ್ತಾರೆ ಅಲ್ಲ. ಅಸ್ಥಿ ಪಂಜರ ಅಂದ್ರೆ ಸ್ಕೆಲಿಟನ್, ಅದನ್ನ ರಾಮಚಂದ್ರನಿಗೆ ತೋರಿಸ್ತಾನೆ. ಸೊ ಅದನ್ನ ತೋರಿಸಿ ವಾಲಿಯ ಶಕ್ತಿಯ ಬಗ್ಗೆ ಕೂಡ ಈ ಸುಗ್ರೀವನಿಗೆ, ಸುಗ್ರೀವ ರಾಮಚಂದ್ರನಿಗೆ ಹೇಳ್ತಾನೆ. ವಾಲಿ ಎಷ್ಟು ಶಕ್ತಿವಂತ ಅಂತ ಹೇಳಿದ್ರೆ, ಯಾವಾಗ ಈ ದುಂದುಭಿಯನ್ನ ಕೊಲ್ತಾನೆ ಅದಾದ ಮೇಲೆ, ರಾಮಾಯಣದಲ್ಲಿ ಎರಡೂ ಒಂದು ವರ್ಣನೆ ಬರುತ್ತೆ. ಒಂದೊಂದರಲ್ಲಿ ಒಂದು ಒಂದು ಕಡೆಯಲ್ಲಿ ರಾಮಾಯಣದಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ, ರಾಮಚಂದ್ರನ ವಾಲಿ ಈ ದುಂದುಭಿಯನ್ನ ಕೊಂದಾದ ಮೇಲೆ ಅವನನ್ನ ತನ್ನ ಕೈಯಿಂದ ಅವನು ಎಸೆದ ಎಲ್ಲಿಗೆ ಅಂತ ಹೇಳಿದ್ರೆ, ಈ ಋಷ್ಯಮುಖ ಪರ್ವತಕ್ಕೆ ಅಂತ ವರ್ಣನೆ ಬರುತ್ತೆ. ಮತ್ತೊಂದು ಕಡೆಯಲ್ಲಿ ತನ್ನ ಪಾದದಿಂದ ಅಂದ್ರೆ ತನ್ನ ಕಾಲಿಂದ ಅವನನ್ನ ಒದ್ದ, ಅವನು ಹೋಗಿ ಅಂದ್ರೆ ದುಂದುಭಿಯ ಶರೀರ ಹೋಗಿ ಅಲ್ಲಿ ಋಷ್ಯಮುಖ ಪರ್ವತದಲ್ಲಿ ಬಿತ್ತು ಎಂಬುದಾಗಿ ವರ್ಣನೆ ಬರುತ್ತೆ. ಸೊ ಇಲ್ಲಿ ಆ ಎರಡನೇ ವರ್ಣನೆಯನ್ನು ತೆಗೆದುಕೊಂಡಿದ್ದಾರೆ. ಸೊ ವಾಲಿ ದುಂದುಭಿಯ ಶರೀರವನ್ನ ಪಾದದಿಂದ ಒದ್ದು ಆ ಶರೀರ ಹೋಗಿ ಋಷ್ಯಮುಖ ಪರ್ವತದಲ್ಲಿರುವಂತಹ ಮತಂಗ ಋಷಿಗಳ ಆಶ್ರಮದಲ್ಲಿ ಬಿತ್ತು ಎಂಬುದಾಗಿ ಹೇಳ್ತಾರೆ. ಸೊ ಇದನ್ನ ಹೇಳಿ ಆದ ಮೇಲೆ ರಾಮಚಂದ್ರ ಯಾವಾಗ ಇದನ್ನ ಕೇಳ್ತಾನೆ, ಯಾಕೆಂದ್ರೆ ಸುಗ್ರೀವ ಈ ವರ್ಣನೆಯನ್ನ ಮಾಡಿ ಸುಮ್ಮನಾಗ್ಬಿಟ್ಟ. ಅಂದ್ರೆ ಏನರ್ಥ, ಇವಾಗ ನೀನೇನ್ ಮಾಡ್ತೀಯ ಇದ್ರ ಜೊತೆಗೆ ಅಂತ ಅರ್ಥ. ವಾಲಿ ಇದನ್ನಾಗ್ಲೇ ಮಾಡಿ ತೋರಿಸಿದ್ದಾನೆ, ಅವನ ಜೊತೆಗೆ ನೀನು ಯುದ್ಧ ಮಾಡಬೇಕು ಅಂತ ಹೇಳಿದ್ರೆ, ಅವನನ್ನ ನೀನು ಕೊಲ್ಲಬೇಕು ಅಂತ ಹೇಳಿದ್ರೆ, ನೀನು ಈ ಶರೀರವನ್ನ ಇವಾಗ ಏನ್ ಮಾಡ್ತೀಯ, ಇಲ್ಲಿ ಶರೀರ ಕೂಡ ಇಲ್ಲ, ಇಲ್ಲಿ ಏನ್ ಇರ್ತಕ್ಕಂತಹದ್ದು ಅಂತ ಹೇಳಿದ್ರೆ, ಕೇವಲ ಅಸ್ಥಿ ಪಂಜರ ಮಾತ್ರ ಇದೆ, ಅದ್ರ ಜೊತೆಗೆ ನೀನೇನ್ ಮಾಡ್ತೀಯ? ಸೊ ಇದನ್ನ ಕೇಳಿ ರಾಮಚಂದ್ರಿಗೆ ನಗುನೇ ಬಂದ್ಬಿಡುತ್ತೆ. ಆದ್ದರಿಂದ ಉತ್ಸ್ಮಯಿತ್ವ, ಸ್ಮಯಿತ್ವ ಅಂತ ಹೇಳಿದ್ರೆ ನಕು, ನಸು ನಕ್ಕು ಅಂತ ಅರ್ಥ. ಅಂದ್ರೆ ಮುಗುಳ್ನಗೆಯಿಂದ ಮಹಾಬಾಹು, ನೋಡಿ ಬಹಳ ಅಪ್ರಾಪ್ರಿಯೇಟ್ ಅಂದ್ರೆ ಬಹಳ ಇದಕ್ಕೆ ಸಮಯೋಚಿತವಾದಂತಹ ಮತ್ತೆ ಪ್ರಾಸಂಗಿಕವಾದಂತಹ ವಿಶೇಷಣವನ್ನ ರಾಮನಿಗೆ ಹೇಳ್ತಾ ಇದ್ದಾರೆ ವಾಲ್ಮೀಕಿ ಮುನಿಗಳು ಅಥವಾ ನಾರದರು. ಇಲ್ಲಿ ಮಹಾಬಾಹು, ಮಹಾಬಾಹು ಅಂದ್ರೆ ಅವನ ದೀರ್ಘ ತೋಳುಗಳಿತ್ತು ಒಂದು, ಬಾಹು ಅಂದ್ರೆ ತೋಳುಗಳು. ಮತ್ತೆ ಮಹಾಬಲಹ, ಬಹಳ ಬಲಶಾಲಿಯಾದಂತಹ ರಾಮಚಂದ್ರ. ಪ್ರೇಕ್ಷ, ಯಾವ್ದನ್ನ ಪ್ರೇಕ್ಷ ಅಂದ್ರೆ ನೋಡಿ ಅಂತ. ಯಾವ್ದನ್ನ ನೋಡಿ? ಅಸ್ಥಿ, ಅಸ್ಥಿ ಅಂದ್ರೆ ಆ ಅಸ್ಥಿ ಅಂದ್ರೆ ಬೋನ್ ಅಂದ್ರೆ ಮೂಳೆ ಅಲ್ಲ. ಅಸ್ಥಿ ಪಂಜರ ಇತ್ತು ಅಲ್ಲಿ, ಅದರಿಂದ ಆ ಅಸ್ಥಿ ಪಂಜರವನ್ನು ನೋಡಿ ಪಾದಾಂಗುಷ್ಠೇನ ಚಿಕ್ಷೇಪ, ಆ ವಾಲಿ ಒದ್ದದ್ದು ತನ್ನ ಸಮಸ್ತವಾದ ಪಾದದಿಂದ ಅಂದ್ರೆ ಪೂರ್ತಿ ಕಾಲಿನಿಂದ. ಆದ್ರೆ ರಾಮಚಂದ್ರ ಯಾವ್ದ್ರಿಂದ ಒದಿತಾ ಇದ್ದಾನೆ ಅಂತ ಹೇಳಿದ್ರೆ, ಪಾದ ಅಂಗುಷ್ಠೇನ. ಅಂಗುಷ್ಠ ಅಂದ್ರೆ ಏನು? ಅಂಗುಷ್ಠ ಅಂದ್ರೆ ಹೆಬ್ಬೆರಳು. ಪಾದದಲ್ಲಿ ಕೂಡ ಯಾವ ಹೆಬ್ಬೆರಳು ಇದೆ ಅಲ್ಲ, ಅದಕ್ಕೆ ಕನ್ನಡದಲ್ಲಿ ಬೇರೆ ಏನಾದ್ರೂ ಹೆಸರಿದೆಯಾ, ಅಥವಾ ಹೆಬ್ಬೆರಳು ಅಂತಾನೆ ಕರೆಯೋದು? ಯಾರಾದ್ರೂ ಹೇಳ್ತೀರಾ? ಹೆಬ್ಬೆರಳು ಅಂತ ತಾನೆ ಇಲ್ಲ ಕರೆಯೋದು? ಕರೆಕ್ಟ್ ಹೆಬ್ಬೆರಳು ಹೌದು ಕರೆಕ್ಟ್ ಪ್ರಭು, ಅಷ್ಟೇ ಅಷ್ಟೇ. ಅಲ್ಲ, ನಾನೇನೋ ಕೈಯಲ್ಲಿರೋದು ಹೆಬ್ಬೆರಳು, ಕಾಲಿಗೆರೆದು ಬೇರೆ ಏನೋ ಹೆಸರಿರ್ಬೋದು ಅಂತ ಅನ್ಕೊಂಡಿದ್ದೆ. ಹೇಗೆ ಇಂಗ್ಲಿಷ್ ನಲ್ಲಿ ಕೈಗೆ ಹ್ಯಾಂಡ್ ಮತ್ತೆ ಇದಕ್ಕೆ ಫುಟ್ ಅಂತ ಹೇಳ್ತೇವಲ್ಲ, ಆ ರೀತಿ ತಮ್ಮ ಟೋ, ತಮ್ಮ ಟೋ ಅಂತ ಕರಿತೇವಲ್ಲ ಆ ರೀತಿ, ಆದ್ರೆ ಕನ್ನಡದಲ್ಲಿ ಒಂದೇ ಇರೋದಂತ ಕಾಣುತ್ತೆ. ಸೊ ಕಾಲಿನ ಹೆಬ್ಬೆರಳಿನಿಂದ. ಸೊ ಸಂಸ್ಕೃತದಲ್ಲಿ
ಈ ಕೈನ ಬೇರೆ ಬೇರೆ ಬೆರಳಿಗೆ ಬೇರೆ ಬೇರೆ ಹೆಸರಿದೆ ಅಲ್ಲ. ಸೊ ಹೇಗೆ ಕನ್ನಡದಲ್ಲೂ ಕೂಡ ಇದೆ. ಕನ್ನಡದಲ್ಲಿ ಇದು ಕಿರು ಬೆರಳು, ಆಮೇಲೆ ಉಂಗುರದ ಬೆರಳು, ಮತ್ತೆ ಮಧ್ಯದ ಬೆರಳು, ಇದು ತೋರ್ ಬೆರಳು, ಇದು ಹೆಬ್ಬೆರಳು ಅಲ್ಲ, ಕರೆಕ್ಟ್ ತಾನೆ ಕನ್ನಡದಲ್ಲಿ. ಸೊ ಅದೇ ಸರಿ ರೀತಿಯಲ್ಲಿ ಸಂಸ್ಕೃತದಲ್ಲಿ ಚಿಕ್ಕ ಬೆರಳು, ಕಿರು ಬೆರಳು ಏನಿದೆ ಅದಕ್ಕೆ ಕನಿಷ್ಠಿಕ, ಕನಿಷ್ಠಿಕ ಅಂದ್ರೆ ಚಿಕ್ಕ ಬೆರಳು, ಕನಿಷ್ಠ ಅಂದ್ರೆ ಚಿಕ್ಕದು ಅಂತ ಅರ್ಥ. ಅದೇ ರೀತಿ ಇದು ಇದಕ್ಕೆ ಈ ಉಂಗುರದ ಬೆರಳು ಏನಿದೆ ಇದಕ್ಕೆ ಅನಾಮಿಕ ಅಂತ ಹೆಸರು, ಅನಾಮಿಕ. ಇದು ಮಧ್ಯಮ, ಮಧ್ಯದ ಬೆರಳು ಅದಕ್ಕೆ ಮಧ್ಯಮ. ಈ ನಾಲ್ಕನೇದು ಇದಕ್ಕೆ ಯಾವುದು ಹೆಸರಿದೆ ನೆನಪಿಗೆ ಬರ್ತಾ ಇಲ್ಲ ನನಗೆ. ಮತ್ತೆ ಇದು ಅಂಗುಷ್ಠ, ಅಂಗುಷ್ಠ ಮಾತ್ರ ಅಮಲಂ ಸ್ಫುರಟ್ ಅಮಲ ಸ್ಫುರಟ್ ಅದಕ್ಕೆ ಒಂದು ಶ್ಲೋಕ ಬರುತ್ತೆ ಇದರಲ್ಲಿ, ಭಾಗವತದಲ್ಲಿ ಕೂಡ ಬರುತ್ತೆ. ಇರಲಿ, ಸೊ ಪಾದ ಅಂಗುಷ್ಠೇನ ಚಿಕ್ಷೇಪ, ಚಿಕ್ಷೇಪ ಅಂದ್ರೆ ಒದ್ದನು ರಾಮಚಂದ್ರ, ಒದ್ದ ಯಾವುದನ್ನ ಅಂತ ಹೇಳಿದ್ರೆ ಆ ಅಸ್ಥಿಪಂಜರವನ್ನ, ಯಾವ್ದರಿಂದ ತನ್ನ ಪಾದದ ಅಂಗುಷ್ಠದಿಂದ ಮಾತ್ರ, ವಾಲಿ ಪೂರ್ತಿ ಪಾದದಿಂದ, ಆದರೆ ರಾಮ ಕೇವಲ ಪಾದದ ಅಂಗುಷ್ಠದಿಂದ. ಮತ್ತೆ ಯಾವ ಎಷ್ಟು ದೂರ ಒದ್ದದ ಅದನ್ನ ಅಂತ ಹೇಳಿದ್ರೆ ಸಂಪೂರ್ಣಂ ದಶಯೋಜನಂ, 10 ಯೋಜನೆಗಳ ದೂರ ಹೋಗಿ ಬೀಳುವಂತೆ ಅವನಿಗೆ ಅಂದ್ರೆ ಆ ಅಸ್ಥಿ ಪಂಜರವನ್ನ ಅವನು ಒದ್ದ. ವಾಲಿ ಯಾವಾಗ ಆ ಶರೀರವನ್ನ ಒದ್ದಿದ್ದ, ಆ ಶರೀರ ಹೋಗಿ ಕೇವಲ 1 ಯೋಜನ ದೂರ ಹೋಗಿ ಬಿದ್ದಿದ್ದು, ಮತ್ತೆ ತನ್ನ ಸಂಪೂರ್ಣವಾದಂತ ಪಾದದಿಂದ ಅವನು ಅದನ್ನ ಒದ್ದಿದ್ದ. ಆದ್ರೆ ರಾಮಚಂದ್ರ ಕೇವಲ ಆ ಪಾದದ ಅಂಗುಷ್ಠದಿಂದ ಮಾತ್ರ ಒದ್ದ, ಮತ್ತೆ ಅದು ಎಷ್ಟು ದೂರ ಹೋಗಿ ಬಿತ್ತು ಅಂತ ಹೇಳಿದ್ರೆ 10 ಯೋಜನೆಗಳು ಅಲ್ಲ, 10 ಯೋಜನೆಗಳ ದೂರ ಹೋಗಿ ಅದು ಬಿತ್ತು ಅಲ್ಲ. ಅದು ಇಲ್ಲಿ ಇರ್ತಕ್ಕಂತ ವಿಶೇಷ. ಆಯ್ತು, ಅನುವಾದವನ್ನ ದಯವಿಟ್ಟು ಯಾರಾದ್ರೂ ಓದ್ತೀರಾ? ನಿಡಿದಾದ ತೋಳುಗಳನ್ನುಳ್ಳ ಮಹಾಬಲಿಷ್ಠನಾದ ಶ್ರೀರಾಮಚಂದ್ರನು ಕೊಂಚ ನಕ್ಕು ಆ ಮೂಳೆಯನ್ನು ನೋಡಿ ತನ್ನ ಪಾದಾಂಗುಷ್ಠದಿಂದಲೇ 10 ಯೋಜನದಷ್ಟು ಉದ್ದಕ್ಕೆ ಪೂರ್ತಿ ಅದನ್ನೆತ್ತಿ ಎಸೆದನು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಸೊ ಇವಾಗ ಇದರ ವ್ಯಾಖ್ಯಾನವನ್ನು ನೋಡೋಣ. ಏನಕ್ಕೆ ರಾಮಚಂದ್ರ ಆ ರೀತಿ ನಸು ನಗ್ತಾ ಇದ್ದಾನೆ ಅಥವಾ ಮುಗುಳ್ ನಗ್ತಾ ಇದ್ದಾನೆ ಅನ್ನೋದನ್ನ ಇಲ್ಲಿ ವ್ಯಾಖ್ಯಾನದಲ್ಲಿ ಕೊಟ್ಟಿದ್ದಾರೆ ನೋಡಿ ಆರಂಭದಲ್ಲೇನೆ. ಕೊಂಚ ನಕ್ಕದ್ದು, ಇದೊಂದು ಪರೀಕ್ಷೆಯೋ, ಒಳ್ಳೆಯ ಭಕ್ತ ನನಗೆ ಗಂಟು ಬಿದ್ದಂತಾಯಿತು ಎಂದು ಹರ್ಷಿಸಿ ವಿನೋದವನ್ನು ಸೂಚಿಸಲು. ಅದರಿಂದ ರಾಮಚಂದ್ರ ತನ್ನ ಹೃದಯದಲ್ಲಿ ಅಂಟ್ಕೋತಾ ಇದ್ದಾನೆ, ತನ್ನ ಮನಸ್ಸಲ್ಲಿ ಇದು ಒಂದು ಪರೀಕ್ಷೆನಾ ನನಗೆ ಅಂತ. ಯಾರು ಹೋಗಿ ಭಗವಂತ ತನ್ನ ಮುಂದೆ ಪ್ರತ್ಯಕ್ಷ ಆದಾಗ ಒಂದು ಮೂಳೆಯನ್ನ ತೋರಿಸಿ, ಅಸ್ಥಿ ಪಂಜರವನ್ನ ತೋರಿಸಿ, ಇದನ್ನ ನೋಡೋಣ ನಿನ್ನಲ್ಲಿ ಎಷ್ಟು ಶಕ್ತಿ ಇದೆ, ಇದನ್ನ ಓದ್ಬಿಟ್ಟು ನನಗೆ ತೋರಿಸು ಅಂತ ಹೇಳ್ತಾರಾ, ಆ ರೀತಿಯಾಗಿ ರಾಮಚಂದ್ರ ತನ್ನ ಮನಸ್ಸಿನಲ್ಲಿ ನಸು ನಗ್ತಾ ಇದ್ದಾನೆ. ಒಳ್ಳೆಯ ಭಕ್ತ ನನಗೆ ಗಂಟು ಬಿದ್ದಂತಾಯಿತು ಅಲ್ಲ. ಇವನು ಮೊದಲೇ ವಾನರ, ವಾನರನಿಗೆ ಮೊದಲೇ ಬುದ್ಧಿ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ, ಅದನ್ನ ಇವನು ಪ್ರೂವ್ ಮಾಡಿ ತೋರಿಸ್ತಾ ಇದ್ದಾನೆ ಸುಗ್ರೀವ ಅಲ್ಲ. ಕೋತಿಗೆ ಸರಿಯಾದಂತಹ ಬುದ್ಧಿ ಶಕ್ತಿ ಇರೋದಿಲ್ಲ ಅನ್ನೋದನ್ನ ಇವನು ತೋರಿಸ್ತಾ ಇದ್ದಾನೆ ಎಂದು ಹರ್ಷಿಸಿ ವಿನೋದವನ್ನ ಸೂಚಿಸಲು. ನೋಡಿ, ವಿನೋದವನ್ನ ಸೂಚಿಸಲು. ಇಲ್ಲಿ ರಾಮಾಯಣದಲ್ಲಿ ಕಿಷ್ಕಿಂಧಾಕಾಂಡದವರೆಗೆ ಅಷ್ಟೊಂದು ವಿನೋದದ ಪ್ರಸಂಗಗಳು ನಮ್ಗೆ ಕಾಣಿಸೋದಿಲ್ಲ. ವಿನೋದ ಅಂದ್ರೆ ಹಾಸ್ಯದ ಪ್ರಸಂಗಗಳು, ಯಾಕೆಂದ್ರೆ ಹಾಸ್ಯ ರಸ ಕೂಡ ಒಂದು ರಸ ಅಲ್ಲ, ಅದು ಒಂದು ಗೌಣ ರಸ, ಆದರೂ ಕೂಡ ಒಂದು ರಸ ಅದು. ರಾಮಾಯಣದಲ್ಲಿ ವಿಶೇಷವಾಗಿ ಹನುಮಂತ ಯಾವಾಗ ಪ್ರವೇಶ ಮಾಡ್ತಾನೆ, ಇತರ ವಾನರರು ಯಾವಾಗ ಪ್ರವೇಶ ಮಾಡ್ತಾರೆ, ಅಲ್ಲಿಂದ ಕೊನೆಯವರೆಗೆ ಈ ಹಾಸ್ಯರಸ ಪ್ರಧಾನವಾಗಿ ಕಾಣಿಸುತ್ತೆ. ಇದಕ್ಕಿಂತ ಮುಂಚೆ ಕೂಡ ಇದೆ, ಆದರೆ ಅಷ್ಟೊಂದು ಎದ್ದು ಕಾಣೋದಿಲ್ಲ ಅದು. ಅದರಿಂದ ವಾನರರು ಏನಿದ್ದಾರೆ ಅವರು ವಿಶೇಷವಾಗಿ ರಾಮಾಯಣದ ಒಂದು ಹೊಳಪೇನಿದೆ ಅದನ್ನ ಇನ್ನೂ ಜಾಸ್ತಿ ಮಾಡ್ತಾರೆ. ದೇ ಇನ್ಕ್ರೀಸ್ ದ ಬ್ರೈಟ್ನೆಸ್ ಆಫ್ ರಾಮಾಯಣ. ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಹಾಸ್ಯರಸವನ್ನ ಅವರು ಉಂಟು ಮಾಡ್ತಾರೆ ಅಲ್ಲ. ಹನುಮಂತನಿಂದ ಅಥವಾ ಸುಗ್ರೀವನಿಂದ, ಅಂಗದನಿಂದ, ಇವರೆಲ್ಲ ವಾನರರಿಂದ ರಾಮಾಯಣದಲ್ಲಿ ಹಾಸ್ಯರಸ ಚೆನ್ನಾಗಿ ನಾವು ಅನುಭವಿಸ್ಬೋದು. ಅದರಿಂದ ವಿನೋದ ಅಂತ ಹೇಳ್ತಾ ಇದ್ದಾರೆ. ಇದೆಷ್ಟು ಮಹಾ ನೋಡು, ವಾಲಿಯ ಪಾದದಿಂದ ಇದನ್ನೆಸೆಯುವವನಾದರೆ ನಾನು ಪಾದದ ಒಂದು ಅಂಗುಷ್ಠ ಮಾತ್ರದಿಂದಲೇ ಈ ಕೆಲಸವನ್ನು ಮಾಡಿ ಏನು ಎಂದು ತೋರಿಸಲೂ ಸಹ ಅವನು ನಸು ನಕ್ಕಿದ. ಹಾಗೆ ಮಾಡಿದರೂ ಸುಗ್ರೀವನಿಗೆ ಸಾಕಷ್ಟು ನಂಬಿಕೆ ಬರಲಿಲ್ಲ. ನೋಡಿ, ಇಷ್ಟು ಮಾಡಿದರೂ ಸುಗ್ರೀವನಿಗೆ ಪೂರ್ತಿ ನಂಬಿಕೆ ಏನೂ ಬಂದಿಲ್ಲ. 10 ಯೋಜನೆಗಳ ದೂರ ಓದಿದ್ದನ್ನ ಇತ್ತಾನೆ ತನ್ನ ಕಣ್ಣಾರೆ ನೋಡಿದ್ದಾನೆ, ಆದರೂ ಪೂರ್ತಿ ನಂಬಿಕೆ ಬಂದಿಲ್ಲ. ಏನಕ್ಕೆ? ಮತ್ತೊಂದು ಕಾರಣ ಹೇಳ್ತಾರೆ ಇವಾಗ ನೋಡಿ. ಇದು ಈ ಶ್ಲೋಕವನ್ನ ಸುಗ್ರೀವ ಹೇಳ್ತಾನೆ.
ಸುಗ್ರೀವ ಒಪ್ಕೋತಾನೆ ರಾಮಚಂದ್ರನ ಬಲವನ್ನ ನೋಡಿ ಇವ್ನು ನಿಜವಾಗ್ಲೂ ಅಸಾಮಾನ್ಯ ಅಂತ ಒಪ್ಕೋತಾನೆ. ಆದ್ರೆ ಈ ಶ್ಲೋಕವನ್ನ ಹೇಳಿ ತನ್ನ ಸಂಪೂರ್ಣವಾದಂತಹ ಸಂಶಯ ಇನ್ನೂ ದೂರ ಆಗಿಲ್ಲ ಅನ್ನೋದನ್ನು ಕೂಡ ತೋರಿಸ್ಕೋತಾನೆ. ಏನ್ ಹೇಳ್ತಾ ಇದ್ದಾನೆ ನೋಡಿ, ಆರ್ದ್ರ ಸಮಾಂಸಃ ಪ್ರತ್ಯಗ್ರಹ ಕ್ಷಿಪ್ತ ಪುರಾಸಖೆ ಲಘು ಸಂಪ್ರತಿ ನಿರ್ಮಾಂಸಃ ತೃಣಭೂತಷ್ಟ ರಾಘವ. ರಾಘವ ರಘುವಂಶದಲ್ಲಿ ಬಂದಂಥವನೇ, ಆರ್ದ್ರ ಸಮಾಂಸಃ ಪ್ರತಿ ಅಗ್ರಹ ಕ್ಷಿಪ್ತ ಪುರ. ಪುರ ಅಂದ್ರೆ ಹಿಂದೆ. ಸಖೆ ಅಂತ ಹೇಳ್ತಾ ಇದ್ದ ನೋಡಿ, ರಾಘವನ ಅಂತ ಹೇಳಿದ ಸಖೆ ಅಂದ್ರೆ ನನ್ನ ಮಿತ್ರನಾದಂತಹ ರಘುವಂಶದಲ್ಲಿ ಬಂದಂತಹ ರಾಮಚಂದ್ರನೇ ಮುನ್ ಹಿಂದೆ ಯಾವಾಗ ವಾಲಿ ಇದನ್ನ ಒದ್ದಿದ್ದ ಆವಾಗ ಆ ಶರೀರ ಸಮಾಂಸಃ, ಆ ಶರೀರದಲ್ಲಿ ಮಾಂಸ ಇನ್ನೂ ಇತ್ತು, ಅದಾಗಲೇ ಅಸ್ಥಿ ಪಂಜರ ಆಗಿರ್ಲಿಲ್ಲ. ಯಾಕೆಂದ್ರೆ ಅವನು ದುಂದುಬಿಯ ವಧೆಯನ್ನ ಮಾಡಿದ ತಕ್ಷಣ ಅದನ್ನ ಒದ್ದಿದ್ದ, ಅದರಿಂದ ಮಾಂಸ ಇನ್ನೂ ಇತ್ತು ಅದರಲ್ಲಿ. ಮತ್ತೆ ಆರ್ದ್ರ, ಆರ್ದ್ರ ಅಂದ್ರೆ ಆರ್ದ್ರ ಅಂದ್ರೆ ನಿಜವಾಗ್ಲೂ ಒದ್ದೇ ಇರೋದು ಅಂತ ಅರ್ಥ. ಆದ್ರೆ ಈ ಪ್ರಸಂಗದಲ್ಲಿ ನಾವು ನೋಡ್ಬೋದು ಅದು ಪೂರ್ತಿ ವೆಯ್ಟ್ ಆಗಿತ್ತು, ಅದು ಅಂದ್ರೆ ಅದು ಪೂರ್ತಿ ಭಾರವಾಗಿತ್ತು, ಅದು ಮಾಂಸದಿಂದ ತುಂಬಿದ್ರಿಂದ ಅದು ಭಾರವಾಗಿತ್ತು. ಅದರಿಂದ ಹಿಂದೆ ಅವನು ಓದಿಬೇಕಾದ್ರೆ ಪೂರ್ತಿ ಮಾಂಸ ಇತ್ತು, ಅದರ ಭಾರ ಇನ್ನೂ ಜಾಸ್ತಿ ಇತ್ತು. ಅದರಿಂದ ಅದನ್ನ ಅದನ್ನ ಆ ರೀತಿಯಾದಂತಹ ಶರೀರವನ್ನ ವಾಲಿ ಓದಿದ್ದ. ಇವಾಗ ಸಂಪ್ರತಿ ಅಂದ್ರೆ ಇವಾಗ ಲಘು ನಿರ್ಮಾಂಸಃ, ಲಘು ಅಂದ್ರೆ ಬಹಳ ಲೈಟ್ ವೇಟ್ ಆಗಿದೆ, ಇವಾಗ ಬಹಳ ಹಗುರವಾಗಿದೆ. ಮತ್ತೆ ನಿರ್ಮಾಂಸಃ ಅದರಲ್ಲಿ ಮಾಂಸ ಇಲ್ಲದೆ ಇರೋದ್ರಿಂದ ಅದು ಬಹಳ ಹಗುರವಾಗಿದೆ. ತೃಣಭೂತಷ್ಟ ರಾಘವ, ತೃಣ ಅಂದ್ರೆ ಏನು, ತೃಣ ಅಂದ್ರೆ ಹುಲ್ಲು, ಹುಲ್ಲಿನಂತೆ ಆಗಿದೆ ಆ ಒಂದು ಅಸ್ಥಿ ಪಂಜರ, ಅದನ್ನ ನೀನು ಓದಿದ್ರಿಂದ ಅದರಲ್ಲಿ ಯಾವುದೇ ರೀತಿಯಾದಂತಹ ವಿಶೇಷ ನನಗೆ ಕಾಣಿಸ್ತಾ ಇಲ್ಲ ಎಂಬುದಾಗಿ ರಾಮಚಂದ್ರನಿಗೆ. ಅಲ್ಲ, ಈಗ ತಾನೇ ನೋಡಿದ್ದಾನೆ ಅವನ ಅಸಾಮಾನ್ಯವಾದಂತಹ ಶಕ್ತಿಯನ್ನ, ರಾಮಚಂದ್ರನ ಅಸಾಮಾನ್ಯವಾದಂತಹ ಶಕ್ತಿಯನ್ನ, ಆದರೂ ಕೂಡ ಮತ್ತೆ ಸಂಶಯವನ್ನ ಪಟ್ಟು ಈ ರೀತಿ ಹೇಳ್ತಾ ಇದ್ದಾನೆ. ವಾಲಿ ಓದಿಬೇಕಾದ್ರೆ ಮಾಂಸದಿಂದ ಕೂಡಿತ್ತು, ಭಾರವಾಗಿತ್ತು, ಅಷ್ಟರಲ್ಲಿ ಅವನು ಒಂದು ಯೋಜನೆಯನ್ನು ಓದಿದ್ದಾನೆ. ಇದು ಇವಾಗ ನಿರ್ಮಾಂಸವಾಗಿದೆ, ಬಹಳ ಹಗುರವಾಗಿದೆ, ಇದನ್ನ 10 ಯೋಜನೆಗಳೇ ನಿನ್ನ ಪಾದದ ಅಂಗುಷ್ಟವೇ ಆಗಿರಲಿ, ಆದರೆ 10 ಯೋಜನೆಗಳ ದೂರ ನೀನು ಅದನ್ನ ಕೇವಲ ಓದಿದ್ಯಾ ಅಂತ ಹೇಳಿದ್ರೆ, ನನಗೆ ವಾಲಿಯನ್ನ ನೀನು ಎದುರಿಸೋದಕ್ಕೆ ಇನ್ನೂ ಶಕ್ತಿ ಇದೆ ಅಂತ ನನಗೆ ನಂಬಿಕೆ ಆಗ್ತಾ ಇಲ್ಲ ಎಂಬುದನ್ನ ಹೇಳ್ತಾ ಇದ್ದಾನೆ ಅಲ್ಲ. ಸೊ ಇದನ್ನ ನೋಡಿ ಅದನ್ನ ಕೊಟ್ಟಿದ್ದಾರೆ ಎಂದು ಮತ್ತೆ ಶಂಕಾ ಪೀಡಿತನಾಗಲು ಈ ಮುಂದಿನ ಇನ್ನೊಂದು ಪರೀಕ್ಷೆಗೂ ಪ್ರಭು ಸಿದ್ಧನಾಗುತ್ತಾನೆ. ಸೊ ಇದಾದ್ಮೇಲೆ ಮತ್ತೊಂದು ಪರೀಕ್ಷೆಯನ್ನ ಮತ್ತೆ ಸುಗ್ರೀವ ರಾಮಚಂದ್ರನಿಗೆ ಕೊಡ್ತಾನೆ. ನೋಡಿ, ರಾಮಚಂದ್ರ ಸುಗ್ರೀವನ ಜೊತೆಗೆ ಮೈತ್ರಿ ಮಾಡಾದ್ಮೇಲೆ ಅವನು ತನ್ನ ಅಹಂಕಾರವನ್ನು ಪ್ರದರ್ಶಿಸ್ತಾ ಇಲ್ಲ ಇಲ್ಲಿ. ಮೊದಲನೇ ಬಾರಿ ಪರೀಕ್ಷೆ ಮಾಡ್ಬೇಕಾದ್ರೇನೆ ರಾಮಚಂದ್ರ ಅವನು ಹೇಳ್ಬೋದಾಗಿತ್ತು, ನಾನು ಅಯೋಧ್ಯೆಯ ಸಾಮ್ರಾಟ್, ನೀನು ಪರೀಕ್ಷೆ ಮಾಡುವುದು, ನೀನು ಕರ್ಕೊಂಡು ಹೋಗು ವಾಲಿ ಹತ್ರ, ಆಮೇಲೆ ನನ್ನ ಪರಾಕ್ರಮವನ್ನು ತೋರಿಸ್ತೇನೆ ಅಂತ. ಆದ್ರೆ ರಾಮಚಂದ್ರ ಮೊದಲನೇ ಪರೀಕ್ಷೆಯನ್ನ ಎದುರಿಸಿದ, ಅದು ಸಾಕಾಗಲ್ಲ ಅಂತ ಹೇಳಿ ಎರಡನೇ ಪರೀಕ್ಷೆಯನ್ನ ಎದುರಿಸೋದಕ್ಕೆ ಕೂಡ ಅವನು ತಯಾರಾಗಿದ್ದಾನೆ ಅಲ್ಲ. ಇದು ನಿಜವಾಗ್ಲೂ ಮಿತ್ರರ ನಡುವೆ, ಸ್ನೇಹಿತರ ನಡುವೆ ಇರತಕ್ಕಂತಹ ಒಂದು ಮನಸ್ಥಿತಿ ಅಂತ ನಾವು ಅರ್ಥ ಮಾಡ್ಕೋಬಹುದು. ಸ್ನೇಹಿತರ ನಡುವೆ ಯಾವಾಗ್ಲೂ ಜಗಳ, ಈ ರೀತಿಯಾದಂತಹದ್ದು, ಈಗೋ ಕ್ಲಾಶ್ ಅಂತ ಏನ್ ಹೇಳ್ತಾರೆ, ಅಹಂಕಾರದಿಂದ ಜಗಳ ಅದೆಲ್ಲ ಆಗ್ತಾ ಇರ್ತದೆ. ಆದ್ರೆ ಅದಾಗ್ಬೇಕಾದ್ರೆ ಒಂದು ಪಾರ್ಟಿ ಆದ್ರೂ, ಆ ಎರಡು ಪಾರ್ಟಿ ಏನಿರುತ್ತೆ ಅದರಲ್ಲಿ ಒಬ್ಬರಾದ್ರೂ ಕೂಡ ತಮ್ಮ ಅಹಂಕಾರವನ್ನ ಬದಿಗಿಡೋದಕ್ಕೆ ತಯಾರಾಗಿರಬೇಕು ಅಲ್ಲ. ಸೊ ರಾಮಚಂದ್ರ ಸುಗ್ರೀವನ ಜೊತೆಗೆ ತನ್ನ ಮೈತ್ರಿಯನ್ನ ಸ್ಥಾಪಿಸಿದ್ದಾನೆ. ಅದಾದ್ಮೇಲೆ ಸುಗ್ರೀವ ಈ ರೀತಿ ವಾನರ ಬುದ್ಧಿಯನ್ನ ಪ್ರದರ್ಶಿಸ್ತಾ ಇರಬೇಕಾದ್ರೆ ರಾಮಚಂದ್ರನಿಗೆ ಅದು 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 ನೋವನ್ನ ಮಾಡ್ತಾ ಇಲ್ಲ, ನೋವುಂಟು ಮಾಡ್ತಾ ಇಲ್ಲ. ಆದ್ರೆ ರಾಮಚಂದ್ರ ಆ ಪರೀಕ್ಷೆಯನ್ನು ಎದುರಿಸೋದಕ್ಕೆ ಅವನು ತಯಾರಾಗಿದ್ದಾನೆ. ಮೇಲಿನ ಸುಗ್ರೀವ ವಚನವನ್ನು ಕೇಳಿ ರಾಮ ಶೌರ್ಯದಲ್ಲಿ ಶಂಕಾನ್ವಿತನಾದ ಸುಗ್ರೀವನನ್ನು ಕಂಡು ಸಿಟ್ಟಿಗೆದ್ದ ಲಕ್ಷ್ಮಣ ಸ್ವಾಮಿಯು, ಸೊ ಎರಡನೇ ಪರೀಕ್ಷೆಯನ್ನ ಕೊಡಬೇಕು ಅಂತ ಹೇಳೋದಕ್ಕಿಂತ ಮುಂಚೆ ಯಾವಾಗ ಈ ಶ್ಲೋಕವನ್ನ ಹೇಳ್ತಾನೆ ಸುಗ್ರೀವ, ಆವಾಗ ಲಕ್ಷ್ಮಣನೇ ಕೇಳ್ತಾನೆ ಸುಗ್ರೀವನಿಗೆ, ಇನ್ನೇನು ಸಾಹಸ ಮಾಡಿ ತೋರಿದರೆ ನಿನಗೆ ನಂಬಿಕೆ ಬಂದೀತಯ್ಯಾ ಅಂತ ಕೇಳ್ತಾ ಇದ್ದಾನೆ. ಸೊ ಲಕ್ಷ್ಮಣನ ಕೇಳ್ತಾನೆ ಇವಾಗ. ಲಕ್ಷ್ಮಣನಿಗೆ ಗೊತ್ತಿದೆ ಯಾವ ಪರೀಕ್ಷೆಯನ್ನ ಕೊಟ್ಟರು ರಾಮಚಂದ್ರ ಅದರಲ್ಲಿ ಸಂಪೂರ್ಣವಾಗಿ ಉತ್ತೀರ್ಣನಾಗ್ತಾನೆ ಅಂತ ಗೊತ್ತಿದೆ. ಆದ್ದರಿಂದ ಎಂದು ಕೇಳಲಾಗಿ ಈ ಮುಂದಿನ ಪರೀಕ್ಷೆ ಒದಗುತ್ತದೆ. ಮುಂದಿನ ಪರೀಕ್ಷೆ ಯಾವುದು? ಸಪ್ತಸಾಲ ವೃಕ್ಷಗಳ ಭೇದನೆ, ಅದು ಎರಡನೆಯ ಪರೀಕ್ಷೆ. ಆಯ್ತಾ, ಇದು 60ನೇ ಶ್ಲೋಕ, ಇವತ್ತಿನ ಎರಡನೆಯ ಶ್ಲೋಕದ ಚರ್ಚೆ. ಸೊ ಇದನ್ನ ಇವಾಗ ನಾನು ಉಚ್ಚಾರಣೆ ಮಾಡ್ತಾ ಇದ್ದೇನೆ. ಸೊ ದಯವಿಟ್ಟು ಮತ್ತೊಬ್ಬರು ಯಾರಾದರೂ, ಜಯಮತಿ ರಾಧಾ ಮಾತಾಜಿ ಅವರು ನನ್ನಿಂದ ಹೇಳ್ಬೋದು, ದಯವಿಟ್ಟು ನನ್ನಿಂದ ಹೇಳಿ. ಬಿಭೇದ ಬಿಭೇದ ಚ ಚ ಪುನಃ ಪುನಃ ಆಲಾನ್ ಆಲಾನ್ ಸಪ್ತ ಏಕೇನ ಸಪ್ತ ಏಕೇನ
ಮಹಾ ಇಷುಣ ಮಹಾ ಇಷುಣ ಗಿರಿಂ ಗಿರಿಂ ರಸಾತಲಂ ರಸಾತಲಂ ಚ ಏವ ಚ ಏವ ಜನಯನ್ ಜನಯನ್ ಪ್ರತ್ಯಯಂ ಪ್ರತ್ಯಯಂ ತದಾ ತದಾ ಬಿಭೇದ ಚ ಪುನಸ್ತಾಲಾನ್ ಬಿಭೇದ ಚ ಪುನಸ್ತಾಲಾನ್ ಸಪ್ತೈಕೇನ ಮಹೇಶುಣಾ ಸಪ್ತೈಕೇನ ಮಹೇಶುಣ ಗಿರಿಂ ರಸಾತಲಂ ಚೈವ ಗಿರಿಂ ರಸಾತಲಂ ಚೈವ ಜನಯನ್ ಪ್ರತ್ಯಯಂ ತದಾ ಜನಯನ್ ಪ್ರತ್ಯಯಂ ತದಾ ಬಿಭೇದ ಚ ಪುನಸ್ತಾಲಾನ್ ಬಿಭೇದ ಚ ಪುನಸ್ತಾಲಾನ್ ಸಪ್ತೈಕೇನ ಮಹೇಶುಣಾ ಸಪ್ತೈಕೇನ ಮಹೇಶುಣ ಗಿರಿಂ ರಸಾತಲಂ ಚೈವ ಗಿರಿಂ ರಸಾತಲಂ ಚೈವ ಜನಯನ್ ಪ್ರತ್ಯಯಂ ತದಾ. ಜನಯನ್ ಪ್ರತ್ಯಯಂ ತದಾ. ಧನ್ಯವಾದಗಳು ಭಾನುಮಾತಾಜಿ ಅವರು. ಹರೇ ಕೃಷ್ಣ ಪ್ರಭು. ಬಿಭೇದ ಚ ಪುನಸ್ತಾಲಾನ್ ಸಪ್ತೈಕೇನ ಮಹೇಶುಣ ಗಿರಿಂ ರಸಾತಲಂ ಚೈವ ಜನಯನ್ ಪ್ರತ್ಯಯಂ ತದಾ. ಧನ್ಯವಾದಗಳು ಪ್ರಭು. ಧನ್ಯವಾದಗಳು. ಮತ್ತೊಬ್ರು ಯಾರಾದರೂ? ಬಿಭೇದ ಚ ಪುನಸ್ತಾಲಾನ್ ಸಪ್ತೈಕೇನ ಮಹೇಶುಣ ಗಿರಿಂ ರಸಾತಲಂ ಚೈವ ಜನಯನ್ ಪ್ರತ್ಯಂ ದದಾ. ಹರೇ ಕೃಷ್ಣ. ಸಾರಿ ಪ್ರಭು, ನಿಮ್ ಪರ್ಮಿಷನ್ ಕೇಳದ್ ಓದಿದ್ದೆ. ಇಲ್ಲ ಇಲ್ಲ, ಧನ್ಯವಾದ. ರಾಧಾಮಣಿ ಮಾತಾಜಿ ಅವ್ರು ನೀವು ಮಾಡಿ. ಪ್ರಭುಜಿ. ಬಿಭೇದ ಚ ಪುನಸ್ತಾಲಾನ್ ಸಪ್ತೈಕೇನ ಮಹೇಶುಣ ಗಿರಿಂ ರಸತಲಂ ಚೈವ ಜನಯನ್ ಪ್ರತ್ಯಯಂ ತದ. ಹರಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಸೊ ಬಹಳ ಸರಳ, ಇದರ ಅರ್ಥ ಬಿಭೇದ, ಭೇದಿಸಿದನು ಅಲ್ಲ, ಭೇದಿಸಿದನು. ಸಂಸ್ಕೃತದಿಂದ ಬರ್ತಕ್ಕಂಥ ಶಬ್ದ ಭೇದಿಸಿದನು ಅಂತ ಹೇಳಿದ್ರೆ ಸೀಳುವುದು ಅಂತ, ಕನ್ನಡದಲ್ಲಿ ಸೀಳುವುದು, ಕನ್ನಡದಲ್ಲಿ ಭೇದುವುದು ಭೇದಿಸುವುದು ಅಂತ ಕೂಡ ಉಪಯೋಗಿಸ್ತಾರೆ. ಸೊ ಭೇದಿಸಿದನು. ಬಿಭೇದ ಚ ಪುನಃ, ಪುನಃ ಅಂದರೆ ಎರಡನೇ ಪರೀಕ್ಷೆಯಲ್ಲಿ, ಮೊದಲನೇ ಪರೀಕ್ಷೆ ಆಗಲೇ ಆಯಿತು, ಇದೀಗ ದುಂದುಭಿಯ ಅಸ್ಥಿಪಂಜರವನ್ನು 10 ಯೋಜನೆಗಳ ದೂರ ಒದ್ದಿ ತೋರಿಸಿ ಆಯಿತು. ತನ್ನ ಪಾದಗಳಲ್ಲಿ ಇರತಕ್ಕಂಥ ಶಕ್ತಿಯನ್ನು ತೋರಿಸ್ತಾನೆ ರಾಮಚಂದ್ರ. ಆದ್ದರಿಂದಲೇ ಇದನ್ನು ವಿವರಣಿಸಬೇಕಾದ್ರೆ ವೇದಾಂತ ದೇಶಿಕರು ತಮ್ಮ ರಘುವೀರ ಗದ್ಯದಲ್ಲಿ ಹೇಳ್ತಾರೆ, ದುಂದುಭಿ ಕಂಕಾಳ ಕೂಟ ದೂರ ನಿಕ್ಷೇಪ ದಕ್ಷ ದಕ್ಷಿಣ ದಕ್ಷ ದಕ್ಷಿಣೇತರ ಪಾದಾಂಗುಷ್ಟ ದರಚಲನ ವಿಶ್ವಸ್ತ ಸುಹೃದಾಶಯ ಅಂತ ಹೇಳ್ತಾರೆ. ಸೊ ಪಾದಾಂಗುಷ್ಟ, ಪಾದಾಂಗುಷ್ಟ ಅಂದ್ರೆ ತನ್ನ ಕಾಲಿನ ಹೆಬ್ಬೆರಳಿನಿಂದ 10 ಯೋಜನೆಗಳ ದೂರ ಅದನ್ನ ಒದ್ದಿ ತೋರಿಸಿ ಆಯಿತು. ಇದರಿಂದ ವಿಶೇಷವಾಗಿ ರಾಮಚಂದ್ರ ತನ್ನ ಪಾದಗಳಲ್ಲಿ ಅಂದ್ರೆ ತನ್ನ ಕಾಲಿನಲ್ಲಿ ಯಾವ ಶಕ್ತಿ ಇದೆ ಅದನ್ನ ಅನ್ನೋದನ್ನ ಸುಗ್ರೀವನಿಗೆ ತೋರಿಸಿದ್ದಾನೆ. ಆಮೇಲೆ ಇದೀಗ ತನ್ನ ಕೈಗಳಲ್ಲಿ ಯಾವ ಶಕ್ತಿ ಇದೆ ಅನ್ನೋದನ್ನ ಇವಾಗ ತೋರಿಸಲಿಕ್ಕೆ ಸುಗ್ರೀವ ಮತ್ತೊಂದು ಪರೀಕ್ಷೆಯನ್ನ ಮಾಡ್ತಾ ಇದ್ದಾನೆ. ಯಾವ ಪರೀಕ್ಷೆ ಅಂತ ಹೇಳಿದ್ರೆ, ಅಲ್ಲಿ ಋಷ್ಯಮುಖ ಪರ್ವತದಲ್ಲಿ 7 ಸಪ್ತ ಸಾಲವೃಕ್ಷಗಳು ಅಂತ ಇತ್ತು. ಸಾಲವೃಕ್ಷಗಳು ಅನ್ನೋದು ಬಹಳ ಗಾಢವಾದಂತಹ, ಭೇದಿಸೋದಕ್ಕೆ ಪ್ರಾಯ ಅಸಂಭವವಾದಂತಹ ವೃಕ್ಷಗಳು ಅಲ್ಲ. ಉದಾಹರಣೆಗೆ ನೀವು ಅಮೆರಿಕಾಗೆ ಹೋದರೆ, ಕ್ಯಾಲಿಫೋರ್ನಿಯಾಗೆ ಹೋಗಿದರೆ, ಯಾರಾದರೂ ಇಲ್ಲಿ ಹೋಗಿದ್ದೀರಾ ಕ್ಯಾಲಿಫೋರ್ನಿಯಾಗೆ ಹೋಗಿದ್ರೆ, ಅಲ್ಲಿ ರೆಡ್ ವುಡ್ ಫಾರೆಸ್ಟ್ ಅಂತ ಒಂದು ಇದೆ. ರೆಡ್ ವುಡ್ ಫಾರೆಸ್ಟ್ ಅಂತ ಹೇಳಿದ್ರೆ ಅಲ್ಲಿ ಅತಿ ಪುರಾತನವಾದಂತಹ ಮರಗಳು, ಅಲ್ಲಿ ಎಷ್ಟೊಂದು ಮರಗಳು ಇರತಕ್ಕಂತ ಒಂದು ಒಂದು ಅರಣ್ಯ ಅದು ನಿಜವಾಗ್ಲು. ಆದ್ರೆ ಅದನ್ನ ಎಲ್ಲರೂ ನೋಡುವಂತೆ ಒಂದು ಪಾರ್ಕ್ ತರ ಅದನ್ನ ಮಾಡಿದ್ದಾರೆ, ಒಂದು ಪಾರ್ಕ್ ತರ. ಹೇಗೆ ನಮ್ಮ ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕ್ ಇದೆ, ಲಾಲ್ ಬಾಗ್ ಇದೆ, ಅದೇ ರೀತಿ ಆ ರೆಡ್ ವುಡ್ ಫಾರೆಸ್ಟ್ ಅನ್ನ ಅಲ್ಲಿ ಮಾಡಿದ್ದಾರೆ. ಅಲ್ಲಿ ಪ್ರಪಂಚದ ಪ್ರಾಯಶಃ ಅತಿ ಪುರಾತನವಾದಂತಹ ವೃಕ್ಷಗಳನ್ನ ನಾವಲ್ಲಿ ನೋಡ್ಬೋದು. ಒಂದೊಂದು ವೃಕ್ಷ 5000 ವರ್ಷಗಳ ಹಿಂದೆ, ಅಂದ್ರೆ 5000 ವರ್ಷಗಳಷ್ಟು ಅದು ಪುರಾತನವಾದದ್ದು ಅಂತ ಹೇಳ್ತಾರೆ. ಮತ್ತಷ್ಟು ವೃಕ್ಷಗಳು ಅದಕ್ಕಿಂತ ಹೆಚ್ಚು, 7000 ವೃಕ್ಷಗಳು, 7000 ವರ್ಷದ ಇತಿಹಾಸ ಇದಕ್ಕೆ ಇದೆ ಅಂತ ಹೇಳ್ತಾರೆ. ಮತ್ತಷ್ಟು 3000, 2000, 1000, ಆ ರೀತಿ ಬಹಳ ಬಹಳ ಪುರಾತನವಾದಂತಹ ವೃಕ್ಷಗಳು. ಮತ್ತೆ ಅದನ್ನು ನೋಡೋದಕ್ಕೇನೆ ನಮ್ಗೆ ಒಂದು ದೊಡ್ಡ ಸಂಭ್ರಮ ಇದ್ದಂತೆ ಇದೆ ಅದು ಆ ಸ್ಥಳ. ಏಕೆಂದ್ರೆ ಅದು ಆ ವೃಕ್ಷಗಳು ಮರ ಎಲ್ಲ ಎಷ್ಟು ದೊಡ್ಡದಾಗಿದೆ, ಎಷ್ಟು ಬೃಹದಾಕಾರವಾಗಿದೆ ಅಂತ ಹೇಳಿದ್ರೆ ಅದರಲ್ಲಿ ನಾವು 1 ಇಂಚು ಕೂಡ ಬರೋದಿಲ್ಲ, ಅಷ್ಟು ದೊಡ್ಡದಾಗಿದೆ ಆ ಎಲ್ಲ ಮರಗಳು.
ಮತ್ತೆ ಆ ಮರದ ಬುಡವನ್ನ ನೋಡಿದ್ರೇನೆ ನಮ್ಗೆ ಹೆದರಿಕೆ ಆಗ್ಬಿಡತ್ತೆ. ಆ ಮರದ ಬುಡ 10 ಆನೆಗಳನ್ನ ಸೇರಿಸಿದ್ರೆ ಒಂದು ಮರದ ಬುಡ ಆಗ್ಬೋದೇನು. ನಿಜವಾಗ ನಾ ಯಾವುದೇ ಅತಿಶಯೋಕ್ತಿಯಿಂದ ಹೇಳ್ತಾ ಇಲ್ಲ, ನಾನು ಹೋಗಿಲ್ಲ ಅಲ್ಲಿಗೆ, ಆದರೆ ಇತ್ತೀಚೆಗೆ ನಮ್ಮ ತಾಯಿ ಅಲ್ಲಿಗೆ ಹೋಗಿದ್ದಾಗ ನನಗೆ ಫೋಟೋಸ್ ಎಲ್ಲ ಸಾಕಷ್ಟು ಕಳಿಸಿದ್ರು. ಅದಕ್ಕೆ ಅದನ್ನು ನೋಡ್ತಾ ಇದ್ದೆ, ಅದು ಬಹಳ ಗಾಢವಾದಂತಹ ಬುಡ. ಸೊ ಆ ರೀತಿ ನಾವು ಹೊಂದ್ಕೋಬಹುದು ಸಾಲ ವೃಕ್ಷಗಳನ್ನ ಹೇಳಬೇಕಾದ್ರೆ. ಸಾಲ ವೃಕ್ಷ ಅಂದ್ರೆ ಬಹಳ ಗಾಢವಾಗಿರ್ತಕ್ಕಂತಹದ್ದು, ಅದರ ಬುಡವೇ ಬಹಳ ಥಿಕ್ ಅಂತ ಹೇಳ್ತಾರಲ್ಲ, ಬಹಳ ಗಾಢವಾಗಿರ್ತಕ್ಕಂತಹ ವೃಕ್ಷಗಳು. ಅದು ಎಷ್ಟು ವೃಕ್ಷಗಳಿತ್ತು ಆ ರೀತಿಯದ್ದು ಅಂತ ಹೇಳಿದ್ರೆ 7, ಸಪ್ತ ಅಂದ್ರೆ 7. ಅದರಿಂದ 7 ಆ ಸಾಲ ವೃಕ್ಷಗಳು ಏನಿತ್ತು ಹಿಂದೆ ವಾಲಿ ಮತ್ತೆ ಸುಗ್ರೀವ ಅಲ್ಲಿಗೆ ಬಂದಿರಬೇಕಾದ್ರೆ, ಅಂದ್ರೆ ಆ ಋಷ್ಯಮುಖ ಪರ್ವತಕ್ಕೆ ಬಂದಿರಬೇಕಾದ್ರೆ ಬಂದಿದ್ದಾಗ ಇದು ಆ ವಾಲಿಗೆ ಆ ಶಾಪ ದೊರಕೋದಕ್ಕಿಂತ ಮುಂಚೆ. ಸೊ ಯಾವಾಗ ಹಿಂದೆ ಅಲ್ಲಿಗೆ ಬಂದಿದ್ರು ಋಷ್ಯಮುಖ ಪರ್ವತಕ್ಕೆ, ಆವಾಗ ಸುಗ್ರೀವ ಏನನ್ನ ನೋಡಿದ್ದ ಅಂತ ಹೇಳಿದ್ರೆ, ವಾಲಿ ಆ ಒಂದೊಂದು ಪ್ರಾಯ ಭೇದಿಸೋದಕ್ಕೆ ಅಸಂಭವವಾದಂತಹ ಮರವನ್ನ ಒಂದೊಂದು ಮರವನ್ನ ಭೇದಿಸಿದ್ದನ್ನ ಅವನು ನೋಡಿದ್ದ. ಮತ್ತೆ ಆ ಭೇದಿಸಿದ್ದಂತಹ ಗುರುತು ಇನ್ನೂ ಕೂಡ ಆ ಮರಗಳ ಮೇಲೆ ಇತ್ತು. ಅದನ್ನ ರಾಮಚಂದ್ರನಿಗೆ ತೋರಿಸ್ತಾನೆ. ಏಕೆಂದ್ರೆ ಅದ್ ಹೇಗಿತ್ತು ಅಂತ ಹೇಳಿದ್ರೆ, ಆ 7 ವೃಕ್ಷಗಳ ಮೇಲೆ ಇದ್ದಂತಹ ತೂತು ಏನಿತ್ತು, ಭೇದಿಸುವುದು ಅಂದ್ರೆ ಸೀಳು ಮಾಡುವುದು, ಸೀಳು ಮಾಡಿದ್ರೆ ಒಂದು ತೂತಾಗ್ಬೇಕಲ್ಲ. ಸೊ ಆ ತೂತನ್ನ ನೋಡಿದ್ರೆ ಪ್ರಾಯ ಒಂದೇ ಬಾಣ ಈ 7 ವೃಕ್ಷಗಳಿಂದ ವೃಕ್ಷಗಳನ್ನ ಭೇದಿಸುತ್ತೇನೋ ಅಂತ ಅನಿಸ್ಬೇಕು ಒಬ್ಬ ಸಾಮಾನ್ಯ ಪುರುಷ ಅದನ್ನ ನೋಡ್ಬೇಕಾದ್ರೆ. ಸೊ ಆ ರೀತಿ 7 ವೃಕ್ಷಗಳು ಸಾಲಾಗಿ ಇತ್ತು, ಅದರಿಂದ ಸಾಲು, ಸಾಲ ವೃಕ್ಷ ಅಂದ್ರೆ ಸಾಲಾಗಿ ಇತ್ತು. ಮತ್ತೆ ಆ ಸಾಲ ವೃಕ್ಷಗಳನ್ನ ಒಂದೊಂದು ಮರವನ್ನ ಒಂದೊಂದು ಬಾಣದಿಂದ ಅವನು ಅದನ್ನ ಭೇದಿಸಿದ್ದ. ಯದ್ಯಪಿ ಒಂದೇ ಒಂದೊಂದು ಬಾಣದಿಂದ ಒಂದೊಂದು ವೃಕ್ಷವನ್ನ ಭೇದಿಸಿದ್ದ, ಆದ್ರೆ ಎಲ್ಲವನ್ನ ನೋಡ್ಬೇಕಾದ್ರೆ ಸಾಲಾಗಿ ನೋಡ್ಬೇಕಾದ್ರೆ ಒಂದೇ ಬಾಣದಿಂದ ಅದನ್ನ ಭೇದಿಸಿದ್ದ ಎಂಬುದಾಗಿ ಅದು ತೋರ್ತಾ ಇತ್ತು ಎಂಬುದಾಗಿ ಸುಗ್ರೀವ ಹೇಳ್ತಾನೆ. ಸೊ ಅದನ್ನ ತೋರಿಸ್ತಾನೆ ಮಹಾ ಇಶುನಾ. ಸೊ ಅದನ್ನ ತೋರಿಸಾದ ಮೇಲೆ ರಾಮಚಂದ್ರ ಇವಾಗ ನೀನೇನ್ ಮಾಡ್ತೀಯ ಅಂತ, ಅವಾಗ ರಾಮಚಂದ್ರ ಏನ್ ಮಾಡ್ತಾನೆ ಅನ್ನೋದನ್ನ ಮಾತ್ರ ಈ ಶ್ಲೋಕದಲ್ಲಿ. ಸೊ ಸಂಕ್ಷೇಪ ರಾಮಾಯಣದಲ್ಲಿ ಎಲ್ಲವನ್ನ ಹೇಳೋದಕ್ಕಾಗೋದಿಲ್ಲ, ಅದರಿಂದ ಇದರ ಪೂರ್ವ ಚರಿತ್ರೆ ಏನ್ ಕಥೆ ಇತ್ತು ಅದನ್ನ ಹೇಳಲಿಲ್ಲ ಇಲ್ಲಿ. ಇವಾಗ ಕೇವಲ ರಾಮಚಂದ್ರ ಏನ್ ಮಾಡ್ತಾ ಇದ್ದಾನೆ ಆ ಸಪ್ತ ಸಾಲ ವೃಕ್ಷಗಳಿಗೆ, ಅದನ್ನ ಮಾತ್ರ ಇಲ್ಲಿ ನಾರದರು ವಾಲ್ಮೀಕಿ ಮುನಿಗಳಿಗೆ ಹೇಳ್ತಾ ಇದ್ದಾರೆ. ಸೊ ಬಿಭೇದ ಚ ಪುನಃಸ್ತಾಲ ಸಪ್ತ ಏಕೇನ ಮಹೇಶುಣ. ನೋಡಿ, ವಾಲಿ 7 ವೃಕ್ಷಗಳಿಗೆ 7 ಬಾಣಗಳನ್ನ ಪ್ರಯೋಗ ಮಾಡಿದ್ದ, ಆದ್ರೆ ರಾಮಚಂದ್ರ ತನ್ನ ಬತ್ತಳಿಕೆಯಿಂದ ತೆಗೆದದ್ದು 7 ಬಾಣಗಳಲ್ಲ, ಒಂದೇ ಬಾಣವನ್ನ ಆ ಒಂದೇ ಬಾಣದಿಂದ ಮಹಾ ಇಶುಣ. ಇಶು ಅಂದ್ರೆ ಬಾಣ. ಸೊ ಮಹಾ ಮಹಾನ್ ಇಶುಣ ಅಂತ ಹೇಳಿದ್ರೆ ಬಹಳ ಮಹಾನ್ ಬಾಣ ಯಾವ್ದಿತ್ತು ಅದನ್ನ ತೆಗೆದು ಆ ಎಲ್ಲ ಸಪ್ತ ವೃಕ್ಷಗಳನ್ನ ಏಕೇನ, ಏಕೇನ ಅಂದ್ರೆ ಒಂದೇ ಬಾಣದಿಂದ ಅದನ್ನ ಭೇದಿಸಿದ. ಅದಾದ ಮೇಲೆ ವಾಪಸ್ಸು ಬಂದು ತಕ್ಷಣ ಆ ಬಾಣ ರಾಮಚಂದ್ರನ ಬತ್ತಳಿಕೆಯಲ್ಲಿ ಕೂತ್ಕೊಂಡು ಬಿಡ್ಲಿಲ್ಲ. ರಾಮಚಂದ್ರನಿಗೆ 2 ಬತ್ತಳಿಕೆ ಇತ್ತು ಎಂಬುದಾಗಿ ಬಾಲಕಾಂಡದಲ್ಲಿ ವರ್ಣನೆ ಬರ್ತದೆ. ಯಾವಾಗ ವಿಶ್ವಾಮಿತ್ರ ಮುನಿಗಳು ತಮ್ಮ ಎಲ್ಲ ಅಸ್ತ್ರಗಳನ್ನ ರಾಮಚಂದ್ರನಿಗೆ ಧಾರೆ ಮಾಡ್ತಾರೆ, ಧಾರೆ ಎರಿತಾರೆ, ಆವಾಗ ರಾಮಚಂದ್ರನಿಗೆ 2 ಬತ್ತಳಿಕೆಗಳು ಇತ್ತು ಅಂತ ಅಲ್ಲಿ ವರ್ಣನೆ ಬರುತ್ತೆ. ಸೊ ಆ ಬಾಣ ವಾಪಸ್ಸು ಬಂದು ತಕ್ಷಣ ಅಲ್ಲಿ ಕೂತ್ಕೊಂಡು ಬಿಡ್ಲಿಲ್ಲ ಬತ್ತಳಿಕೆಯಲ್ಲಿ. ಅದು ಆಮೇಲೆ ಏನ್ ಮಾಡುತ್ತೆ, ಗಿರಿಂ ಅಂದ್ರೆ ಸಪ್ತ ಕುಲ ಪರ್ವತಗಳನ್ನು ಅಂತ ಇಲ್ಲಿ ಇಲ್ಲಿ ಅನುವಾದ ಮಾಡ್ತಾರೆ. ಸೊ ಮತ್ತಷ್ಟು ಅನುವಾದಗಳಲ್ಲಿ ಏನ್ ಬರುತ್ತೆ ಅಂದ್ರೆ, ಪಕ್ಕದಲ್ಲೇ ಇದ್ದಂತ ಮತ್ತೊಂದು ಯಾವ ಪರ್ವತ ಇತ್ತು ಅದನ್ನು ಕೂಡ ಭೇದಿಸಿತು. ಅದಾದ್ಮೇಲೆ ರಸಾತಲಂ, ಅಲ್ಲೂ ಕೂಡ ನಿಂತ್ಕೊಳ್ಳಿಲ್ಲ, ಎಲ್ಲಿಗೆ ಹೋಯಿತು, ಕೆಳಗೆ. ಯಾವುದು ನರಕ ಲೋಕಗಳಿವೆ, ರಸಾತಲ ಅಂತ ಯಾವ್ದನ್ನ ಕರಿತೀವಿ ನಾವು, ಅತಲ ವಿತಲ ಸುತಲ ತಲಾತಲ ರಸಾತಲ ಪಾತಾಲ ಆ ರೀತಿ ಹೇಳಿವೆ, ನಾನು ಒಂದನ್ನ ಮಿಸ್ ಮಾಡಿದೆ ಅಂತ ಕಾಣುತ್ತೆ. ಸೊ ಅತಲ ಇಂದ ಪಾತಾಳದವರೆಗೆ 7 ನರಕ ಲೋಕಗಳೇನಿದೆ, ಆ 7 ನರಕ ಲೋಕಗಳನ್ನು ಕೂಡ ಭೇದಿಸಿ ಜನಯನ್ ಪ್ರತ್ಯಯಂ ತದ, ಅದಾದ್ಮೇಲೆ ವಾಪಸ್ ಬಂದು ರಾಮಚಂದ್ರನ ಆ ಬತ್ತಳಿಕೆಯಲ್ಲಿ ಕೂತ್ಕೊಂತು ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಆಯ್ತಾ? ಸೊ ದಯವಿಟ್ಟು ಯಾರಾದ್ರೂ ಅನುವಾದವನ್ನ ಓದಿ, ಚಂದ್ರಮೌಳಿ ಬರುವವರು ಓದ್ತೀರಾ ಅನುವಾದವನ್ನ? ಯಾರು ಓದೋದು ಪ್ರಭುಜಿ? ಹಾ ಓದಿ ಮತ್ತಜ್ಜಿ, ಯಾರು ಬೇಕಾದ್ರು ಓದಿ. ಶ್ರೀರಾಮ ಪ್ರಭುವು ಮತ್ತೆ ಒಂದೇ ಮಹಾಬಾಣದಿಂದ 7 ಸಾಲು ವೃಕ್ಷಗಳನ್ನು, ಸಪ್ತ ಕುಲ ಪರ್ವತಗಳನ್ನು, ಕೆಳಗಿನ ಸಪ್ತ ಲೋಕಗಳನ್ನು ಸೀಳಿ ತೂತು ಮಾಡಿ ಆಗಿಂದಾಗಲೇ ಸುಗ್ರೀವನಿಗೆ ನಂಬಿಕೆ ಬರುವಂತೆ ಮಾಡಿದನು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು.
ಸೊ ಇವಾಗ ನೋಡೋಣ ವ್ಯಾಖ್ಯಾನ, ಇಂಟ್ರೆಸ್ಟಿಂಗ್ ಇದೆ ವ್ಯಾಖ್ಯಾನ ನೋಡಿ. ಇವಾಗ ಗಮನಿಸಿ, ಲಕ್ಷ್ಮಣನ ಪ್ರಶ್ನೆಗೆ ಉತ್ತರವಾಗಿ ಸುಗ್ರೀವನು ಅಲ್ಲಿ ಬೆಳೆದು ನಿಂತಿದ್ದ 7 ಹೆಮ್ಮರಗಳನ್ನು ಅವುಗಳಲ್ಲಿನ ತೂತುಗಳನ್ನು ತೋರಿಸಿ. ನೋಡಿ, ತೂತು ಆಗ್ಲೇ ಇತ್ತು ಅದರಲ್ಲಿ. ಏನಕ್ಕೆ ಅಂದ್ರೆ ವಾಲಿ ಅದನ್ನ ಭೇದಿಸಿದ್ದ. ಅದನ್ನ ತೋರಿಸಿ, ಒಂದೊಂದೇ ಬಾಣದಿಂದ ಒಂದೊಂದು ವೃಕ್ಷವನ್ನು ತೂತು ಮಾಡಬಲ್ಲ ಅಸ್ತ್ರ ಸಾಮರ್ಥ್ಯವೂ ವಾಲಿಗಿತ್ತು ಎಂದು ತೋರಿಸಿದನು. ಸೊ ಸುಗ್ರೀವ ಕೇವಲ ಹೇಳಿ ಮುಗಿಸ್ಬಿಡ್ತಾ ಇದ್ದಾನೆ, ಮುಂದೆ ನೀನೇನ್ ಮಾಡ್ತೀಯಾ ಅನ್ನೋದನ್ನ ಅವನು ಹೇಳ್ತಾ ಇಲ್ಲ. ಅದನ್ನು ಹೇಳೋದು ಅಪರಾಧವಾಗ್ಬಿಡುತ್ತೆ ಅಂತ ಸುಗ್ರೀವನಿಗೆ ಗೊತ್ತಿದೆ. ಅದರಿಂದ ಸುಗ್ರೀವ ಕೇವಲ ವಾಲಿ ಏನ್ ಮಾಡ್ತಾ ಇದ್ದ ಅದನ್ನ ಮಾತ್ರ ಹೇಳಿ ತೋರಿಸಿ ಬಿಟ್ಬಿಡ್ತಾನೆ. ಅಂದಮೇಲೆ ರಾಮಚಂದ್ರ ನೀನ್ ಏನ್ ಮಾಡ್ತೀಯ ಅನ್ನೋದು ರಾಮಚಂದ್ರನಿಗೆ ಬಿಟ್ಟಿದ್ದು ಅಲ್ಲ. ಹಿಂದಿನ ಪರೀಕ್ಷೆ ಶರೀರ ಬಲ ದೇಹ ಶಕ್ತಿಯ ಪರೀಕ್ಷೆಗಾಗಿ, ಇದು ಅಸ್ತ್ರ ಪ್ರಯೋಗ ಸಾಮರ್ಥ್ಯ ಪರೀಕ್ಷೆಗಾಗಿ. ಸೊ ಇದು ಮತ್ತೊಂದು ವರ್ಣನೆ. ಸೊ ಬಹಳಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ, ಹಿಂದಿನ ಪರೀಕ್ಷೆ ರಾಮಚಂದ್ರನ ಕಾಲುಗಳಲ್ಲಿ ಎಷ್ಟು ಬಲ ಇದೆ ಅಂತ ನೋಡೋದಕ್ಕೆ, ಇದು ರಾಮಚಂದ್ರನ ಕೈಗಳಲ್ಲಿ ಯಾವ ಬಲ ಇದೆ ಅಂತ ನೋಡೋದಕ್ಕೆ. ಮತ್ತಷ್ಟು ಆಚಾರ್ಯರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಹಿಂದಿನ ಪರೀಕ್ಷೆ ರಾಮಚಂದ್ರನ ದೇಹ ಶಕ್ತಿಯನ್ನ ಪರೀಕ್ಷಿಸುವುದಕ್ಕಾಗಿ, ಮತ್ತೆ ಈ ಪರೀಕ್ಷೆ ರಾಮಚಂದ್ರನ ಅಸ್ತ್ರ ಸಾಮರ್ಥ್ಯವನ್ನ ಪರೀಕ್ಷಿಸುವುದಕ್ಕಾಗಿ. ಒಂದೇ ಬಾಣದಿಂದ ವಾಲಿಯನ್ನು ನೀನು ಹೀಗೆ ಮುಗಿಸಬಲ್ಲೆಯಾ ಎಂಬ ಧ್ವನಿಯು ಈ ಪ್ರಶ್ನೆಯಲ್ಲಿ ಅಡಗಿರುವುದನ್ನು ರಾಮಾಯಣ ರಸಿಕರು ಮೂಲವನ್ನು ಓದಿಯೇ ಸವಿಯಬೇಕು. ನೋಡಿ, ಮತ್ತೊಂದು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಇಲ್ಲಿ ಆ 7 ವೃಕ್ಷಗಳಲ್ಲಿ ಇದ್ದಂತ ತೂತುಗಳನ್ನ ತೋರಿಸಿ, ಆ 7 ವೃಕ್ಷಗಳನ್ನ ನೋಡಿ ಅದರ ತೂತುಗಳನ್ನ ನೋಡಿದ್ರೆ ಪ್ರಾಯ ಒಂದೇ ಬಾಣದಿಂದ ಈ 7 ವೃಕ್ಷಗಳನ್ನ ಭೇದಿಸಿದ್ದಾನೆ ವಾಲಿ ಅಂತ ನನಗೆ ಎಲ್ಲರಿಗೂ ಅನಿಸ್ಬೇಕು. ಆದರೆ ನಿಜವಾಗಲೂ ಅವನು ಬಳಸಿದ್ದು 7 ಬಾಣಗಳು. ಅದರಿಂದ ಇವಾಗ ಪರೋಕ್ಷವಾಗಿ ಸುಗ್ರೀವ ರಾಮಚಂದ್ರನಿಗೆ ಏನು ಹೇಳ್ತಾ ಇದ್ದಾನೆ ಅಂದ್ರೆ, ಒಂದೇ ಬಾಣದಿಂದ ನೀನು ಈ 7 ವೃಕ್ಷಗಳನ್ನು ನೀನು ಭೇದಿಸಿದರೆ, ಆ 7 ವೃಕ್ಷಗಳಂತೆ ಗಾಢವಾಗಿರ್ತಕ್ಕಂಥ ವಾಲಿಯ ಶರೀರವನ್ನ ಕೂಡ ನೀನು ಒಂದೇ ಬಾಣದಿಂದ ನೀನು ಭೇದಿಸುತ್ತೀಯ ಅಂತ ನಾನು ನಂಬ್ತೇನೆ. ಇದು ಆಚಾರ್ಯರ ವ್ಯಾಖ್ಯಾನ ಅಲ್ಲ. ಈ ರೀತಿಯಾದಂತಹ ಸ್ಪೆಷಲ್ ಪಾಯಿಂಟ್ಸ್ ಏನಿದೆ ಕೇವಲ ಆಚಾರ್ಯರ ವ್ಯಾಖ್ಯಾನದಿಂದ ನಮ್ಗೆ ದೊರಕುತ್ತೆ. ಅಂದ್ರೆ ವಾಲಿಯ ಶರೀರ ಬಹಳ ಶಕ್ತಿಶಾಲಿ, ಬಹಳ ಗಾಢವಾಗಿದೆ ಅದು. ಅವನನ್ನು ಯಾರು ಸೋಲಿಸೋದಕ್ಕೆ ಪ್ರಾಯ ಅಸಂಭವ. ರಾವಣ ಕೂಡ ಅವನಿಂದ ಸಾಕಷ್ಟು ಸೋತಿದ್ದಾನೆ, ಬಹಳ ಕೆಟ್ಟದಾಗಿ ಸೋತಿದ್ದಾನೆ. ಆದ್ರಿಂದ ವಾಲಿಯನ್ನ ನೀನು ಒಂದೇ ಬಾಣದಿಂದ ಮುಗಿಸ್ಬೇಕು. ಎರಡನೇ ಬಾಣವನ್ನ ಮತ್ತೆ ನಾನು ಹೊಡಿತೀನಿ ಅಂತ ಹೇಳಿದ್ರೆ ಅಷ್ಟರಲ್ಲಿ ನನ್ನ ಪ್ರಾಣ ಹೊರಟೋಗಿರುತ್ತೆ ರಾಮಚಂದ್ರ ಅಂತ ಸುಗ್ರೀವ ಅಲ್ಲ. ಸೊ ಒಂದು ಬಾಣವನ್ನ ಹೊಡೆದು ವಾಲಿ ಅದರಿಂದ ಹೊರಗೆ ಬಂದು ಮತ್ತೆ ಎರಡನೇ ಬಾಣವನ್ನ ನೀನು ಹೊಡಿತೀನಿ ಅನ್ನೋಷ್ಟರಲ್ಲಿ ಅವನು ನನ್ನ ಪ್ರಾಣವನ್ನ ತೆಗೆದುಬಿಟ್ಟಿರ್ತಾನೆ. ಒಂದೇ ಬಾಣದಿಂದ ನೀನು ಕೆಲಸವನ್ನ ಮುಗಿಸ್ಬೇಕು. ಆ ಒಂದೇ ಬಾಣವನ್ನ ನೀನು ಅವನಿಗೆ ಹೊಡಿಬೇಕು ಅಂತ ಹೇಳಿದ್ರೆ ಈ ಪರೀಕ್ಷೆಯಲ್ಲಿ 7 ಸಾಲ ವೃಕ್ಷಗಳನ್ನ ಒಂದೇ ಬಾಣದಿಂದ ನೀನು ಭೇದಿಸ್ಬೇಕು. ಅದಕ್ಕುತ್ತರ ರೂಪವಾಗಿ, ಅಲ್ಲೂ ವಾಲಿ ಪರಾಕ್ರಮಕ್ಕಿಂತ ತನ್ನದೇ ಹೆಚ್ಚೆಂದು ತೋರಿಸಲು ಆ 7 ವೃಕ್ಷಗಳನ್ನು ಒಂದೇ ಬಾಣದಿಂದಲೇ ತೂತು ಮಾಡಿದ್ದಲ್ಲದೆ, ಆ ರಭಸದ ಬಾಣವನ್ನು ಪ್ರಯೋಗ ಮಾಡಿದ ರೀತಿಯಲ್ಲೇ ಅದೇ ಗಳಿಗೆಯಲ್ಲೇ 7 ಪರ್ವತಗಳನ್ನು ರಸಾತಲ ಪರ್ಯಂತವಾದ 7 ಅಧೋಲೋಕಗಳನ್ನು ಭೇದಿಸಿದನು. ಅಲ್ಲಿ ನಿಜವಾಗ್ಲೂ ಸುಗ್ರೀವ ಹೇಳಿದ್ದು ಕೇವಲ ಈ 7 ಸಾಲ ವೃಕ್ಷಗಳನ್ನು ಭೇದಿಸುವಂತ ಮಾತ್ರ ಹೇಳಿದ್ದು. ಆದರೆ ರಾಮಚಂದ್ರನ ಬಾಣ ಯಾವಾಗ್ಲೂ ರಾಮಚಂದ್ರನ ಅಪೇಕ್ಷೆಗಿಂತ ಹೆಚ್ಚು ಮಾಡುತ್ತೆ ಅಂತ ರಾಮಾಯಣದಲ್ಲಿ ವ್ಯಾಖ್ಯಾನ ಅಲ್ಲ. ಅದರಿಂದಲೇ ರಾಮಬಾಣ ಅಂತ ಹೇಳೋದು. ರಾಮಬಾಣ ಅಂದ್ರೆ ಏನು? ರಾಮಬಾಣವನ್ನ ಬಿಟ್ಟಾದ ಮೇಲೆ ಪ್ರಾಯ ರಾಮ ತನ್ನ ಮನಸ್ಸನ್ನ ಬದಲಾಯಿಸಿದ್ರು ಕೂಡ ಆ ರಾಮಬಾಣ ತನ್ನ ಮನಸ್ಸನ್ನ ಬದಲಾಯಿಸೋದಿಲ್ಲ ಆ ರೀತಿ. ಅದಕ್ಕೆ ರಾಮಬಾಣ ಅಂತ ಹೇಳ್ತಾರೆ. ಸಾ ರಾಮಬಾಣ ಅಂದ್ರೆ ಬಹಳ ಪ್ರಸಿದ್ಧವಾದಂತಹ ಶಬ್ದ. ರಾಮಬಾಣ ಅಂದ್ರೆ ಯಾವತ್ತೂ ತನ್ನ ಗುರಿಯನ್ನ ಮುಟ್ಟದೆ ವಾಪಸ್ಸು ಬರೋದಿಲ್ಲ ರಾಮಚಂದ್ರನ ಬತ್ತಡಿಕೆಗೆ ಅಂತ. ಅದಕ್ಕೆ ರಾಮಬಾಣ ಅಲ್ಲ. ರಾಮನಿಗೆ ಕನಿಕರ ಬಂದರೂ ರಾಮಬಾಣನಿಗೆ ಕನಿಕರ ಬರೋದಿಲ್ಲ ಅಂತ ಮತ್ತೊಂದು ಅರ್ಥ ಅಲ್ಲ. ಸೊ ಇಲ್ಲಿ ಇಲ್ಲಿ ನಾನೇನ್ ಹೇಳ್ತಾ ಇದ್ದೇನೆ ಅಂದ್ರೆ, ಕೇವಲ 7 ಸಾಲ ವೃಕ್ಷಗಳನ್ನ ಭೇದಿಸೋದಕ್ಕೆ ಮಾತ್ರ ಹೇಳಿದ್ದು ಸುಗ್ರೀವ. ಆದ್ರೆ ರಾಮಬಾಣ ಏನಕ್ಕೆ ಅಲ್ಲೆಲ್ಲ ಬೇರೆ ಕಡೆ ಎಲ್ಲ ಹೋಯ್ತು? 7 ಪರ್ವತಗಳನ್ನ ಅಲ್ಲ, 7 ಪರ್ವತಗಳು, ಹಿಮಾಲಯ 7 ಪರ್ವತಗಳಲ್ಲಿ ಒಂದು, ಮೇರು ಪರ್ವತ ಮತ್ತೊಂದು, ಆ ರೀತಿ 7 ಪರ್ವತಗಳು ಇದೆ ಅಂತ. ಮುಖ್ಯವಾದಂತಹ ಪ್ರಸಿದ್ಧವಾದಂತಹ ಪವಿತ್ರ ಪರ್ವತಗಳು ಅಂತ ಹೇಳುತ್ತೆ. ಆ 7 ಪರ್ವತಗಳನ್ನ ಭೇದಿಸಿ ಮತ್ತೆ ಅಧೋಲೋಕಗಳನ್ನು ಭೇದಿಸಿ ಏನಕ್ಕೆ ವಾಪಸ್ ಬಂತು? ಇಷ್ಟು ಮಾತ್ರ ಅಲ್ಲ, ನೀವು ಕಂಬ ರಾಮಾಯಣವನ್ನ ಓದಿದ್ರೆ ಇನ್ನು ಜಾಸ್ತಿ ವರ್ಣನೆಯನ್ನ ಕೊಡ್ತಾರೆ. ಅಲ್ಲಿ ಕಂಬ ರಾಮಾಯಣದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನೋಡಿ ರಾಮಚಂದ್ರ ಆ ಬಾಣಕ್ಕೆ ಯಾವ ಪ್ರೋಗ್ರಾಮ್ ಮಾಡಬೇಕಾಗಿತ್ತು? ಈಗಿನ ಕಾಲದ ಭಾಷೆಯಲ್ಲಿ ಹೇಳಬೇಕಂದ್ರೆ ಯಾವ ಪ್ರೋಗ್ರಾಮ್ ಹೇಳಬೇಕಾಗಿತ್ತು? ಈ 7 ಸಾಲ ವೃಕ್ಷಗಳನ್ನ ಭೇದಿಸಿ ವಾಪಸ್ಸು ನನ್ನ ಬತ್ತಳಿಕೆಗೆ ಬಾ ಅಂತ ಹೇಳಬೇಕಾಗಿತ್ತು. ಆದ್ರೆ ರಾಮಚಂದ್ರ ಏನ್ ಅನ್ಕೊಂಡ? ಇಲ್ಲಿ ಬೇರೆ ಯಾವುದು 7 ಅಂದ್ರೆ 7, 7ನ ಸಂಖ್ಯೆಯಲ್ಲಿ ಬೇರೆ ಯಾವುದೇ
ವಸ್ತುಗಳು ನನ್ನ ಮುಂದೆ ಕಾಣ್ತಾ ಇಲ್ಲ, ಅದರಿಂದ ನಾನು ಸಾಲ ವೃಕ್ಷಗಳನ್ನ ಹೇಳೋದು ನನಗೆ ಬೇಕಾಗಿಲ್ಲ, ಈ ಏಳು ಏನಿದೆ ಈ ಏಳನ್ನ ಭೇದಿಸಿ ವಾಪಸ್ಸು ಬಂದ್ಬಿಡು. ಆದರೆ ರಾಮಬಾಣ ಏನಂತ ಅಂದ್ಕೊಡ್ತು, ಯಾವ ಯಾವ ವಸ್ತುಗಳು ಅಥವಾ ಯಾವ ಯಾವ ವ್ಯಕ್ತಿಗಳು ಈ ಲೋಕದಲ್ಲಿ ಏಳಿನ ಸಂಖ್ಯೆಯಲ್ಲಿ ಇದ್ದಾರೋ ಅಥವಾ ಇದು ಇದು ಇರುವುದೋ ಅದೆಲ್ಲವನ್ನ ಭೇದಿಸಿ ವಾಪಸ್ಸು ಬರಬೇಕು ಅಂತ ರಾಮಬಾಣ ಅಂದ್ಕೊಂತು. ಅದರಿಂದ ಮೊದಲು ಆ ಸಾಲ ವೃಕ್ಷಗಳು ಆ ಬಾಣದ ಮುಂದೆ ಇತ್ತು, ಅದರಿಂದ ಆ ಸಾಲ ವೃಕ್ಷಗಳನ್ನ ಏಳರ ಸಂಖ್ಯೆಯಲ್ಲಿ ಇದ್ದಂತಹ ಸಾಲ ವೃಕ್ಷಗಳನ್ನ ಭೇದಿಸಿ ಅದಾದ ಮೇಲೆ ಮತ್ತೆ ಕಂಡದ್ದು ಈ ಭೂಮಿಯ ಮೇಲೆ ಏಳಿನ ಸಂಖ್ಯೆಯಲ್ಲಿ ಇದ್ದದ್ದು ಆ ಸಪ್ತ ಪರ್ವತಗಳು. ಸಪ್ತ ಪರ್ವತಗಳನ್ನ ಭೇದಿಸಿ ಅದಾದ ಮೇಲೆ ಅಧೋಲೋಕಗಳಲ್ಲಿ ಇದ್ದಂತಹ ಏಳು ಲೋಕಗಳು, ಅತಳದಿಂದ ಪಾತಾಳದವರೆಗೆ ಇದ್ದಂತಹ ಏಳು ಲೋಕಗಳನ್ನು ಭೇದಿಸಿ ಅದಾದ ಮೇಲೆ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ, ಕಂಬನ್ ಕಂಬ ರಾಮಾಯಣದಲ್ಲಿ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸಪ್ತ ಋಷಿ ಮಂಡಲಕ್ಕೆ ಹೊರಟೋಗತ್ತಂತೆ. ಏಕೆಂದ್ರೆ ಸಪ್ತ ಋಷಿಗಳು ಕೂಡ ಏಳಿನ ಸಂಖ್ಯೆಯಲ್ಲಿ ಇದ್ದಾರೆ. ಆ ರಾಮಬಾಣ ಬರ್ತಾ ಇರೋದನ್ನ ನೋಡಿ ಆ ಸಪ್ತ ಋಷಿಗಳಿಗೆ ಬಹಳ ಬಹಳ ಹೆದರಿಕೆ ಆಗೋಯ್ತಂತೆ. ಆವಾಗ ಆ ಸಪ್ತ ಋಷಿಗಳು ವಿಶ್ವಾಮಿತ್ರರಿಗೆ, ಏಕೆಂದ್ರೆ ಆ ಸಪ್ತ ಋಷಿಗಳಲ್ಲಿ ಒಬ್ಬರಾದಂಥವ್ರು ವಸಿಷ್ಠರು ಅಲ್ಲ, ವಸಿಷ್ಠರು ಇರಬೇಕಂತ ಅಂದ್ಕೋತೀನಿ, ನನಗೆ ಸರಿಯಾಗಿ ಗೊತ್ತಿಲ್ಲ, ಪ್ರಾಯಶಃ ಅದರಲ್ಲಿ ಇರಬೇಕು. ಸೊ ವಸಿಷ್ಠರು ಇದ್ದಾರೆ ಅಲ್ಲಿ. ಸೊ ವಸಿಷ್ಠರಿಗೆ ಮತ್ತೆ ವಿಶ್ವಾಮಿತ್ರರಿಗೆ ಯಾವಾಗಲೂ ಆಗ್ತಾ ಇರಲಿಲ್ಲ, ಅದು ಪುರಾಣ ಪ್ರಸಿದ್ಧವಾದಂತಹ ಕಥೆ. ಆದ್ರಿಂದ ವಸಿಷ್ಠರು ಇರೋ ಕಡೆ ವಿಶ್ವಾಮಿತ್ರರಿಲ್ಲ, ವಿಶ್ವಾಮಿತ್ರರು ಇರೋ ಕಡೆ ವಸಿಷ್ಠರಿಲ್ಲ. ಅದರಿಂದ ಸಪ್ತ ಋಷಿಗಳಲ್ಲಿ ವಿಶ್ವಾಮಿತ್ರರು ಇರಲಿಲ್ಲ. ಆದರೆ ಅವರ ಪರಸ್ಪರ ವೈರತ್ವವನ್ನ ಬಿಟ್ಟು ಆ ಸಪ್ತ ಋಷಿಗಳು ವಿಶ್ವಾಮಿತ್ರರಿಗೆ ಹೇಳ್ಕೊಂಡ್ರಂತೆ, ಕೇಳ್ಕೊಂಡ್ರು, ಏನು ದಯವಿಟ್ಟು ಬಂದು ನಮ್ಮನ್ನ ಸೇರ್ಕೊಳ್ಳಿ, ನಾವು ಎಂಟಾಗ್ಬಿಡೋಣ, ಇಲ್ಲಾಂದ್ರೆ ಈ ರಾಮಬಾಣ ಬಂದು ನಮ್ಮ ನಮ್ಮನ್ನ ಮಾತ್ರ ಅಲ್ಲ ನಮ್ಮ ಸಮಸ್ತವಾದ ಸಪ್ತ ಋಷಿ ಮಂಡಲವನ್ನೇ ನಾಶ ಮಾಡಿಬಿಡ್ತದೆ, ಅದರಿಂದ ದಯವಿಟ್ಟು ಬನ್ನಿ, ನಾವು ಎಂಟಾಗ್ಬಿಡೋಣ ಅಂತ. ಸೊ ಆ ರೀತಿ ಕಂಬ ಮುನಿಗಳು ಅಲ್ಲಿ ಬರೀತಾರೆ. ಸೊ ಎಲ್ಲವನ್ನ ಯಾವ ಯಾವ ವಸ್ತುಗಳು ಈ ಲೋಕದಲ್ಲಿ ಏಳಿನ ಸಂಖ್ಯೆಯಲ್ಲಿತ್ತು ಅದೆಲ್ಲವನ್ನ ಭೇದಿಸಿ ವಾಪಸ್ ಬಂದು ರಾಮಚಂದ್ರನ ಬತ್ತಳಿಕೆಯಲ್ಲಿ ಆ ಬಾಣ ಕುಳಿತುಕೊಂಡಿತು ಎಂಬುದಾಗಿ ಹೇಳ್ತಾರೆ. ಹಾಗೆ ಮಾಡಿದ ಬಾಣವಾದರೂ ಕೃತಕೃತ್ಯ ಭಾವನೆಯಿಂದ ಮತ್ತೆ ರಾಮಚಂದ್ರನ ಬತ್ತಳಿಕೆಯಲ್ಲಿ ಬಂದು ಸೇರಿಕೊಂಡಿತು. ಕೃತಕೃತ್ಯ ಅಂದ್ರೆ ಒಬ್ಬ ಸೇವಕ ಮತ್ತೆ ಒಬ್ಬ ಒಡೆಯ, ಅವರಿಬ್ಬರ ನಡುವೆ ಇರತಕ್ಕಂಥ ಭಾವನೆ ಏನಿದೆ. ಸೊ ಅದೇ ರೀತಿಯಲ್ಲಿ ಬಾಣ ತನ್ನ ಸೇವೆಯನ್ನ ಮುಗಿಸಿತು. ಸೊ ಸೇವೆಯನ್ನ ಮುಗಿಸಾದ್ಮೇಲೆ ಬೇರೆ ಎಲ್ಲೋ ಹೊರಟೋಗ್ತೀನಿ ಅಂತ ಭಾವನೆ ಇಲ್ಲ, ಅದಕ್ಕೆ ವಾಪಸ್ಸು ಬಂದು ರಾಮಚಂದ್ರನ ಸೇವೆಯಲ್ಲಿ ಅದು ಹಾಜರಾಗಬೇಕು ಅಂತ ಹೇಳಿ ರಾಮಚಂದ್ರನ ಬತ್ತಳಿಕೆಯಲ್ಲಿ ಬಂದು ಕೂತ್ಕೊಂತು. ಅದನ್ನು ಕಂಡೊಡನೆ ಸುಗ್ರೀವನು ಆವರೆಗೆ ಶ್ರೀರಾಮ ಪ್ರಭುವಿಗೆ ನಮಸ್ಕಾರವನ್ನು ಮಾಡದೆ ಸುಮ್ಮನೆ ಕೈಕುಲುಕಿ ಕೈಕುಲುಕಿ ತನಗೆ ಸಮಸ್ಕಂಧರೊಡನೆ ನಡೆದುಕೊಳ್ಳುವ ಅವಿವೇಕ ತೋರಿದ್ದವನು. ನೋಡಿ, ಇಲ್ಲಿವರೆಗೆ ರಾಮಚಂದ್ರನನ್ನ ಕೇವಲ ತನ್ನ ಸ್ನೇಹಿತ ಅಂತ ಅಂದ್ಕೊಂಡಿದ್ದಾನೆ. ಇದೇ ರೀತಿಯಲ್ಲಿ ಭಗವದ್ಗೀತೆಯಲ್ಲಿ ಕೂಡ 11ನೇ ಅಧ್ಯಾಯದಲ್ಲಿ ನೀವು ನೋಡ್ಬೋದು, ಬಹಳ ಹಾಸ್ಯಪ್ರದವಾದಂತಹ ಅಧ್ಯಾಯ ಒಂದು ದೃಷ್ಟಿಯಿಂದ ನೀವು ನೋಡಿದ್ರೆ. 11ನೇ ಅಧ್ಯಾಯ ಹಾಸ್ಯಪ್ರದ ಅಂತ ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅಲ್ಲಿಯವರೆಗೆ 11ನೇ ಅಧ್ಯಾಯದವರೆಗೆ ಅರ್ಜುನ ಪ್ರಾಯ ಎಲ್ಲ ಕಡೆಯಲ್ಲೂ ಅಲ್ಲ, ಆದರೆ ಪ್ರಾಯ ಬಹಳಷ್ಟು ಕಡೆಯಲ್ಲಿ ಭಗವದ್ಗೀತೆಯಲ್ಲೇನೆ ಮತ್ತೆ ಮಹಾಭಾರತದಲ್ಲಿ ಬೇರೆ ಎಲ್ಲ ಕಡೆಯಲ್ಲಿ ಕೃಷ್ಣನನ್ನ ತ್ವಂ ಅಂತ ಹೇಳಿದಾನೆ. ತ್ವಂ ಅಂದ್ರೆ ಸಂಸ್ಕೃತದಲ್ಲಿ ನೀನು ಅಂತ ಅರ್ಥ. ಆದರೆ ಯಾವಾಗ 11ನೇ ಅಧ್ಯಾಯದಲ್ಲಿ ಕೃಷ್ಣ ತನ್ನ ವಿಶ್ವರೂಪ ದರ್ಶನವನ್ನ ಮಾಡಿಸ್ತಾನೆ ಅರ್ಜುನನಿಗೆ, ಆ ವಿಶ್ವರೂಪ ದರ್ಶನವನ್ನ ನೋಡಿ ಅರ್ಜುನನಿಗೆ ಎಷ್ಟು ಭಯ ಆಗ್ಬಿಡುತ್ತೆ ಅಂತ ಹೇಳಿದ್ರೆ, ಇಲ್ಲಿವರೆಗೆ ನಾನು ನಿನ್ ಜೊತೆಗೆ ಏನೇನೆಲ್ಲ ಮಾಡಿದ್ದೇನೆ, ನೀನಲ್ಲ ನೀವು ಅಂತ ಹೇಳ್ತಾನೆ ಆದರದಿಂದ ಅಲ್ಲ. ಸೊ ಅಲ್ಲಿವರೆಗೆ ಸಖ್ಯ ಭಾವನೆ ಇತ್ತು ಅರ್ಜುನನಿಗೆ ಕೃಷ್ಣನ ಮೇಲೆ. ಅದಾದ್ಮೇಲೆ ಕೂಡ ಭಗವದ್ಗೀತೆ ಆದ್ಮೇಲೆ ಕೂಡ ಅದು ಉಳ್ಕೊಂತು, ಯಾಕಂದ್ರೆ ಯಾವಾಗ್ಲೂ ಶಾಶ್ವತವಾಗಿ ಅರ್ಜುನ ಕೃಷ್ಣನ ಸ್ನೇಹಿತನಾಗಿಯೇ ಸೇವೆ ಮಾಡೋದು. ಆದರೆ ವಿಶೇಷವಾಗಿ ಆ ರೀತಿಯಾದಂತ ಬೃಹದಾಕಾರವಾದಂತ ರೂಪವನ್ನ ತೋರಿಸಿ ಕೃಷ್ಣ ಅರ್ಜುನನಲ್ಲಿ ಆ ದಾಸ್ಯ ಭಾವನೆಯನ್ನ ಜಾಗೃತಿಗೊಳಿಸ್ತಾನೆ ಅಲ್ಲ. ಸೊ ಆವಾಗ ಅರ್ಜುನ ಹೇಳ್ತಾನೆ, ನಾನು ನಿನ್ ಜೊತೆಗೆ ಏನೇನೆಲ್ಲ ಮಾಡಿದ್ದೇನೆ, ಒಂದೇ ಟೇಬಲ್ ಮೇಲೆ ಕೂತ್ಕೊಂಡು ನಾವಿಬ್ರು ಊಟ ಮಾಡಿದ್ದೇವೆ, ಒಂದೇ ಸ್ಥಾನದಲ್ಲಿ ಮಲಗಿದ್ದೇವೆ, ನಾನು ನಿನ್ ಪಕ್ಕ ಮಲಗಿದ್ದೇನೆ, ಒಂದೇ ಇಬ್ಬರು ಗುದ್ದಾಡಿದ್ದೇವೆ, ಇಬ್ಬರು ಒಬ್ಬರೊಟ್ಟಿಗೆ ಒಬ್ರು ನಾವು ಜಗಳ ಆಡಿದ್ದೇವೆ, ಮತ್ತೆ ಬಹಳ ಹಗುರವಾಗಿ ನಾನು ನಿಮ್ ಜೊತೆಗೆ ಮಾತಾಡಿದ್ದೇನೆ, ಲೈಟ್ ಟಾಕ್ಸ್ ಏನಂತ ಹೇಳ್ತಾರೆ ಅದನ್ನ ಕೂಡ ಮಾಡಿದ್ದೇನೆ ನಾನು. ಆದ್ರೆ ದಯವಿಟ್ಟು ಇದೆಲ್ಲವನ್ನ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು, ನಾನು ಎಲ್ಲ ಅಜ್ಞಾನದಿಂದ ಅದೆಲ್ಲ ಮಾಡಿದ್ದೇನೆ ಅಂತ ಅಂದ್ಕೊಂಡು ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು. ಇವಾಗ ನಿನಗೆ ನಾನು ನಮಸ್ಕಾರವನ್ನ ಮಾಡ್ತೇನೆ. ಹೇಗೆ ನಮಸ್ಕಾರ? ಮುಂದ್ಗಡೆಯಿಂದ ನಮಸ್ಕಾರ, ಹಿಂದ್ಗಡೆಯಿಂದ ನಮಸ್ಕಾರ, ಸೈಡ್ ಇಂದ ನಮಸ್ಕಾರ, ಮೇಲ್ಗಡೆಯಿಂದ ನಮಸ್ಕಾರ, ಕೆಳಗಿಂದ ನಮಸ್ಕಾರ, ಈ ರೀತಿ ಹೇಳ್ತಾನೆ ಅರ್ಜುನ. 11ನೇ ಅಧ್ಯಾಯವನ್ನು ನೀವು ಓದ್ಬೋದು.
ಅಲ್ಲ. ಸೊ ಅದೇ ರೀತಿ ಇಲ್ಲೂ ಕೂಡ ಸುಗ್ರೀವನಿಗೆ ಇಲ್ಲಿವರೆಗೆ ರಾಮಚಂದ್ರ ನನ್ನ ಸ್ನೇಹಿತ ಅಂತ ಅಂದ್ಕೊಂಡಿದ್ದಾನೆ ಅವನು. ಆದ್ರೆ ಇವಾಗ ರಾಮಚಂದ್ರನ ವಸ್ತುತಃ ಶಕ್ತಿ ಎಂಥದ್ದು ಅಂತ ನೋಡಿ ಆದ್ಮೇಲೆ, ಮೊದಲನೇ ಪರೀಕ್ಷೆ ಆದ್ಮೇಲೆ ಸ್ವಲ್ಪ ಮಟ್ಟಕ್ಕೆ ಖಚಿತ ಆಗಿತ್ತು, ಆದ್ರೆ ಎರಡನೇ ಪರೀಕ್ಷೆ ಆದ್ಮೇಲೆ ಈ ರೀತಿಯಾಗಿ, ಯಾಕೆಂದ್ರೆ ಮೊದಲನೇ ಪರೀಕ್ಷೆಯಲ್ಲಿ ರಾಮಚಂದ್ರ ಎಷ್ಟು ಹೇಳನ್ನೋ ಅಷ್ಟು ಮಾತ್ರ ಮಾಡ್ದ ಅಷ್ಟೇನೆ, ಓದಿ ಅಂತ ಹೇಳ್ದ ಓದ್ದ ಅಷ್ಟೇನೆ. ಆದ್ರೆ ಈ ನೋಡಿ ಎರಡನೇ ಪರೀಕ್ಷೆಯಲ್ಲಿ ಕೇವಲ ಸಾಲ ವೃಕ್ಷಗಳನ್ನ, 7 ಸಾಲ ವೃಕ್ಷಗಳನ್ನ ಭೇದಿಸುವಂತ ಸುಗ್ರೀವ ಹೇಳಿದ್ದು, ಆದ್ರೆ ಕೇವಲ ಸಾಲ ವೃಕ್ಷಗಳನ್ನ ಮಾತ್ರ ಅಲ್ಲ, ಸಪ್ತ ಪರ್ವತಗಳನ್ನ, ಸಪ್ತ ಲೋಕಗಳನ್ನ, ಸಪ್ತ ಋಷಿ ಮಂಡಲಕ್ಕೂ ಹೋಗಿ ಅಲ್ಲಿ ಬಂದ ವಾಪಸ್ಸು ಬಂದು ಕೂತ್ಕೊಂಡಿದ್ದೆ ರಾಮಚಂದ್ರನ ಬತ್ತಳಿಕೆಯಲ್ಲಿ. ಅದರಿಂದ ಇದನ್ನ ನೋಡಿ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಪೂರ್ಣ ವಿಶ್ವಾಸವನ್ನ ಹೊಂದಿ ರಾಮನು ಸಕಲ ಅಸ್ತ್ರ ಶಸ್ತ್ರ ಕುಶಲನು ಎಂದು ಮನಗಂಡುದನ್ನು ರಾಮಾಯಣ ಹೇಳುತ್ತದೆ ಅಲ್ಲ. ಸೊ ಇದಾದ್ಮೇಲೆ ಸುಗ್ರೀವನಿಗೆ ಸಂಪೂರ್ಣ ವಿಶ್ವಾಸ ಬಂದ್ಬಿಡುತ್ತೆ, ರಾಮಚಂದ್ರನೇ ವಾಲಿಯನ್ನ ಸಂಹಾರ ಮಾಡೋದಕ್ಕೆ ಇರುವಂತಹ ಒಬ್ಬನೇ ಒಬ್ಬ ಏಕೈಕ ಯೋಗ್ಯ ವ್ಯಕ್ತಿ ಅನ್ನೋದು ಸುಗ್ರೀವನಿಗೆ ಗೊತ್ತಾಗ್ಬಿಡುತ್ತದೆ. ಸಮೂರ್ಧ್ನ ನ್ಯಪತದ್ ಭೂಮೌ ಪ್ರಲಂಬೀಕೃತ ಭೂಷಣ ರಾಮಂ ಸರ್ವಾಸ್ತ್ರ ವಿದುಷಾಂ ಶ್ರೇಷ್ಠಾಂ ಶೂರಂ ಅವಸ್ಥಿತಂ. ಸೊ ಇದು ಕೊನೆಯ ಸ್ಲೈಡ್, ಇದು ಕೇವಲ ಒಂದು 2-3 ನಿಮಿಷ ತೆಗೆದುಕೊಳ್ತೇನೆ, 5 ನಿಮಿಷ ಪ್ರಾಯಶಃ. ಸಮೂರ್ಧ್ನ, ಮೂರ್ಧ್ನ ಅಂದ್ರೆ ತಲೆಯಿಂದ, ನ್ಯಪತತ್ ಅಂದ್ರೆ ತಲೆಯನ್ನ ರಾಮಚಂದ್ರನ ಮುಂದೆ ಇದ್ದಂತಹ ಭೂಮಿ ಏನಿತ್ತು ಅದಕ್ಕೆ ತಾಗಿಸಿ, ಭೂಮೌ ಅಂತ ಹೇಳಿದ್ರೆ ಭೂಮಿಯ ಮೇಲೆ ಪೂರ್ತಿ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ, ಪಂಚಾಂಗ ಪ್ರಣಾಮ ಮತ್ತೆ ಅಷ್ಟಾಂಗ ಪ್ರಣಾಮ ಅಲ್ಲ. ಸೊ ಸಾಷ್ಟಾಂಗ ಅಂದ್ರೆ ಸ ಅಷ್ಟಾಂಗ, ಪ್ರಣಾಮ ಅಂದ್ರೆ ಹೇಗೆ ಬೇಕಾದ್ರೂ ಪ್ರಣಾಮ ಮಾಡ್ಬೋದು, ಸುಮ್ಮನೆ ಕೈಯಲ್ಲಿ ನಮಸ್ಕಾರ ಮಾಡುವುದು ಕೂಡ ಪ್ರಣಾಮ, ಅಥವಾ ಪಂಚಾಂಗ ಪ್ರಣಾಮವನ್ನು ಮಾಡುವುದು ಕೂಡ ಪ್ರಣಾಮ. ಅಷ್ಟಾಂಗ ಅಂತ ಹೇಳಿದ್ರೆ ಪೂರ್ತಿಯಾಗಿ ದಂಡವತ್. ದಂಡವತ್ ಅಂದ್ರೆ ಏನು? ದಂಡವತ್ ಅಂದ್ರೆ ಹೇಗೆ ಒಂದು ಕೋಲು ಕೆಳಗೆ ಬೀಳತ್ತೆ ಅಲ್ಲ, ಒಂದು ಕೋಲನ್ನು ನೀವು ಒಂದು ಗೋಡೆಗೆ ಉರಕ್ಸಿ ಇಟ್ಟಿರ್ತೀರಾ ಅಂತ ಹೇಳಿದ್ರೆ ಅದು ಕೆಳಗೆ ಬಿದ್ದಬೇಕಾದ್ರೆ ಅದು ಕೆಳಗೆ ಬೀಳತ್ತೆ ಅಂತ ಹೇಳಿದ್ರೆ ಹೇಗೆ ಬೀಳತ್ತೆ? ಒಂದು ಸೀದಾ ಟಪ್ ಅಂತ ಕೆಳಗೆ ಬೀಳುತ್ತೆ ಅಲ್ಲ. ಸೊ ಅದೇ ರೀತಿಯಲ್ಲಿ ಭಗವಂತನ ದರ್ಶನವನ್ನ ಮಾಡಬೇಕಾದ್ರೆ ನಾವು ಬೀಳಬೇಕು ಅಂತ ಶಾಸ್ತ್ರ ಹೇಳೋದು. ಆದರೆ ನಾವು ಅದನ್ನ ನಾವು ಇಮಿಟೇಟ್ ಮಾಡಬಾರದು ಅದನ್ನ. ನಾನು ನಾಳೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಕೋಲಿನ ತರಹ ಎಲ್ಲರೂ ಕೆಳಗಡೆ ಬೀಳೋದು ಆ ರೀತಿ ಎಲ್ಲ ಬೇಡ, ಅದು ಮನಸ್ಸಿನಿಂದ ಬರಬೇಕದು ಅಲ್ಲ. ಸೊ ದಂಡವತ್ ಸಾಷ್ಟಾಂಗ ನಮಸ್ಕಾರ. ಸಾಮಾನ್ಯವಾಗಿ ನಮ್ಮ ವೈಷ್ಣವ ಸಂಪ್ರದಾಯಗಳಲ್ಲಿ ಇರುವಂತಹ ಶಿಷ್ಟಾಚಾರ ಏನು ಅಂತ ಹೇಳಿದ್ರೆ, ಗಂಡಸರು ಪ್ರಭುವರು ಅವರು ಸಾಷ್ಟಾಂಗ ನಮಸ್ಕಾರ ಅಂದ್ರೆ ಅಷ್ಟಾಂಗ ನಮಸ್ಕಾರವನ್ನ ಮಾಡಬೇಕು, ಅಷ್ಟಾಂಗ ಪ್ರಣಾಮವನ್ನ, ಮತ್ತೆ ಹೆಂಗಸರು ಪಂಚಾಂಗ ಪ್ರಣಾಮವನ್ನ ಮಾಡಬೇಕು ಅಂತ ಇರೋದು ಅಲ್ಲ. ಸೊ ಹೆಂಗಸರು ಕೂಡ ಅಷ್ಟಾಂಗವನ್ನ ಮಾಡೋದಕ್ಕೆ ಅದೆಲ್ಲ ಹೋಗ್ಬಾರದು, ಇದು ನಮ್ಮ ಸಂಪ್ರದಾಯದ ಶಿಷ್ಟಾಚಾರ ಅಲ್ಲ. ಸೊ ಇಲ್ಲಿ ಸುಗ್ರೀವ ನೆಪತದ್ ಭೂಮೌ ಪ್ರಲಂಬೀಕೃತ ಭೂಷಣ, ರಾಮಚಂದ್ರನ ಪ್ರದಕ್ಷಿಣೆಯನ್ನ ಮಾಡಿಬಿಡ್ತಾನೆ ಸುಗ್ರೀವ. ರಾಮಚಂದ್ರನ ಪ್ರದಕ್ಷಿಣೆಯನ್ನ ಮಾಡಿ ಅವನ ಕಾಲಿನಲ್ಲಿ ಬಿದ್ದು, ಕಾಲಿನ ಅಡಿಯಲ್ಲಿ ಬಿದ್ದು, ರಾಮಂ ಸರ್ವಾಸ್ತ್ರ ವಿದುಷಾಂ ಶ್ರೇಷ್ಠಾಂ ಶೂರಂ ಅವಸ್ಥಿತಂ. ರಾಮನೇ ಎಲ್ಲಾ ಅಸ್ತ್ರಗಳಲ್ಲಿ ವಿದ್ವಾಂಸ. ವಿದುಷ ಅಂತ ಹೇಳಿದ್ರೆ ವಿದ್ವಾಂಸ, ಅವನಿಗೆ ಮೀರಿದಂತಹ ಅಸ್ತ್ರ ಶಸ್ತ್ರ ವಿದ್ವಾಂಸರು ಯಾರೂ ಕೂಡ ಇರೋದಕ್ಕೆ ಸಾಧ್ಯವೇ ಇಲ್ಲ. ಶೂರಂ ಅವಸ್ಥಿತಂ, ಅಲ್ಲಿಯೇ ತನ್ನ ಮುಂದೆಯೇ ಇದ್ದಂತಹ ರಾಮಚಂದ್ರನಿಗೆ ಅವನು ಕೈ ಮುಗಿದು ಅವನ ಕಾಲಿನ ಅಡಿಯಲ್ಲಿ ಬೀಳ್ತಾನೆ. ಒಂದು ಬಾಣ ಪ್ರಯೋಗದಲ್ಲಿ ಎಲ್ಲಾ ಅಸ್ತ್ರ ಪ್ರಯೋಗಗಳ ಪ್ರಾವೀಣ್ಯವನ್ನು ರಾಮನಲ್ಲಿ ಅವನು ಕಂಡದು ಹೇಗೆಂದರೆ, ನೋಡಿ ರಾಮಚಂದ್ರನ ಒಂದೇ ಬಾಣ ಹೋಗಿರ್ಬೋದು ಅಲ್ಲಿ 7 ವೃಕ್ಷಗಳನ್ನ ಭೇದಿಸುವುದಕ್ಕೆ, ಆದ್ರೆ ಆ ಒಂದು ಬಾಣದಲ್ಲಿ ಎಲ್ಲಾ ಪ್ರವೀಣತೆ ಏನಿದೆ ಎಲ್ಲವನ್ನ ಪ್ರದರ್ಶಿಸಿದ್ದಾನೆ ರಾಮಚಂದ್ರ. ಹೇಗೆ ನೋಡಿ, ಮರವನ್ನ ತೂತು ಮಾಡಲು ಬೇಕಾಗುವುದು ಉಳಿ ಮೊದಲಾದ ಉಪಕರಣಗಳಾದರೆ, ಮರದಲ್ಲಿ ತೂತನ್ನ ಮಾಡಬೇಕಾದ್ರೆ ಉಳಿ ಅಂದ್ರೆ ಏನು ಯಾರಿಗಾರು ಗೊತ್ತಿದ್ಯಾ? ಉಳಿ ಅಂದ್ರೆ ಏನು? ಅದು ವುಡ್ ಚಿಪ್ಪಿಂಗ್ ಮಾಡೋದು ಪ್ರಭುಜಿ, ಫ್ಲಾಟ್ ಈಗ ಬರುತ್ತಲ್ಲ ಅದೇ ಚೂಪಾಗಿರುತ್ತಲ್ಲ, ಅದೇ ತಾನೆ ಚೂಪಾಗಿರುತ್ತೆ, ಚೂಪಾಗಿರುತ್ತೆ, ಚಿಪ್ಪಿಂಗ್ ಮಾಡೋದು ಅದೇ. ಆಮೇಲೆ ಸ್ವಲ್ಪ ದೊಡ್ಡದಾಗಿ ರೌಂಡ್ ಶೇಪ್ ಅಲ್ಲಿ ಇರುತ್ತೆ, ಅದೇ ತಾನೆ ಹೌದು ಅಂದ್ಕೊಂಡೆ, ಅದೇ ಇರಬೇಕು ಅಂತ ನನಗೆ ಖಚಿತ ಮಾಡ್ಕೊಳ್ಳೋದು ಕೇಳಿದೆ. ಸೊ ಉಳಿ, ಸೊ ಮರವನ್ನ ಸೀಳ್ ಮಾಡಬೇಕಾದ್ರೆ ಅಂದ್ರೆ ಮರದಲ್ಲಿ ತೂತು ಮಾಡಬೇಕಾದ್ರೆ ಅದು ಬೇಕು. ಬೆಟ್ಟವನ್ನು ಕೊರೆಯಲು, ಯಾಕೆಂದ್ರೆ ಇದಾದ್ಮೇಲೆ ಸಪ್ತ ಪರ್ವತಗಳನ್ನ ಭೇದಿಸುತ್ತದು, ಬೆಟ್ಟವನ್ನ ಕೊರೆಯಲು ಬೇಕಾಗುವ ಹಾರೆ ಗುದ್ದಲಿ ಪಿಕಾಶಿ ಮೊದಲಾದವೆ ಬೇಕಾಗಿರುತ್ತದೆ. ಸೊ ಮರವನ್ನ ಭೇದಿಸೋದಕ್ಕೆ ಬೇಕಾಗುವಂತಹ ಇನ್ಸ್ಟ್ರೂಮೆಂಟ್ ಏನಿದೆ ಅದೇ ಬೇರೆ, ಬೆಟ್ಟವನ್ನ ಭೇದಿಸೋದಕ್ಕೆ ಬೇಕಾಗುವುದೇ ಬೇರೆ ಒಬ್ಬ ಸಾಮಾನ್ಯ ಮನುಷ್ಯ ಮಾಡಬೇಕಾದ್ರೆ. ಅದಾದ್ಮೇಲೆ ನೆಲವನ್ನ ಭೇದಿಸಬೇಕಾದ್ರೆ
ಏಕೆಂದ್ರೆ ಕೆಳಗೆ ಕೂಡ ಸಪ್ತ ಲೋಕಗಳು ಯಾವ್ದಿತ್ತು, ಅತಳದಿಂದ ಪಾತಾಳ ಲೋಕದವರೆಗೆ ಎಲ್ಲವನ್ನ ಭೇದಿಸಿ ವಾಪಸ್ ಬಂತಲ್ಲ, ಅದರಿಂದ ನೆಲವನ್ನು ತೂತು ಮಾಡಿ ರಸಾತಲ ಗಂಗೆಯನ್ನು ತಲುಪಬೇಕಾದರೆ ಇಂದಿನ ಮಾದರಿಯ ಬೋರ್ವೆಲ್ ಉಪಕರಣ ವಿಶೇಷಗಳೇ ಬೇಕಾಗುತ್ತವೆ. ನಮ್ಮ ಭಾಷೆಯಲ್ಲಿ ಬರಿತಾ ಇದ್ದಾರೆ ಅಲ್ಲ. ಸೊ ಈ ಸಕಲ ಆಯುಧ ಉಪಕರಣಗಳ ಕೆಲಸವನ್ನು ಒಂದು ರಾಮಾಸ್ತ್ರವೇ, ರಾಮಾಸ್ತ್ರ ಮಾತ್ರವೇ ಮಾಡುವುದಾದರೆ ಅದೆಂಥ ಅಸ್ತ್ರ ಇರಬೇಕು, ಅದನ್ನು ತಿಳಿದವನು ಪ್ರಯೋಗಿಸಬಲ್ಲವನು ಎಂಥವನ ಎಂಥ ವೀರನಾಗಿರಬೇಕು ಅಲ್ಲ, ಎಂಥ ವೀರನಿರಬೇಕು ಅವನು ರಾಮಚಂದ್ರ. ಖಂಡಿತ ವಾಲಿಗಿಲ್ಲದ ದೊಡ್ಡತನವಿದು ಎಂದು ಮನಗಂಡ ಸುಗ್ರೀವ ಒಮ್ಮೆಗೆ ಸಾಷ್ಟಾಂಗ ಹಾಕಿದ. ಸುಮ್ಮನೆ ನಮಸ್ಕರಿಸುವ ಬೂಟಾಟಿಕೆ ಭಕ್ತನಲ್ಲ, ಇಂಥ ಭಕ್ತನಿಂದ ಒಂದು ನಮಸ್ಕಾರ ಕೀಳಲು ಭಗವಂತನು ಎಷ್ಟು ಪಾಡು ಪಡಬೇಕಾಯಿತೆಂಬುದನ್ನು ರಸಿಕ ಭಕ್ತರು ಆಸ್ವಾದಿಸಬೇಕು. ಸೊ ಇದು ಯದ್ಯಪಿ ಇಲ್ಲಿ ಸುಗ್ರೀವ ಈ ರೀತಿಯಾದ ಪರೀಕ್ಷೆಯನ್ನೆಲ್ಲ ಮಾಡ್ತಾ ಇದ್ದಾನೆ, ಇದರಿಂದ ನಾವು ಹೇಗೆ ನಾವು ಯಾವ ಪಾಠವನ್ನು ಕಲಿಬಹುದು ಅಂತ ಹೇಳಿದ್ರೆ, ಹೌದು ಸುಗ್ರೀವ ಪರೀಕ್ಷೆ ಮಾಡ್ತಾ ಇದ್ದಾನೆ, ಅದೇ ರೀತಿಯಲ್ಲಿ ನಾವು ಒಂದು ಪ್ರಾಮಾಣಿಕ ಗುರುವನ್ನ ಸ್ವೀಕರಿಸುವುದಕ್ಕಿಂತ ಮುಂಚೆ, ಒಂದು ಪ್ರಾಮಾಣಿಕವಾದಂಥ ಮಾರ್ಗವನ್ನ ಸ್ವೀಕರಿಸುವುದಕ್ಕಿಂತ ಮುಂಚೆ ನಾವು ಅಲ್ಲಿ ಅದರ ಪರೀಕ್ಷೆಯನ್ನ ಮಾಡಬಹುದು ಅಲ್ಲ. ಸೊ ನಾವು ಇಸ್ಕಾನಿಗೆ ಬರೋದಕ್ಕಿಂತ ಮುಂಚೆ ಪ್ರಾಯಶಃ ಇಸ್ಕಾನ್ನಲ್ಲಿ ಎಲ್ಲ ಸರಿಯಾಗಿದೆಯಾ, ಇಸ್ಕಾನ್ನಲ್ಲಿ ಹೌದು ಎಲ್ಲಾನು ಸರಿಯಾಗಿರೋದಕ್ಕೆ ಯಾವುದೇ ಸಂಸ್ಥೆಯಲ್ಲೂ ಸರಿಯೋಗಿರೋದಿಲ್ಲ, ಅದು ಜಗತ್ತಿನ ಸತ್ಯ. ಅದು ಎಲ್ಲ ಈ ಎಲ್ಲ ಏನಂತಾರೆ ಅದು ಕ್ಲೌಡ್ 9 ಸಿಚುವೇಶನ್ ಅಂತ ಹೇಳ್ತಾರಲ್ಲ, ಆ ರೀತಿ ಯಾವುದೇ ಸಂಸ್ಥೆಯಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಯಾರು ಈ ಸಂಸ್ಥೆಯಲ್ಲಿ ಯಾರಿಂದ ನನಗೆ ಸ್ಫೂರ್ತಿ ಸಿಗ್ತಾ ಇದೆ, ಅವರು ಎಲ್ಲ ನಿಯಮಗಳನ್ನು ಪಾಲಿಸ್ತಾ ಇದ್ದಾರಾ, ಶಾಸ್ತ್ರೋಕ್ತವಾಗಿ ಅವರು ಮಾತಾಡ್ತಾ ಇದ್ದಾರಾ, ಶಾಸ್ತ್ರಗಳನ್ನು ಅವರು ಅರಿತಿದ್ದಾರಾ, ಮತ್ತೆ ಪ್ರಮಾಣ ಸಹಿತ ಅವರು ಮಾತಾಡ್ತಾ ಇದ್ದಾರಾ, ಸಪ್ರಮಾಣವಾಗಿ ಮಾತಾಡ್ತಾ ಇದ್ದಾರಾ, ಮತ್ತೆ ಭಗವಂತನ ಸೇವೆಯಲ್ಲಿ ಪ್ರಾಮಾಣಿಕತೆಯಿಂದ ಅವರು ತೊಡಗಿದ್ದಾರಾ, ಇದೆಲ್ಲವನ್ನ ಬೇಕಾದರೆ ನೀವು ಸಂಸ್ಥೆಗೆ ಬರಕ್ಕಿಂತ ಮುಂಚೆ ಸಂಸ್ಥೆಯಲ್ಲಿ ಸಂಸ್ಥೆಯನ್ನ ಒಂದು ಥರ್ಡ್ ಪರ್ಸನ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ತಾರಲ್ಲ, ಮೂರನೆಯವನ್ನ ದೃಷ್ಟಿಯಿಂದ ನೋಡಬೇಕಾದ್ರೆ ನೀವು ಬೇಕಾದ್ರೆ ಪರೀಕ್ಷಿಸಬಹುದು, ಅದಕ್ಕೆ ಅನುಮತಿ ಇದೆ. ಅದೇ ರೀತಿ ಗುರುವನ್ನ ಸ್ವೀಕರಿಸುವುದಕ್ಕಿಂತ ಮುಂಚೆ ಕೂಡ ಗುರುವನ್ನ ಪರೀಕ್ಷಿಸೋದಕ್ಕೆ ಆ ರೀತಿ ಆಗದೆ ಹೋದ್ರೂ ಕೂಡ ಗುರುವಿನಲ್ಲಿ ಎಲ್ಲಾ ಲಕ್ಷಣಗಳು ಇದೆಯಾ ಅಂತ ಬೇಕಾದ್ರೆ ನಾವು ನೋಡಬಹುದು. ಗುರುವಿನ ಪ್ರಾಮಾಣಿಕ ಶಿಷ್ಯರು ಯಾರಿರ್ತಾರೆ ಅವರನ್ನ ನಾವು ಭೇಟಿಯಾಗಿ ಅವರಿಂದ ನಾವು ಗುರುವಿನ ಬಗ್ಗೆ ತಿಳಿದುಕೊಳ್ಳಬಹುದು, ಮತ್ತೆ ನಾವೇ ಹೋಗಿ ಗುರುವನ್ನ ಗಮನಿಸಬಹುದು. ಆದರೆ ಒಂದು ಮಾರ್ಗವನ್ನ ಸ್ವೀಕರಿಸಿ ಆದಮೇಲೆ, ಗುರುವನ್ನ ಸ್ವೀಕರಿಸಿ ಆದಮೇಲೆ ಇದನ್ನ ಮಾಡೋದಕ್ಕೆ ಆಗೋದಿಲ್ಲ. ಇದನ್ನ ಗುರುವನ್ನ ಸ್ವೀಕರಿಸಿ ಆದ್ಮೇಲೆ ಇದನ್ನ ಮಾಡಿದ್ರೆ ಅವಾಗ ಅದು ಅಪರಾಧವಾಗ್ಬಿಡ್ತದೆ ಅಲ್ಲ. ಸೊ ಅಪರಾಧ ಆಗ್ಬಾರ್ದು ಅಂದ್ರೆ ಮುಂಚೆ ನೀವು ಪರೀಕ್ಷಿಸಿ, ಯಾಕೆಂದ್ರೆ ಅದು ನಿಮ್ಮ ಹಕ್ಕದು. ನೀವು ಪರೀಕ್ಷಿಸದೇನೆ ಯಾರನ್ನೇ ಬೇಕಾದರೂ ನಾನು ಸ್ವೀಕರಿಸ್ತೀನಿ ಅಂತ ಹೇಳಿದ್ರೆ ಅದು ಹುಚ್ಚುತನ ಆಗತ್ತೆ, ಅದು ಕೇವಲ ಅದು ಭಾವನೆಗಳ ಸ್ಥಳದಲ್ಲಿ ಮಾತ್ರ ಇರ್ತದೆ ಅಲ್ಲ. ಆದ್ರೆ ಗುರುವನ್ನ ಸ್ವೀಕರಿಸಿದ ನಂತರ ನಾನು ಮತ್ತೆ ಗುರುವನ್ನ ಪರೀಕ್ಷಿಸ್ತೇನೆ ಅಂತ ಹೇಳಿದ್ರೆ ಅದು ಅಪರಾಧವಾಗತ್ತೆ ಅಲ್ಲ. ಸೊ ಸುಗ್ರೀವ ರಾಮಚಂದ್ರನನ್ನ ಪರೀಕ್ಷಿಸಿದ್ದು ಕೇವಲ ಅವನ ಶಕ್ತಿಯನ್ನ ಗಮನಿಸೋದಕ್ಕೆ, ಆ ರಾಮಚಂದ್ರನ ನಿಜವಾದಂತಹ ಶಕ್ತಿಯನ್ನ ಅರಿತುಕೊಳ್ಳುವುದಕ್ಕಿಂತ ಮುಂಚೆ. ರಾಮಚಂದ್ರನ ಸ್ಥಾನವನ್ನ ಅರಿತುಕೊಂಡ ಮೇಲೆ ಸುಗ್ರೀವನನ್ನ ಪರೀಕ್ಷಿಸೋದಕ್ಕೆ ಹೋಗೋದಿಲ್ಲ ಅಲ್ಲ. ಅದನ್ನ ಈ ಪ್ರಸಂಗಗಳಿಂದ ನಾವು ನೋಡಬಹುದು. ಸೊ ಸಮಯ ಆಗಿದೆ, ಇವತ್ತು ನಾವು ಮುಖ್ಯವಾಗಿ ಸುಗ್ರೀವನ ಎರಡು ಪರೀಕ್ಷೆಗಳೇನಿದೆ ಅದನ್ನ ನಾವು ಗಮನಿಸಿದ್ವಿ. ಮೊದಲನೇದು ದುಂದುಭಿಯ ಅಸ್ಥಿಪಂಜರವನ್ನ ಒದೆಯುವಂತಹ ಪರೀಕ್ಷೆ, ಅದರಲ್ಲಿ ರಾಮಚಂದ್ರ ಪೂರ್ತಿ 100% ಉತ್ತೀರ್ಣನಾಗಿ ಅದನ್ನ ಕೇವಲ ಒಂದು ಯೋಜನೆಯಲ್ಲ, ಮತ್ತೆ ಕೇವಲ ತನ್ನ ಪೂರ್ತಿ ಪಾದದಿಂದಲೂ ಮಾತ್ರ ಅಲ್ಲ, ಕೇವಲ ತನ್ನ ಪಾದದ ಅಂಗುಷ್ಠದಿಂದ 10 ಯೋಜನೆಗಳ ದೂರ ಅದನ್ನ ಒದ್ದಿ ಅದನ್ನು ಕಳಿಸ್ತಾನೆ. ಅದಾದ್ಮೇಲೆ ಎರಡನೇ ಪರೀಕ್ಷೆಯಲ್ಲಿ ಆ 7 ಸಾಲ ವೃಕ್ಷಗಳನ್ನ ಮಾತ್ರವಲ್ಲದೆ 7 ಪರ್ವತಗಳನ್ನ 7 ಅಧೋಲೋಕಗಳನ್ನು ಕೂಡ ಭೇದಿಸಿ ಆ ರಾಮ ಬಾಣ ಬಂದು ವಾಪಸ್ಸು ರಾಮಚಂದ್ರನ ಬತ್ತಡಿಕೆಯಲ್ಲಿ ಕೂರ್ತದೆ. ಇದರಿಂದ ಸುಗ್ರೀವನಿಗೆ ಸಂಪೂರ್ಣವಾದಂತಹ ವಿಶ್ವಾಸ ರಾಮಚಂದ್ರನಲ್ಲಿ ಬರ್ತದೆ. ಸೊ ಈ ಒಂದು ಪ್ರಸಂಗ ನಮ್ಗೆ ಬಹಳಷ್ಟು ಪಾಠಗಳನ್ನ ಕಲಿಸ್ತದೆ. ನಾವಾಗ್ಲೇ ಸಾಕಷ್ಟು ಪಾಠಗಳನ್ನ ನೋಡಿದ್ವಿ. ಮತ್ತೊಂದು ಪಾಠ ಏನು ಅಂತ ಹೇಳಿದ್ರೆ, ಹೇಗೆ ಸುಗ್ರೀವ ರಾಮಚಂದ್ರನಲ್ಲಿ ಸಂಪೂರ್ಣವಾದಂತಹ ವಿಶ್ವಾಸವನ್ನ ಹೊಂದಿದ ಅಲ್ಲ. ಸಂಪೂರ್ಣವಾದಂತಹ ವಿಶ್ವಾಸ ಅಂದ್ರೆ ಏನು, ಮತ್ತೆ ಕದಲದೇ ಇರ್ತಕ್ಕಂತಹ ವಿಶ್ವಾಸ. ಹೌದು, ಇದಾದ್ಮೇಲೆ ಕೂಡ ಯಾವಾಗ ವಾಲಿಯ ಸಂಹಾರ ಆಗತ್ತೆ ಅದಾದ್ಮೇಲೆ ಚಾತುರ್ಮಾಸ್ಯದ ಕಾಲದಲ್ಲಿ ನಾನು ಓಡಾಡೋದಿಲ್ಲ ಅಂತ ರಾಮಚಂದ್ರ ಹೇಳ್ತಾನೆ. ಚಾತುರ್ಮಾಸ್ಯದ ಸಮಯದಲ್ಲಿ ಅವನು ಸುಗ್ರೀವ ಭೋಗದಲ್ಲಿ ಅವನು ನಿರತನಾಗ್ಬಿಡ್ತಾನೆ. ಹೌದು, ಆದ್ರೆ ರಾಮಚಂದ್ರನಲ್ಲಿ ಇದ್ದಂತಹ ವಿಶ್ವಾಸ ಅದರಿಂದ
ಅದು ಕಮ್ಮಿ ಆಗ್ಲಿಲ್ಲ. ಅವನು ಭೋಗದಲ್ಲಿ ತೊಡಗದ ಅದು ಬೇರೆ ವಿಷಯ, ಆದರೆ ರಾಮಚಂದ್ರನಲ್ಲಿ ಯಾವ ವಿಶ್ವಾಸ ಇತ್ತು ಅದು ಹಾಗೆ ಉಳ್ಕೊಳ್ತು. ಮತ್ತೆ ಯುದ್ಧ ಕಾಂಡದಲ್ಲಿ ಸಂಪೂರ್ಣವಾಗಿ ನಾವು ನೋಡ್ತೇವೆ ಸುಗ್ರೀವ ಬಹಳ ತೀವ್ರತೆಯಿಂದ ಆ ಯುದ್ಧವನ್ನು ಅವನು ಮಾಡ್ತಾನೆ, ರಾಮಚಂದ್ರನಿಗೆ ಬಹಳ ಸಹಾಯ ಮಾಡ್ತಾನೆ ಅಲ್ಲ. ಸೊ ಈ ವಿಶ್ವಾಸ ಏನಿದೆ ಭಗವಂತನಲ್ಲಿ, ವಿಶ್ವಾಸ ಬಹಳ ಮುಖ್ಯ, ಅದು ಶರಣಾಗತಿಯ ಒಂದು ಲಕ್ಷಣ. ಆನುಕೂಲ್ಯಸ್ಯ ಸಂಕಲ್ಪ ಪ್ರತಿಕೂಲ್ಯಸ್ಯ ವಿವರ್ಜನಂ ರಕ್ಷಿಷ್ಯತಿ ಇತಿ ವಿಶ್ವಾಸ. ಇಲ್ಲಿ ನೋಡಿ ವಿಶ್ವಾಸ ಬಂತು. ಗೋಪ್ತೃತ್ವೇ ವರ್ಣಂ ತಥಾ ಆತ್ಮ ನಿಕ್ಷೇಪ ಕಾರ್ಪಣ್ಯೆ ಷಡ್ವಿಧ ಶರಣಾಗತಿ. ಶರಣಾಗತಿಯಲ್ಲಿ ಆರು ಲಕ್ಷಣಗಳಿರಬೇಕು. ಅದರಲ್ಲಿ ಒಂದು ಬಹಳ ಮುಖ್ಯವಾದಂತಹದ್ದು ಏನಂದ್ರೆ ಅಚಲವಾದಂತಹ ವಿಶ್ವಾಸ ಭಗವಂತನಲ್ಲಿ. ಭಗವಂತ ನನ್ನನ್ನು ಸಂಪೂರ್ಣವಾಗಿ ಸಂರಕ್ಷಿಸ್ತಾನೆ ಎಂಬುವಂತಹ ವಿಶ್ವಾಸ, ಭಗವಂತನ ಶಕ್ತಿಯಲ್ಲಿ ಸಂಪೂರ್ಣವಾದಂತಹ ವಿಶ್ವಾಸ ಅಲ್ಲ. ಇವತ್ತು ಎಲೆಕ್ಷನ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಲ್ಲ, ಎಲೆಕ್ಷನ್ ಯಾವ ಕಡೆ ಬೇಕಾದ್ರೂ ಹೋಗ್ಬೋದು. ನಾಳೆ ಕಾಂಗ್ರೆಸ್ಸೇ ವಾಪಸ್ಸು ಬಂದರೂ ಕೂಡ ಪವರ್ಗೆ, ಆದರೂ ನಮಗೆ ಭಗವಂತನಲ್ಲಿ ವಿಶ್ವಾಸ ನಮ್ಮದು ಕುಂದೋದಿಲ್ಲ. ಅದು ಒಬ್ಬ ಪ್ರಾಮಾಣಿಕ ಭಕ್ತನ ವಿಶ್ವಾಸ. ಆಯ್ತಾ, ಇಷ್ಟು ಹೇಳಿ ಇಲ್ಲಿ ವಿರಾಮವನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಿ, 10 ನಿಮಿಷ ಲೇಟ್ ಆಗಿದೆ. ಯಾರಿಗಾದರೂ ಯಾವುದಾದ್ರೂ ಪ್ರಶ್ನೆ ಅಥವಾ ಟೀಕೆ ಟಿಪ್ಪಣಿ ಇದ್ದಲ್ಲಿ ಇವಾಗ ನೀವು ಕೇಳ್ಬೋದು. ಹರೇ ಕೃಷ್ಣ ಹರೇ ಪ್ರಭು. ಹಾಂ, ಹರೇ ಕೃಷ್ಣ ಹೇಳಿ ಮತ್ತಜಿ. ಪ್ರಭು, ನಾನು ಇದು ಇಸ್ಕಾನ್ ಅಲ್ಲಿ ನಾನು ಭಕ್ತಾದಿಗಳನ್ನ ಹೀಗೆ ಅಡ್ಡಡ್ಡ ಪ್ರಣಾಮ ಮಾಡಿದ್ ನೋಡಿದೀನಿ. ಆಕ್ಚುಲಿ ನಾನ್ ನೋಡಿದ್ದು ಎಲ್ಲ ಹೀಗೆ ಆಪೋಸಿಟ್ ಆಗಿ ಮಾಡ್ತಾರೆ, ಬಟ್ ಅಲ್ಲಿ ಕೆಲವು ಪ್ರಭುಗಳು ಎಲ್ಲ ಈಗ ಅಡ್ಡವಾಗಿ ಡಯಟಿಸ್ ಮುಂದೆ ಮಾಡಿದ್ರು, ಅದು ಏನಾದ್ರೂ ಕಾರಣ ಇದೆಯಾ ಪ್ರಭು? ಅಡ್ಡವಾಗಿ ಅಂದ್ರೆ ಸೀದಾ ಇವಾಗ ನಮ್ ಮುಂದೆ ಇದ್ರೆ ದೇವರು ಅವ್ರ ಮುಂದೆನೆ ಮಾಡೋದಿಲ್ಲ, ಆದ್ರೆ ಅವರು ಆಪೋಸಿಟ್ ಆಗಿ ಮಾಡ್ತಾರೆ ಪ್ರಭು ಎಲ್ಲಾರು, ಬಟ್ ಅಲ್ಲಿ ಇಸ್ಕಾನ್ ಅಲ್ಲಿ ಅಡ್ಡವಾಗಿ ದಂಡವತ್ ಪ್ರಣಾಮ ಹೌದು. ಇಸ್ಕಾನ್ ಅಲ್ಲಿ ಮಾತ್ರ ನಾವು ಹಾಗೆ ಮಾಡ್ತೇವೆ. ಅದಕ್ಕೆ ಒಂದು ಕಾರಣ ಇದೆ. ಏನು ಕಾರಣ? ಎರಡು ಕಾರಣ ಇದೆ ಅದಕ್ಕೆ ಮುಖ್ಯವಾಗಿ. ಮೊದಲನೇ ಕಾರಣ ಏನು ಅಂತ ಹೇಳಿದ್ರೆ, ಯಾವಾಗ ನಾವು ಇಸ್ಕಾನ್ ದೇವಸ್ಥಾನಕ್ಕೆ ಬರ್ತೀವಿ, ಸಾಮಾನ್ಯವಾಗಿ ಎದುರುಗಡೆಗೆ ಭಗವಂತ ಎಲ್ಲಿರ್ತಾನೆ, ಇವಾಗ ರಾಧಾಕೃಷ್ಣರ ವಿಗ್ರಹ ಇರುತ್ತೆ, ಮತ್ತೆ ಜಗನ್ನಾಥ್ ಬಲದೇವ್ ಸುಭದ್ರರ ವಿಗ್ರಹ ಇರುತ್ತೆ, ಮತ್ತೆ ನಮ್ಮ ದೇವಸ್ಥಾನದಲ್ಲಿ ಹೇಳ್ಬೇಕಂದ್ರೆ ಗೌರ್ನಿತಾಯ್ ಅವರ ವಿಗ್ರಹ ಇರುತ್ತೆ, ಎಲ್ಲ ಒಂದೇ ಸ್ಥಾನದಲ್ಲಿ ಇರುತ್ತೆ. ಆದ್ರೆ ಅದ್ರ ಎದುರುಗಡೆ ಯಾರಿರ್ತಾರೆ ಮಾತಾಜಿ, ಹೇಳ್ತೀರಾ? ಯಾರು ಕೇಳಿದ ಪ್ರಶ್ನೆ? ಲಕ್ಷ್ಮೀ ಮಾತಾಜಿನ? ಪ್ರಭುಪಾದರ ವಿಗ್ರಹ. ಇವಾಗ ನಾವು ಭಗವಂತ ಮುಂದೆ ಇದ್ದಾನೆ ಅಂತ ನಾವು ನಮ್ಮ ಅವನ ಮುಂದೆನೆ ಅದೇ ರೀತಿಯಲ್ಲಿ ಪ್ರಣಾಮಗಳನ್ನ ಮಾಡಿದ್ರೆ, ಅಷ್ಟಾಂಗ ಪ್ರಣಾಮ, ನಮ್ಮ ಕಾಲುಗಳು ಯಾರಿಗೆ ಹೋಗುತ್ತೆ, ಯಾರಿಗೆ ಯಾರ ಕಡೆ ಹೋಗುತ್ತೆ? ಪ್ರಭುಪಾದರ ಕಡೆ ಹೋಗುತ್ತೆ. ಅದು ಅಪರಾಧವಾಗತ್ತೆ ಅಲ್ವಾ? ಯಾಕೆಂದ್ರೆ ಅವರು ನಮ್ಮ ಸಂಸ್ಥಾಪಕಾಚಾರ್ಯರು. ನಾವು ಭಗವಂತನಿಗೆ ಪ್ರಣಾಮಗಳನ್ನ ಮಾಡಿದ್ರು ಕೂಡ ಭಗವಂತನ ಪ್ರಣಾಮಗಳನ್ನ ಮಾಡಬೇಕಾದ್ರೆ ರೂಪಾದ್ರಿಗೆ ನಮ್ಮ ಕಾಲನ್ನ ತೋರಿಸ್ಬಾರ್ದು, ಅದಕ್ಕೆ ನಾವು ಅಡ್ಡಕ್ಕೆ ಮಾಡ್ತೀವಿ. ಅದು ಒಂದು ಕಾರಣ. ಎರಡನೇ ಕಾರಣ ಏನು ಅಂತ ಹೇಳಿದ್ರೆ, ನೀವು ಒಂದೊಂದು ದೇವಸ್ಥಾನಕ್ಕೆ ಹೋದ್ರೆ ರೂಪಾದ್ರು ಎಡಬದಿಯಲ್ಲಿ ಅಥವಾ ಬಲಬದಿಯಲ್ಲಿ ಇರೋದನ್ನು ಕೂಡ ನೀವು ನೋಡ್ಬೋದು ಬೇಕಾದ್ರೆ. ಆದ್ರೆ ಇದಕ್ಕಿಂತ ಮುಖ್ಯವಾದ ಕಾರಣ ಏನ್ ಹೇಳ್ತಾರೆ ಅಂದ್ರೆ, ನಾವು ಭಗವಂತನ ಮುಂದೆ ಬಂದಾಗ ನಾವು ಭಗವಂತನಿಗೆ ನಮ್ಮ ಹೃದಯವನ್ನ ನಾವು ಸಮರ್ಪಿಸ್ತೀವಿ. ನಮ್ಮ ಹೃದಯ ನಮ್ಮ ಶರೀರದ ಯಾವ ಭಾಗದಲ್ಲಿದೆ? ಎಡಭಾಗದಲ್ಲಿ ಇದೆಯಾ, ಬಲಭಾಗದಲ್ಲಿ ಇದೆಯಾ, ಅಥವಾ ಸೆಂಟರ್ನಲ್ಲಿ ಇದೆಯಾ? ಎಡಭಾಗದಲ್ಲಿ ಇದೆ. ಅದಕ್ಕೇನೆ ಆ ರೀತಿ ಹೇಳ್ತಾರೆ ಆಚಾರ್ಯರು. ಸೊ ಪ್ರಭುಪಾದರು ಅದೇ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದು. ಎಡಭಾಗದಲ್ಲಿ ಇರೋದ್ರಿಂದ ನಾವು ಭಗವಂತ ನಮ್ಮ ಎಡಭಾಗದಲ್ಲಿ ಇರುವಂತೆ ನಾವು ಅಡ್ಡವಾಗಿ ನಾವು ನಮಸ್ಕಾರವನ್ನ ಮಾಡ್ತೇವೆ. ಸೊ ಇದಕ್ಕೆ ವಿರುದ್ಧವಾಗಿ ಬೇರೆ ಸಂಪ್ರದಾಯಗಳಲ್ಲಿ ಬೇರೆ ದೇವಸ್ಥಾನಗಳಲ್ಲಿ ಮಾಡ್ಬೋದು, ಅದಕ್ಕೆ ನಮಗೂ ಏನು ತೊಂದರೆ ಇಲ್ಲ. ಆದ್ರೆ ನಮ್ಮ ಸಂಪ್ರದಾಯದಲ್ಲಿ ಆ ರೀತಿ ನಾವು ಮಾಡ್ತೀವಿ ಅಷ್ಟೇ. ಅದಕ್ಕೆ ಇದಕ್ಕೆ ವಿರುದ್ಧವಾಗಿ ಅಂದ್ರೆ ಸೀದಾ ಭಗವಂತನ ನೇರವಾಗಿಯೇನೆ ನಾವು ನಮಸ್ಕಾರಗಳನ್ನ ಮಾಡುವಂತೆ ಬೇರೆ ಸಂಪ್ರದಾಯಗಳಲ್ಲಿ ನೋಡ್ಬೋದು, ಬೇರೆ ಪೌರಾಣಿಕ ದೇವಸ್ಥಾನಗಳಲ್ಲಿ ಹೋಗ್ಬೇಕಾದ್ರೆ ನೋಡ್ಬೋದು. ಆದ್ರೆ ಏನು ತೊಂದರೆ ಇಲ್ಲ, ಅವ್ರು ಮಾಡ್ತಾ ಇರೋದು ತಪ್ಪು ಅಂತ ಹೇಳಕ್ಕಾಗಲ್ಲ, ಅದೇ ರೀತಿ ಅವರು ನಾವು ಮಾಡ್ತಾ ಇರೋ ತಪ್ಪು ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ ಆ ರೀತಿ ಅಷ್ಟೇ. ಆಯ್ತಾ, ಅರ್ಥ ಆಯ್ತಾ? ಪ್ರಭು, ಪ್ರಭು ಹೇಳಿ. ಹತ್ತು ಯೋಜನೆಗಳು ಅಂದ್ರೆ ಅರ್ಥ ಎಷ್ಟು ಪ್ರಭು? ಅದು ಅದರ ಅರ್ಥ ಏನ? ಹತ್ತು ಯೋಜನೆಗಳು, ಯೋಜನೆಗಳು ಅಂದ್ರೆ ಯೋಜನೆಗಳು, ಯೋಜನೆಗಳು ಅಂದ್ರೆ ನಾನು ಕಳೆದ ಬಾರಿ ಹೇಳಿದ್ದೆ, ಯೋಜನೆ ಅಂದ್ರೆ ಒಂದು ಯೋಜನಾ ಅಂದ್ರೆ 8 ಮೈಲಿ, ಒಂದು ಮೈಲಿ ಅಂದ್ರೆ ಸುಮಾರು 1.3 ನೋ 1.4 ಕಿಲೋಮೀಟರ್ ಎಷ್ಟು ಬರುತ್ತೆ. ಆಯ್ತಾ, ಸೊ ಕಿಲೋಮೀಟರ್ ದ ಲುಕ್ದಲ್ಲಿ ಹೇಳ್ಬೇಕಂದ್ರೆ, 1 ನಿಮಿಷ ತಾಳಿ ನಾನು ಹೇಳ್ತೀನಿ ಎಷ್ಟು ಬರುತ್ತೆ ಅಂತ. ಗೂಗಲ್ ನಲ್ಲಿ ಹಾಕಿದ್ರೆ ಬರುತ್ತೆ ನಿಮ್ಗೆ, ಮೈಲ್ಸ್ ಟು ಕಿಲೋಮೀಟರ್ಸ್.
ಹತ್ತು ಯೋಜನೆ ಅಂದ್ರೆ 80 ಮೈಲು ಅಲ್ಲ, 80 ಕಿಲೋಮೀಟರ್ ಅಲ್ಲ ಅಲ್ಲ 80 ಕಿಲೋಮೀಟರ್ ಆಗಲ್ಲ. 80 ಮೈಲಿ ಅಂದ್ರೆ 128 ಕಿಲೋಮೀಟರ್ಸ್, ಆಲ್ಮೋಸ್ಟ್ 129 ಕಿಲೋಮೀಟರ್ಸ್. ಮೈಸೂರಿಂದ ಬೆಂಗಳೂರವರೆಗೆ ಹೋದ ಹಾಗೆ ಅದು, ಆಯ್ತಾ? 129 ಕಿಲೋಮೀಟರ್ಸ್ ಅಂದ್ರೆ ಮೈಸೂರಿಂದ ಬೆಂಗಳೂರಿಗೆ, ಅದು ಬೆಂಗಳೂರಿಂದ ಮೈಸೂರಿಗೆ ಹೋದ ಹಾಗೆ, ಆಯ್ತಲ್ಲ? ಹರೇ ಹರೇ ಕೃಷ್ಣ ಪ್ರಭುಜಿ, ಹೇಳಿ ಮಾತಾಜಿ. ಹರೇ ಪ್ರಭುಜಿ, ನೀವು ಅದು 7 ಸಾಲದ್ದು ಒಂದೇನೋ ಇದು ತೋರಿಸಿ, ಸ್ಟ್ಯಾಚು ತೋರಿಸಿದ್ರಲ್ಲ ಪ್ರಭುಜಿ, ಅಲ್ಲಿ ಚಿತ್ರದಲ್ಲಿ ಚಿತ್ರದಲ್ಲಿ ಸಾಲು ಮರದ್ದು ಎಲ್ಲಿದೆ ಅದು ಪ್ರಭುಜಿ, ಎಲ್ಲಿದೆ ಗೊತ್ತಿಲ್ಲ. ಗೊತ್ತಿಲ್ಲ ನಂಗೆ ಯಾವ ದೇವಸ್ಥಾನದ್ದು ಅಂತ, ನಾನು ಸುಮ್ನೆ ಗೂಗಲ್ ಮಾಡಿದೆ, ಅಲ್ಲಿ ಸಿಕ್ತು ನಂಗೆ ಆ ಫೋಟೋ. ನಿಜವಾಗ್ಲೂ ಹೇಳಿದ್ರು ಗೊತ್ತಿಲ್ಲ ನಂಗೆ ಯಾವ ದೇವಸ್ಥಾನದಲ್ಲಿ ಇದೆಯೋ, ನಾವು ನೋಡ್ಬೇಕು. ಬಹಳ ಚೆನ್ನಾಗಿದೆ ಆ ಚಿತ್ರ, ಅದು ಕೆತ್ತನೆ ಅದಕ್ಕೆ ಕೆತ್ತನೆ ಬಹಳ ಚೆನ್ನಾಗಿದೆ. ನಾನು ನಾನು ಅನ್ಕೊಂಡೆ ಎಲ್ಲಿದೆ ಅಂತ ನೋಡ್ಬೇಕು ಅಂತ. ಯಾವುದೋ ಪೌರಾಣಿಕವಾದಂತಹ ದಕ್ಷಿಣ ಭಾರತದ ದೇವಸ್ಥಾನನೇ ಇರಬೇಕು, ಯಾಕೆಂದ್ರೆ ನಾವು ಸಾಮಾನ್ಯವಾಗಿ ಈ ರೀತಿಯಾದಂತಹ ಕೆತ್ತನೆಯನ್ನ ದಕ್ಷಿಣ ಭಾರತದ ದೇವಸ್ಥಾನಗಳಲ್ಲೇ ನೋಡೋದು ಅಲ್ಲ. ಹೌದು ಸೊ ಇರ್ಬೋದು, ನಾನು ಗೊತ್ತಿಲ್ಲ. ಯಾರಿಗಾರು ಗೊತ್ತಿದ್ಯಾ ಅದು ಎಲ್ಲಿ ಅಂತ, ಎಲ್ಲಿರೋದಂತ? ಆ ಕೆತ್ತನೆ ಇವತ್ತು ನಾನು ಫೋಟೋ ಕಳಿಸಿದ್ನಲ್ಲ ಇದರಲ್ಲಿ ಗ್ರೂಪ್ ನಲ್ಲಿ, ಅದರದ್ದು ಹೇಳ್ಕೊಳ್ತಾ ಇದಾರೆ ಅವರು. ಓಕೆ, ನಾನು ನೋಡ್ತೀನಿ, ಸಿಕ್ಕಿದ್ರೆ ಮಾಹಿತಿ ನಿಮಗೆ. ಓಕೆ ಪ್ರಭುಜಿ, ಥ್ಯಾಂಕ್ ಯು. ಥ್ಯಾಂಕ್ ಯು. ಬೇರೆ ಯಾವ್ದಾದ್ರು ಪ್ರಶ್ನೆ ಇದೆಯಾ ಯಾರಿಗಾದ್ರು? ಓಕೆ, ಯಾವುದು ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ನಾವು ಮುಗಿಸ್ತೇವೆ. ಮತ್ತೆ ಶುಕ್ರವಾರ ಭೇಟಿಯಾಗಿ, ಶುಕ್ರವಾರ ಬಹಳ ಆಸಕ್ತಿಯುತವಾದಂತಹ ವಿಷಯವನ್ನ ನಾವು ಚರ್ಚಿಸ್ತೇವೆ. ಹರೇ ಕೃಷ್ಣ ಪ್ರಭು. ಯಾವುದಂದ್ರೆ ವಾಲಿಯ ವಧೆ. ವಾಲಿಯ ವಧೆಗೆ ರಾಮಚಂದ್ರ ಯಾವ ಯಾವ ಕಾರಣಗಳನ್ನ ಹೇಳ್ತಾನೆ, ವಾಲಿ ಹೇಗೆ ಅದಕ್ಕಿಂತ ಮುಂಚೆ ರಾಮಚಂದ್ರನಿಗೆ ತನ್ನ ಸವಾಲನ್ನ ಹಾಕ್ತಾನೆ, ಮತ್ತೆ ರಾಮಚಂದ್ರ ಒಬ್ಬ ಪುಕ್ಲ, ಒಬ್ಬ ಪುಕ್ಲ ಅಂತ ಹೇಳ್ತಾನೆ, ಅದಕ್ಕೆ ಉತ್ತರ ರೂಪದಲ್ಲಿ ರಾಮಚಂದ್ರ ಹೇಗೆ ತನ್ನ ಕಾರಣಗಳನ್ನು ಕೊಡ್ತಾನೆ, ಅದನ್ನ ನಾವು ಶುಕ್ರವಾರ ಚರ್ಚೆ ಮಾಡ್ತೇವೆ, ಆಯ್ತಾ? ಯಾರು ಏನೋ ಕೇಳ್ತಾ ಇದ್ದಾರ, ಯಾರಾದ್ರೂ ಏನೋ ಕೇಳ್ತಾನೆ? ಹರೇ ಕೃಷ್ಣ. ಹಾ ಹೇಳಿ ಮಾತಾಜಿ. ಪ್ರಭುಜಿ, ಮಂತ್ರಾಲಯದಲ್ಲಿ ಮೂಲ ರಾಮ ವಿಗ್ರಹ ಆಯ್ತಲ್ವಾ, ಅದು ರಾಮ ಹುಟ್ಟದಿದ್ ಮೊದಲನೆಯಿಂದನೂ ಆಯ್ತಂತೆ, ಅದು ಯಾವ ತರ? ಹೇಳಿ. ಇರ್ಬೋದು, ಹೆಂಗೆ ಅಂದ್ರೆ ಮಹಾನ್ ಋಷಿಗಳಿಗೆ ತ್ರಿಕಾಲಜ್ಞರು ಯಾರಿರ್ತಾರೆ, ಮಹಾನ್ ಋಷಿಗಳು, ಅವರಿಗೆ ಕೇವಲ ಭೂತಕಾಲ ಅಥವಾ ವರ್ತಮಾನ ಕಾಲ ಮಾತ್ರ ಅಲ್ಲ, ಭವಿಷ್ಯ ಕಾಲದ ಅರಿವು ಕೂಡ ಇರ್ತದೆ. ಸೊ ಅಂಥವರು ಮುಂದೆ ಬರುವಂತಹ ಭಗವಂತನ ಲೀಲೆ, ಉದಾಹರಣೆಗೆ ಈ ಕಲಿಯುಗದಲ್ಲಿ ಇರತಕ್ಕಂತಹ ಮಹಾನ್ ಋಷಿಗಳಿಗೆ ಕಲ್ಕಿ ಅವತಾರದ ಬಗ್ಗೆ ಗೊತ್ತಾಗ್ಬೋದು, ಅದೇ ರೀತಿಯಲ್ಲಿ ಹಾಗೂ ಇರ್ಬೋದು. ಸೊ ನಾವೇನು ಹೇಳಕ್ಕಾಗಲ್ಲ, ಅವ್ರು ಅವ್ರು ಹೇಳಿದ್ರೆ ಹೌದು ಅಂತ ಒಪ್ಕೋತೀವಿ ಅಷ್ಟೇ, ಆಯ್ತು, ತೊಂದರೆ ಇಲ್ಲ. ಅದಕ್ಕೆ ಪ್ರಮಾಣ ಇಲ್ಲದೆ ಹೋದ್ರೂ ಕೂಡ ತೊಂದರೆ ಇಲ್ಲ, ಯಾಕೆಂದ್ರೆ ಅಂತ ಮಹಾನ್ ಋಷಿಗಳು ಇವತ್ತು ಕೂಡ ಇದ್ದಾರೆ ಎಷ್ಟೋ ಜನ, ಆಯ್ತಾ? ಓಕೆ, ಸೊ ಮತ್ತೆ ಶುಕ್ರವಾರ ಭೇಟಿಯಾಗೋಣ. ಎಲ್ಲರಿಗೆ ಬಹಳ ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಕೀ ಜಯ್. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು, ದಂಡವತ್. ಹರೇ ಕೃಷ್ಣ ಪ್ರಭು, ದಂಡವತ್. ಧನ್ಯವಾದ ಕೃಷ್ಣ ಪ್ರಭು.